ಇದು ಸುವರ್ಣ ಕಾಲೋನಿ. ಯಾವುದೇ ಕಾಲೋನಿಲಿ ಹಬ್ಬ ಆದ್ರೆ ನಾನು ನೀನು ಅಂತ ಒಟ್ಟಿಗೆ ಹಬ್ಬ ಮಾಡ್ತಾರೆ. ಆದ್ರೆ ಸುವರ್ಣ ಕಾಲೋನಿಯ ಹಬ್ಬ ಅಂದ್ರೆ ನೀನಾ ನಾನ ಅನ್ನೋ ಪೈಪೋಟಿನೇ ಇರುತ್ತೆ. ಈ ಕಾಲೋನಿಲಿ ಮನುಷ್ಯರ ಮುಖಗಳಿಗಿಂತ ಅವರ ಜಗಳನೇ ಹೆಚ್ಚಾಗಿ ಕಾಣಿಸುತ್ತೆ. ಆ ಗಣೇಶ ಹಬ್ಬದ ದಿನ ಎರಡು ಘಟನೆ ನಡೆಯಿತು. ಕೊರೋನಾ ಪ್ರಯುಕ್ತ ಒಂದೇ ಗಣೇಶ ಇಡಬೇಕಾಯ್ತು, ಇನ್ನೊಂದು ಕಾಲೋನಿಗೆ ಅವನ ಎಂಟ್ರಿ ಕೂಡ ಆಯಿತು. ಬಂದ 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 ಬರಸಿಡಿಲು ಬಡಿದಂತೆ ಭೋರ್ಗರೆವ ಕಡಲಂತೆ ಸದಾ ಯುದ್ಧ ಮಾಡುವ ಜನಗಳ ನಡುವೆ ಆಯುಧ ಧರಿತಿ. ಮಾತಿನಿಂದ ಮನರಂಜನೆಯ ಮಹಲ್ ಕಟ್ಟಿ ಹೊಡೆದಾಡೋರು ಕೈಯಲ್ಲೇ ಹಬ್ಬ ಮಾಡಿಸೋ ಯೋಧನ ರೀತಿ. ವೀರ ಶೂರ ಧೀರ ಬಂದ ಕೃತುಂಡ ಮಹಾಕಾಯ ಕೋಟಿ ಸುರ ಸಮಪ್ರಭ ನಿರ್ವಿಘ್ನ ಕುರ್ಮೆ ದೇವ ಸರ್ವ ಕಾರ್ಯೇಶು ಸರ್ವ. ಹಾಯ್ ಹಲೋ ನಮಸ್ಕಾರ ಸಮಸ್ತ ಕರ್ನಾಟಕ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಊರಲ್ಲೆಲ್ಲ ಮೈಕ್ ಸೆಟ್ಟು, ಗಲ್ಲಿ ಗಲ್ಲಿಯಲ್ಲಿ ಸೀರಿಯಲ್ ಸೆಟ್ಟು, ಗೆಳೆಯರ ಬೆಳಗದ ಫ್ಲೆಕ್ಸು, ಗಣೇಶ ತರೋ ಹುಡುಗರು, ಗೌರಿ ತರೋ ಹುಡುಗಿಯರು ಕಾಣಿಸ್ತಿದ್ದಾರೆ ಅಂತಂದ್ರೆ ಗಣೇಶ ಹಬ್ಬ ಶುರುವಾಯಿತು ಅಂತಾನೆ ಅರ್ಥ. ಆದ್ರೆ ಒಂದಂತೂ ನಿಜ, ಸಿನಿಮಾ ನೋಡ್ಬೇಕು ಅಂತಂದ್ರೆ ಥಿಯೇಟರ್ ಅಲ್ಲೇ ನೋಡ್ಬೇಕು, ಗಣೇಶ ಹಬ್ಬ ಮಾಡ್ಬೇಕು ಅಂತಂದ್ರೆ ಸುವರ್ಣ ಕಾಲೋನಿಯಲ್ಲೇ ಮಾಡ್ಬೇಕು. ಇಲ್ಲಿ ಗಣೇಶ ಹಬ್ಬ ಅಂತಂದ್ರೆ ರಂಗೋಲಿ ಹಾಕೋ ಹುಡುಗಿಯರು, ಪ್ರಸಾದ ಕೊಡೋ ಹುಡುಗರು ಇರೋದಿಲ್ಲ. ಇಲ್ಲಿ ಕದರ್ ಆಗಿರೋ ಹುಡುಗರು, ಕಾಲಿಳಿಯೋಂತ ಹುಡುಗಿರೇ ಇರ್ತಾರೆ ಎಲ್ಲಾ ಕಡೆ. ನಾವು ನೀವು ಸೇರಿ ಹಬ್ಬ ಮಾಡಿದ್ರೆ ನಮ್ಮ ಸುವರ್ಣ ಕಾಲೋನಿಯಲ್ಲಿ ಹಬ್ಬ ಅಂದ್ರೆ ನೀನ ನಾನ ಅನ್ನೋ ಪೈಪೋಟಿ ಇರುತ್ತೆ. ಹಬ್ಬದ ಪೈಪೋಟಿ ಹೇಗಿರುತ್ತೆ ಅಂತ ನೋಡ್ತೀರಾ? ಹಬ್ಬ ಮಾಡೋದಕ್ಕೆ ನಾನ್ ರೆಡಿ, ನೋಡೋದಕ್ಕೆ ನೀವ್ ರೆಡಿನಾ? ಇನ್ ಯಾಕ ತಡ, ನಮ್ಮ ಸುವರ್ಣ ಕಾಲೋನಿಯವ್ರನ್ನ ಕರೆದೇ ಬಿಡೋಣ. ಮೊದಲಿಗೆ ಬರ್ತಿರೋದು ಮಾತಿನ ಮಲ್ಲ, ನಮ್ಮ ಪಂಚ್ ಪಂಟ್ರು ನಿರಂಜನ್ ದೇಶ್ ಪಾಂಡೆ ಅಂಡ್ ಗ್ಯಾಂಗ್. ವಾ ವಾ, ವೆಲ್ಕಮ್ ವೆಲ್ಕಮ್ ನಿರಂಜನ್ ದೇಶ್ ಪಾಂಡೆ ಅಂಡ್ ನಿಮ್ಮ ಇಡೀ ತಂಡಕ್ಕೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಧನ್ಯವಾದಗಳು. ಎಲ್ಲ ಗೌರಿಗಳ ತರ ಕಾಣಿಸ್ತಾ ಇದ್ರಿ ನೀವೆಲ್ಲ. ಗಣೇಶನೇ ಅಲ್ಲ, ನನಗೆ ಫಸ್ಟ್ ಆಫ್ ಆಲ್ ಗೌರಿ ಗಣೇಶಕ್ಕೆ ಅದನ್ನ ತೆಳ್ಳಿಗಿರೋ ಶಲ್ಯ, ತೆಳ್ಳಿಗಿರೋ ಪಂಚಾಕ್ವಾಣ ಅಂತಿದ್ದೆ. ಬಟ್ ಸುವರ್ಣ ವಾಹಿನಿಯವರು ನನಗೆ ಶಾಮ್ಯಾನೇ ಹೋಗ್ತಿದ್ದಾರೆ.
ಚೆನ್ನಾಗಿದೆ ಸ್ವಾಮಿ, ಬಟ್ಟೆ ಚೆನ್ನಾಗಿದೆ. ಆದ್ರೂ ಅಕುಲ್ ಬಾಲಾಜಿಗೆ ನಮ್ಮ ಸುವರ್ಣ ಕಾಲೋನಿಗೆ ಸ್ವಾಗತ, ಸುಸ್ವಾಗತ. ಹೇಗಿದೆ ನಮ್ಮ ಕಾಲೋನಿ? ಹಲೋ ಅಲ್ಲ, ನಿಮಗಿಂತ ನಿಮ್ಮ ಕಾಲೋನಿ ಚೆನ್ನಾಗಿದೆ. ನಾನು ಚೆನ್ನಾಗಿಲ್ಲ ಅಂತ ತುಂಬಾ ಚೆನ್ನಾಗಿದೆ ಬಿಡು. ಈಗ ಸುವರ್ಣ ಕಾಲೋನಿ ಅಂದ ತಕ್ಷಣ ಮರದಲ್ಲಿ ಎಲೆಗಳ ತರ ಸಾಕಷ್ಟು ಜನ ಬರ್ತಾರೆ ಅಂತ ಅನ್ಕೊಂಡ್ರೆ, ಬಾಲ್ಡ್ ಹೆಡ್ ಅಲ್ಲಿ ಬರೀ ಒಂದ್ ನಾಲ್ಕೈದು ಜನ ಬಂದಿದ್ರು, ಏನ್ ಕತೆ ಅಂತ? ನಾವು ನಾಲ್ಕು ಕೂದ್ಲೆ 40,000 ಕೂದ್ಲಕ್ ಸಮ ಏನಂತೀಯಮ್ಮ? ನಾವು ಸುವರ್ಣ ಕಾಲೋನಿಯ ಎ ಬ್ಲಾಕ್ ಅವರು ಮಾತ್ರ. ಸುವರ್ಣ ಕಾಲೋನಿ ಅವರು ನಮ್ಮನ್ನ ಸುವರ್ಣ ಕಾಲೋನಿಯ ಸೂಪರ್ ಹೀರೋಸ್ ಅಂತಾರೆ, ಗೊತ್ತಾ? ನಿಮ್ಮ ಕಾಂಪಿಟೇಷನ್ ತುಂಬಾ ಚೆನ್ನಾಗಿದೆ, ಅದನ್ನ ಹಾಗೆ ಕಂಟಿನ್ಯೂ ಮಾಡಿ. ಓಕೆ, ಅಂದ್ರೆ ನಾವ್ ಸೂಪರ್ ಹೀರೋಸ್ ತರ ಕಾಣ್ತಾ ಇಲ್ಲ ನಮ್ಮ ಬಾಯ್ಸ್? ಅವೆಲ್ಲ ಹೇಳಂಗಿಲ್ಲ, ನಮ್ ಗರ್ಲ್ಸ್ ಸೂಪರ್ ಹೀರೋಯಿನ್ಸ್ ತರ ಕಾಣಿಸ್ತಾ ಇದಾರೆ. ಆದ್ರೆ ಹೀರೋಗಳ ಬಗ್ಗೆ ಸ್ವಲ್ಪ ಏನ್ ಸ್ವಲ್ಪ ಇನ್ನು ಚೆಂದ ಕಾಣಿಸ್ತಾ ಇದ್ರಿ. ಓಕೆ, ಸುವರ್ಣ ಕಾಲೋನಿಯಲ್ಲಿ ಎ ಬ್ಲಾಕ್ ನವ್ರು ಬಂದಿದ್ದಾರೆ, ಬ್ಲಾಕ್ ಬಿ ನವ್ರು ಬಂದ್ಬಿಟ್ರೆ ಎಲ್ಲ ಒಟ್ಟಿಗೆ ಸೇರಿ ಹಬ್ಬ ಆಚರಣೆ ಮಾಡ್ಕೊಳ್ಳೋಣ. ಯಾಕೆ ಇವಾಗ ಎಲ್ಲ ಯೂತ್ ನಮ್ಮ ಟೀಮ್ ಅಲ್ಲೇ ಇರ್ಬೇಕಾದ್ರೆ ಅವ್ರು ಯಾಕೆ ಅಂತ ಅಲ್ಲಿ ಎಲ್ಲಿ ಅಂತ ಕಾಣಿಸ್ತಾ ಇದೆ, ಎಲ್ಲ ಕರ್ಕೊಂಡ್ ಬರುತ್ತಾನೆ ಯೂತ್ನ. ಅಂದ್ರೆ ನಾವೆಲ್ಲ ಯೂತ್ ಅಂತ ನನ್ನ ನೋಡಿ ಹೇಳ್ತಾ ಇದ್ದಾನೆ ಯೂತ್ ಅಂತ. ಥ್ಯಾಂಕ್ಸ್ ನಿರಂಜನ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಸುವರ್ಣ ಕಾಲೋನಿಯಲ್ಲಿ ಗೌರಿ ಗಣೇಶ ಹಬ್ಬದ ದಿನ ಗಣೇಶನ ಪೂಜೆ ಮೊದಲು ನಾವೇ ಮಾಡೋದು. ಏನಂತೀರ ಬಾಯ್ಸ್? ಅಲ್ಲ, ಅಲ್ಲಿ ಬೇರೆ ಬೇರೆ ತರ ಕೇಳಿಸ್ತಾ ಇದೆ ನನ್ಗೆ ಮಾತಾಡ. ಓಕೆ, ಈಗ ನೀವು ನಿರಂಜನ್ ದೇಶಪಾಂಡೆ ಅವ್ರ ತಂಡ ತಾನೆ, ಅವ್ರ ಹೆಸರು ಹೇಳ್ತೀನಿ. ನಿಮ್ಮ ಕಾಲ್ ಇದ್ದಾರೆ, ಹೆಸರ ಮೇಲೆ ನಿಂತಿಲ್ಲ, ಸಂಬಂಧದ ಮೇಲೆ ನಿಂತಿರೋದು. ಇವಾಗಲೂ ನನ್ನ ಮನಸ್ಸಲ್ಲಿ ಬೆರ್ಕೋಗಿರುವಂತ ನನ್ನ ಟೀಮ್ ಮೇಟ್, ಇವತ್ತು ಆಟದಲ್ಲಿ ಗೆಲ್ಲೋಣ, ಗೆದ್ದು ಗಣೇಶನ ಪೂಜೆ ಮಾಡೋ ಮಾಡೋಣ, ಏನಂತೀರಿ? ನಿರಂಜನ್ ದೇಶಪಾಂಡೆ. ಎಲ್ಲರೂ ಕರೆಕ್ಟ್ ಮೇಂಟೈನ್ ಮಾಡಿದ್ಯಾ ತಿನ್ನ ನೀನು? ಖಂಡಿತ ಅವೆಲ್ಲ ಮಾಡ್ಲೇಬೇಕಲ್ಲ. ಈಗ ಒಂದ್ ಪ್ರಶ್ನೆ ನಿಮ್ಗೆ. ಏನು? ಗಣೇಶನಿಗೆ ಕುತ್ತಿಗೆಗೆ ಯಾಕೆ ಹಾರ ಹಾಕ್ತಾರೆ? ನಾನ್ ಹಾರದ ಸಮಯದಲ್ಲಿ ಬಂದಿದ್ದೆ, ಅಷ್ಟು ಗೊತ್ತಿರಲ್ವಾ? ಗಣೇಶನಿಗೆ ಒಂದು ಕೈಯಲ್ಲಿ ಲಡ್ಡು ಇರುತ್ತೆ, ಇನ್ನೊಂದ್ ಕೈಯಲ್ಲಿ ಆಶೀರ್ವಾದ ಮಾಡೋದ್ರಲ್ಲಿ ಬಿಸಿ ಇರ್ತಾರೆ. ಸೊ ಕೈಯಲ್ಲಿ ಫುಲ್ ಖಾಲಿ ಇಲ್ಲ ಅಂತ ಹಾರನ ಕುತ್ತಿಗೆಗೆ ಹಾಕೋದಕ್ಕೋಸ್ಕರ ಹಾರ. ಹಲೋ, ಗಣೇಶನಿಗೆ 4 ಕೈ ಇರುತ್ತೆ. ನಾ ಶಂಖ ಚಕ್ರ ಇಟ್ಕೊಂಡಿದ್ದೆ ನೋಡಪ್ಪ. ಬಿ ಬ್ಲಾಕ್ ನೋಡ್ ಬರ್ತಾರೆ, ಬಂದ ಮೇಲೆ ಎಲ್ಲ ಒಟ್ಟಿಗೆ ಪೂಜೆ ಮಾಡೋಣ. ಅವೆಲ್ಲ ಆಗಲ್ಲ, ಬಿ ಬ್ಲಾಕ್ ಕೆ ಬ್ಲಾಕ್ ಸಿ ಬ್ಲಾಕ್ ಅವೆಲ್ಲ ಇಲ್ಲ. ಏ ಅಂತ ಬಂದಿದೀವಿ ಇಲ್ಲಿ ಗಣೇಶನ ಪೂಜೆ ಅಂತ ಮಾಡಿದ್ರೆ ಅದು ನಾವೇ ನಾವೇ. ಕೊಟ್ರಪ್ಪ ಇಲ್ಲ ಹಾರ ಹಾಕೋಣ ಬನ್ನಿ. ಓಂ ಗಣೇಶ ಮಹಾ. ನನ್ ಕಾಲ ನಾನು ಇಲ್ದಾನೆ ಗಣೇಶನ ಪೂಜೆ ಮಾಡೋದು? ವಾಯ್ಸ್ ಕೇಳ್ತಿದ್ ತಮ್ದ. ಕ್ಷಮೆ ಇರ್ಲಿ, ಕ್ಷಮೆ ಇರ್ಲಿ ನೋಡಿ, ಅಲ್ಲಿ ಯಾರು ಬಿಂದಿಗೆ ಹಿಡಿಯೋರು ಅಂತ ಹೇಳ್ತಿದ್ದ. ಗೋಲ್ಡ್ ಚೊಂಬಾದ್ರು ಅಷ್ಟೇ, ಬಿಂದಿಗೆ ಆದ್ರೂ ಅಷ್ಟೇ, ಅದ್ರಲ್ಲಿ ಹಿಡಿಯೋದ್ ನೀರೆ, ಚೊಂಬಲ್ ಹಿಡಿಯೋದ್ ನೀರೆ, ಬಳಕೆ ಮಾತ್ರ ಬೇರೆ. ಅಲ್ಲ, ಇವತ್ತಿಗೂ ಚೊಂಬ್ ಯೂಸ್ ಮಾಡ್ತಾ ಇದೀರಾ ನೀವು? ಯೂಸ್ ಮಾಡ್ತೀವಿ ಕಳ್ಸಕ್ಕೆ. ನಾವಿಲ್ಲಿ ಇದಾದ್ಮೇಲೆ ಇದಾದ್ಮೇಲೆ ಜಗಳ ಅಲ್ಲ ಆ ಮನೆಯಲ್ಲಿ, ಈ ಕಾಲೋನಿಯಲ್ಲಿ ನಾವು ಚೆನ್ನಾಗಿರ್ಬೇಕು. ಒಂದ್ ನಿಮಿಷ ನೋಡಿ, ಬೆಳಿಗ್ಗೆ ಬರ್ತೀನಿ, ಎಷ್ಟ್ ಬೇಕೋ ಹೊಡ್ಕೊಂಬಿಡಿ, ಇಲ್ಲಿ ಏನು ಬೇಡ. ಓಕೆ ಓಕೆ, ಹಾಗಾದ್ರೆ ನಿಮ್ಮಲ್ಲಿ ಫಸ್ಟ್ ಪೂಜೆ ಯಾರ್ ಮಾಡ್ತೀರಾ ಹೇಳಿ? ಸಮಾಧಾನ ಸಮಾಧಾನ ಸಮಾಧಾನ. ಇಬ್ರು ಜಗಳ ಆಡಿದ್ರೆ ನೋಡಕ್ಕೆ ಹಬ್ಬ ತರ ಇರುತ್ತೆ, ಆದ್ರೆ ಹಬ್ಬದ ದಿನ ಜಗಳ ಮಾಡಿದ್ರೆ ಡಬ್ಬ ತರ ಇರುತ್ತೆ. ಹಾಗಾಗಿ ಯಾರೇನೇ ಮಾತಾಡ್ಕೊಳ್ಳಿ, ಯಾರೇನೇ ಎಗರಾಡ್ಕೊಳ್ಳಿ, ಯಾರೇನೇ ಮಾಡ್ಕೊಳ್ಳಿ, ಇವತ್ತು ಹಬ್ಬನ ಆಚರಿಸೋದು ನಾವೇ. ಅದನ್ನೇ ಹೇಳ್ತಾ ಇರೋದು, ಇವತ್ತು ಹಬ್ಬನ ಆಚರಿಸೋದು ನಾವೇ. ಏನ್ ಗೊತ್ತಾ ಅಕುಲ್, ನಮ್ಮ ಏರಿಯಾನಲ್ಲಿ ಎಮ್ಮೆಗೆ ಹಾರಕ್ಕೆ ಶಕ್ತಿ ಇದೆ, ಹಾರಾಡ್ತಾ ಇರುತ್ತೆ ನಮ್ಮ ಏರಿಯಾಲ್ಲಿ. ಎಕ್ಸ್ಕ್ಯೂಸ್ ಮೀ, ಹೆಂಗೆ ಎಮ್ಮೆ ಹಾರಕ್ಕಾಗಲ್ವಾ ಹಂಗೆ ನೀವು ಫಸ್ಟ್ ಪೂಜೆ ಮಾಡಕ್ ಆಗಲ್ಲ. ಇದೇ ತರ ಜಗಳ ಮುಂದುವರಿಸ್ತೀರಾ ಅಥವಾ ಪೂಜೆ ಮಾಡುವ? ಶುರು ಮಾಡ, ಶುರು ಮಾಡ. ಶುಕ್ಲ ಶಶಿವಣ್ಣ ಚತುರ್ವಚ. ಶುರು ಮಾಡ.
ಆಕ್ಚುಲಿ ಅಕುಲ್ ಹತ್ರ ನನ್ನೊಂದು ಪ್ರಶ್ನೆ ಇದೆ. ಅವಲೇ ಬಂದಿದ ತಕ್ಷಣ ನಮ್ಮನ್ ಕೇಳಿದ್ರೆ ಏನ್ ಪೂಜೆ ಅಂದ್ರೆ ಏನು, ಗಣೇಶ ಯಾಕೆ ನಾಲ್ಕೈ ಅಂತ ಕೇಳಿದ್ರೆ ಆ ಟೀಮ್ ಕೇಳಿ ಬಿ ಬ್ಲಾಕ್ ಅವ್ರನ್ನ ಕೇಳಿ. ಒಂದ್ ನಿಮಿಷ ನೀವು ಪ್ರಶ್ನೆ ಕೇಳಕ್ ಮುಂಚೆ ಅಪ್ಪ ನಮ್ದೊಂದು ಮಾಡ್ಕೊಂಡಿದೀವಲ್ಲ ಸ್ಲೋಗನ್ ಅದ ಹೇಳ್ರ. ಓಕೆ, ಈಗ ಗಣೇಶನ ಕಾಲ್ ಹತ್ರ ಇಲ್ಲಿ ಯಾಕಿರುತ್ತೆ? ಅಲ್ಲಪ್ಪ, ಹುಲಿ ಇಡಕ್ಕಾಗಲ್ಲ, ಅದಕ್ಕೆ ಇಲ್ಲಿ ಇಟ್ಕೊಂಡಿದಾರೆ. ಏನು ಅಂತಂದ್ರೆ ಹುಲಿಗಳೆಲ್ಲ ಇಲ್ಲಿದೀವಲ್ಲ, ಅದಕ್ಕೆ ಅಲ್ಲಿ ಇಲ್ಲಿನ ಆ ಕಡೆ ಎಲ್ಲ ಹುಲಿ, ಈ ಕಡೆ ಎಲ್ಲ ಸಿಂಹ. ಡಿಫ್ರೆನ್ಸ್ ಏನ್ ಗೊತ್ತಾ? ಆ ಕಡೆ ಎಲ್ಲ ಹುಲ್ತಿನ ಹುಲಿ ಇದೆ. ಗೊತ್ತಿರೋರಿಗೆ ಗೊತ್ತು, ಗೊತ್ತಿರೋರಿಗೆ ಗೊತ್ತು, ನಮಗ್ ಗೊತ್ತಾಗದೆ ಪಾಲ್ನಿ ಬೀನವ್ರಿಗೆ ಕೂಡ ಕಾಂಪಿಟೇಷನ್ ಸಿಕ್ಕಾಪಟ್ಟೆ ಜಾಸ್ತಿ ಇದೆ, ಹಾಗಾಗಿ ಕ್ಲಾಶ್ ಆಗ್ತಾ ಇದೆ. ನೋಡಿ, ನಿಮಗೆ ಪೂಜೆ ಬಗ್ಗೆ ಏನು ಗೊತ್ತಿಲ್ಲ, ಅದನ್ನ ಗೊತ್ತ ಮಾಡ್ಸಕ್ಕೆ ಅಂತ ನಾನು ಬಂದಿರೋದು ಬೇರೆ ಕಾಲನಿಯಿಂದ. ಅದಕ್ಕೆ ಸ್ಪರ್ಧೆ ಇಡ್ತೀನಿ, ಸ್ಪರ್ಧೆಯಲ್ಲಿ ಗೆಲ್ಲಿ ಪೂಜೆ ಮಾಡಿ. ಸುವರ್ಣ ಕಾಲೋನಿ ಮುಸುರು ತಗೋ. ಸುವರ್ಣ ಕಾಲೋನಿಯಲ್ಲಿ ಗಣೇಶೋತ್ಸವ ಸೆಲೆಬ್ರೇಟ್ ಮಾಡೋದಕ್ಕೆ ಅಕುಲ್ ಬಂದಿದ್ದಾನೆ. ಓಕೆ ಗೈಸ್, ಕಮ್ ಆನ್, ನಿಮ್ಮ ಸಿಗ್ನೇಚರ್ ತೋರಿಸಿ. ಟಾರ್ ಸುವರ್ಣ ಟೀ ಪುಡಿ ಶಾಲಿನ ಟೀಮ್ ಪುಡಿ ಪುಡಿ ಶಾಲಿನಿ. ಓಕೆ, ನಿಮ್ಮ ಜಗಳ ಅಂತೂ ನಿಲ್ಲಕ್ ಸಾಧ್ಯನೇ ಇಲ್ಲ. ಗಣೇಶ, ಹಾ ಗಣೇಶ, ಅಲ್ಲ ಗಣೇಶ, ಒಳ್ಳೆ ಓ ಎರಡು ಟೀಮ್. ಸರಿ ಸರಿ ಗಣೇಶ, ನೀವು ಹೆಂಗ್ ಹೇಳ್ತೀರೋ ಹಂಗೇನೆ. ನೋಡ್ರಪ್ಪ, ನಮ್ಮ ಗಣೇಶ ಹೇಳ್ತಾ ಇದಾರೆ, ಎಂಟ್ರಿಯಲ್ಲಿ ಇಷ್ಟು ಗಲಾಟೆ ಮಾಡ್ತಿದ್ದಾರೆ, ಇನ್ನು ಆಟ ಶುರು ಮಾಡ್ಬಿಟ್ರೆ ನನ್ನನ್ನೇ ಗಾಯಬ್ ಮಾಡ್ಬಿಡ್ತಾರೆ ಅಂತ ಹೇಳ್ತಾ ಇದಾರೆ. ಅದಕ್ಕೆ ನಮ್ಮ ಗಣೇಶನ ಹುಷಾರಾಗಿ ಇಟ್ಟಿರ್ಬೇಕು ನಾನು. ಗಣೇಶ, ನಿಮ್ಮನ್ನ ಸೇಫ್ ಪ್ಲೇಸ್ ಕರ್ಕೊಂಡು ಹೋಗ್ತಾ ಇದೀನಿ. ಗಣೇಶ, ಯಾರು ಸ್ಪರ್ಧೆಯಲ್ಲಿ ಗೆಲ್ತಾರೋ ಅವ್ರಿಗೆ ಪೂಜೆ ಮಾಡ್ತಾರೆ. ಓಕೆ ಗಣೇಶ? ಯಾ ಓಕೆ ಓಕೆ. ಶಾಲಿನಿ ಟೀಮ್ ರೆಡಿನಾ? ರೆಡಿ. ನಿರಂಜನ್ ಟೀಮ್ ರೆಡಿನಾ? ರೆಡಿ. ಮರಳಿ ಸ್ವಾಗತ. ರಾಮರಾಜ್ ಶುದ್ಧ ರೇಷ್ಮೆ ಪಂಚೆ ರೇಷ್ಮೆ ಶರ್ಟ್ಗಳು ಪ್ರೆಸೆಂಟ್ ಸುವರ್ಣ ಗಣೇಶೋತ್ಸವ. ಈಗ ನಮ್ಮ ನಾಟಿ ನಿರಂಜನ್ ಹಾಗೂ ಶುಂಠಿ ಶಾಲಿನಿ ಅವರು, ಇವರ ಟೀಮ್ಗಳ ಮಧ್ಯೆ ಪೈಪೋಟಿ ಮುಂದುವರಿತಾ ಇದೆ. ನಮ್ಮ ಗಣೇಶನ ಮೊದಲನೇ ಪೂಜೆ ಯಾರು ಮಾಡೋದು, ಈ ಒಂದು ಪ್ರಶ್ನೆಗೆ ಇನ್ನು ಉತ್ತರ ಸಿಕ್ಕಿಲ್ಲ. ಅದಕ್ಕೆ ಸಿಗಬೇಕು ಅಂತಂದ್ರೆ ಈ ಆಟ ಗೆಲ್ಲಬೇಕು. ಈ ಎರಡು ಟೀಮ್ಗಳಲ್ಲಿ ಯಾರು ಬಲಶಾಲಿ ಅಂತ ಪ್ರೂವ್ ಮಾಡೋದಕ್ಕೆ ಇಟ್ಟಿರುವಂತ ಆಟ ಎಮ್ಮೆ ನಿನಗೆ ಸಾಟಿ ಇಲ್ಲ. ಬಲಶಾಲಿ ಅಂದ್ರೆ ನೋಡದೆ ಬೇಡ, ಕೇಳದೆ ಬೇಡ. ನೋಡ್ ನಮ್ ಹಿಂದ್ಗಡೆ ಸುಮ್ನೆ ಹಿಂಗ್ ಒಂದ್ ಕಣ್ಣಾಯ್ಸರ ಗೊತ್ತಾಗತ್ತೆ ಎಂತ ಬಲಶಾಲಿ. ಅವ್ರ ಕಡೆ ಅವರು ಜಿಮ್ಗೆ ಹೋಗಿ ಶೋಲ್ಡರ್ಸ್, ಚೆಸ್ಟ್, ಆಮೇಲೆ ಬೈಸೆಪ್ಸ್. ಇರ್ತೀನೋ ಜಿಮ್ಗೆ ಬಂದಿದ್ದ ಒಂದ್ ಎರಡು ದಿನ, ಅವನ್ನೇ ಎಕ್ವಿಪ್ಮೆಂಟ್ ಆಗಿ ಯೂಸ್ ಮಾಡ್ತೀನಿ. ಜಿಮ್ಗೆ ಹೋಗ್ತೀವಿ, ಜಿಮ್ಗೆ ಹೋಗ್ತೀವಿ ಅಂತ ಅವ್ರು ಹೇಳ್ಕೋಬೇಕು. ಹೋಗ್ತೀವಿ ಹೋಗ್ತೀವಿ ಅಂತ ಜಿಮ್ಗೆ ಹೋಗೋದಲ್ಲ ಕಂದ, ಎತ್ತಬೇಕು ಎತ್ತಬೇಕು. ನಮ್ಮ ಟೀಮ್ನ ನೋಡಿ, ನೋಡಿದ್ರೆ ಗೊತ್ತಾಗುತ್ತೆ ಜಿಮ್ ಪಾರ್ಟಿ. ನಿಂತ್ಕೊಳ್ಳಮ್ಮ, ಇಬ್ರು ಇಬ್ರು ಒಂದಿರ್ತೀರಿ. ನೀವು ಮತ್ತೆ ಶಾಲಿ ಇಬ್ರು ಜೊತೆಲಿ ಸೇರ್ಬಿಟ್ರೆ ಸರಿ ಸಾಟಿ ಯಾರು ಇಲ್ಲ. ಕುತ್ಕೊಂಡು ಧೈರ್ಯ ಇದ್ರೆ, ತಾಕತ್ ಇದ್ರೆ ರೆಮೋ ಜೊತೆ ಆರ್ಮ್ ರೆಸ್ಲಿಂಗ್ ಮಾಡಿ. ತಾಕತ್ ಇದ್ರೆ ಆ ಎಮ್ಮೆ ಮೇಲೆ ನಿಮ್ ರೆಮೋ ಅನ್ ಕೂಡ್ಸಿ ನೋಡ. ಏನ್ ಕಮ್ಮಿ ಅಕ್ಕಲಿಲ್ಲ. ಏನ್ ಗೊತ್ತಾ, ಗಣೇಶನ ಹಬ್ಬ ಇಲಿ ಯಾವಾಗಲೂ ಕೆಳಗಿರ್ಬೇಕು. ಹುಲ್ ತರ ನೀನ್ ಕೂತ್ಕೋಬೇಕು. ನೋಡೈತೆ ಕಾಲು ಕರೆದು ನಿಲ್ದೈತೆ.
ಬಾಯಿಗೆ ಬಂದಿತ್ತು, ಉಸಿರಾಡ್ತಾ ಇದಾರೆ ನಿರಂಜನ್. ಅಲ್ಲ ಅದು ಬಂದು ಅಲ್ಲಿಗೆ ಬಿತ್ತ ಆಗಿತ್ತು. ಇದೇ ಮಾತು ನಾವು ಡೈರೆಕ್ಟ್ ಆಗಿ ಆಟೋ ತೋರ್ತೀವಿ. ಫಸ್ಟ್ ಒಂದು ಟೀಮ್ ಇಂದ ಒಬ್ರು ಬರ್ತೀರಾ, ಕೂತ್ಕೋತೀರಾ, ಸಮಯ ಶುರು ಆಗತ್ತೆ, ಅದು ಮೂವ್ ಆಗತ್ತೆ, ಎಷ್ಟೊತ್ತು ಕೂತಿರ್ತೀರಾ ಆ ಟೈಮ್ ಕೌಂಟ್ ಆಗ್ತಿರುತ್ತೆ. ಅಲ್ಲಿ ಬಿದ್ದ ತಕ್ಷಣ ಆ ಸಮಯ ಅಲ್ಲಿ ನಿಂತೋಗುತ್ತೆ. ಮತ್ತೊಂದು ಟೀಮ್ ಇಂದ ಇನ್ನೊಬ್ರು ಬರ್ತೀರಾ, ಆ ಟೈಮ್ ನ ಬ್ರೇಕ್ ಮಾಡ್ಬೇಕು. ಓಕೆ, ಯಾರು ಗೆಲ್ತಾರೋ, ಅತಿ ಹೆಚ್ಚು ಟೈಮ್ ಯಾರು ಆ ಎಮ್ಮೆ ಮೇಲೆ ಕೂತ್ಕೊಂಡಿರ್ತಾರೋ ಅವರೇ ವಿನ್ನರ್. ಓಕೆ ಓಕೆ, ಅಷ್ಟೇ ಅಲ್ಲ, ಪನಿಷ್ಮೆಂಟ್ ಏನಪ್ಪಾ ಅಂತಂದ್ರೆ, ಯಾರು ಗೆದ್ದಿರ್ತಾರೋ ಸೋತಿರೋ ಟೀಮ್ ಇಂದ ಇಬ್ರು ಆಯ್ಕೆ ಮಾಡಿ ಅವರಿಬ್ರು ಬಂದು ನಿಂತ್ಕೋತಾರೆ. ಈ ಒಂದು ಬಾಟಲ್ ಸ್ಪಿನ್ ಮಾಡಿ ಇಲ್ಲಿರುವಂತ ಅಮೋಘವಾದಂತ ಜ್ಯೂಸ್ ಗಳನ್ನ ಅದು ಪಾಯಿಂಟ್ ಔಟ್ ಮಾಡುತ್ತೆ, ಅದನ್ನು ಕುಡಿಬೇಕು. ಅಲ್ಲ ಜ್ಯೂಸ್ ಎಮ್ಮೆದಲ್ಲ ತಾನೆ? ಗೊತ್ತಿಲ್ಲ ಗೊತ್ತಿಲ್ಲ, ಎಮ್ಮೆದಾಗಿರ್ಬೋದು, ಹಸುದಾಗಿರ್ಬೋದು, ಎನಿಥಿಂಗ್. ನೋಡಿ ಇದ್ರ ಸಿಲ್ಲಿ ಕ್ವಶನ್ಸ್ ತಾವು ಕೇಳಲ್ಲ, ನಾವು ಸೋತ್ರೆ ಮರ್ಯಾದೆಯಾಗಿ ಬಂದು ಕುಡಿತೀವಿ. ಯಾರೀಗ ನಿರಂಜನ್ ಪರ್ದಿ ನಮ್ ಟೀಮ್ ಇಂದ ಅವ್ರು ಹೇಳಾದ್ಮೇಲೆ ಹೇಳ್ತೀವಿ. ನನ್ ಕಡೆಯಿಂದ ಬಹಳ ಶಕ್ತಿಶಾಲಿ ಮೇಧಾವಿ ಅನ್ಕೊಂಡಿರುವಂತಹ ಅಭಿಜ್ಞ. ಅಯ್ಯೋ, ಏ ಹುಡುಗಿ ಯಾಕೆ ಹಿಂಗಾರ್ತಿ, ಮಾತಲ್ಲಿ ಮಳ್ಳ ಮಾಡ್ತಿ, ವರ್ಸಾತು ಹಿಂಗಾರ್ತಿ ಸಿಗವಲ್ಲಿ ಕೈಗೆ. ಒಂದೇ ಒಂದ್ ನಿಮಿಷ ಸ್ಪರ್ಧಿ ಹತ್ರ ನಾನು ಮಾತಾಡ್ಬೋದಾ ಪ್ಲೀಸ್? ಮಮ್ಮ ಇಲ್ಲಿ ಮಗು ಕೂತ್ ಕಡೆನೆ ಮಾತಾಡ್ಬೇಕು ಅಂತ. ಸುಮ್ ಕೂತ್ ಕಂಟೆಸ್ಟೆಂಟ್ ನಮ್ ಕಡೆ ಅವರು. ಅದೇನು, ನಾನೇನ್ ಮುಟ್ಟಲ್ಲಮ್ಮ, ಮುಂದೆ ಇಲ್ಲಿ ನಮಗ್ ಮಾತ್ರ ಮುಟ್ಟಬೇಡಿ. ಅಭಿಜ್ಞ, ನಿನ್ನ ಜೀವನದ ಒಂದ್ ಮಹದಾಸೆ ಇದೆ ಅಲ್ವಾ ಅಭಿಜ್ಞ? ಏನು ಅಲ್ಲಿ ನೋಡಿಮ್ಮ, ಕೊನೆಯಲ್ಲಿ ಕೂತಿದಾರಲ್ಲ ಚಂದ, ನೀನಿದನ್ ಸೋತ್ರೆ ನೀನೇನ್ ಕೇಳ್ತೀಯ? ಅದು ಇಲ್ಲ, ನನ್ ಚಂದ ಅವ್ರು ಹೇಳಿದಾರೆ ಯಾವ ಟೀಮ್ ಎಲ್ಲಾರು ಇದ್ರು ನೀನು ಗೆಲ್ಬೇಕು ಅಂದಿದಾರೆ, ಅದಕ್ಕೆ ನಾನ್ ಗೆಲ್ತೀನಿ. ನೀನ್ ಸೋತ್ರೆ, ಅವನ್ ಜೊತೆ ಒಂದ್ ಡ್ಯುಯೆಟ್ ಡ್ಯಾನ್ಸ್ ಮಾಡಿಸ್ತೀನಿ. ಹಲೋ ನಿಮಿಷ, ನೀನು ಗೆದ್ದರೆ ನೀನ್ ಅನ್ಕೊಂಡೆ ಅದೆಲ್ಲ ಆಗುತ್ತೆ, ತಲೆ ಕೆಟ್ಟಿದ್ದಾರೆ ಬಿಟ್ಟು ಆಚೆ ಹೋದ್ಮೇಲೆ ನಾವು ಬಾಯ್ಸ್ ಎಲ್ಲ ಒಂದು ಚಂದನ್ ಕೇಳೋದ್ ನೀವು ಏನೋ ಒಂದ್ ಮಾಡಿಸ್ತೀನಿ ನೀನ್ ತಲೆ ಕೆಟ್ಟ. ಎಲ್ಲ ಡೀಲಿಂಗ್ ಎಲ್ಲ ಮಾತಾಡಾಗಿದೆಯಲ್ಲ, ಆದರೆ ಗೆದ್ರೆ ಮಾತ್ರ ಚಂದನ್ ಮನಸ್ಸನ್ನು ಗೆಲ್ತೀಯೋ. ಓಕೆನಾ, ಗುಡ್ ಲಕ್ ಅಭಿಜ್ಞ. ಅಭಿಜ್ಞ ಸದ್ಯಕ್ಕೆ ಚಂದನ್ಗಿಂತ ಎಮ್ಮೆನೆ ಮುಖ್ಯ. ನಿಮ್ಮ ಸಮಯ ಶುರು ಆಗ್ತಿದೆ. ಒಂದ್ 20 ಸೆಕೆಂಡ್ ಆದ್ರೆ ಎಕ್ಸ್ಟ್ರಾ ಕೊಡುತ್ತಾನೆ. ಅದು ಜಾಸ್ತಿ ಅಳ್ಳಾಡ್ಬಿಡ್ತು ಸರ್, ಹಿಂಗಿಂಗೆಲ್ಲ ಹೊಟ್ಟೋಯ್ತು. ಅಲ್ಲ ಶಾಲಿನಿ ಹೇಳಿದ್ದು ನೀನ್ ಆಕ್ಚುಲಿ ಮಾಡ್ತಿದ್ಯಾ? ಶಾಲಿನಿ ಅವ್ರೆ, ನಿಮ್ಗೆ ಹಂಗ ಅನ್ಸ್ತಾ? ಏನಪ್ಪ ಗೊತ್ತಿಲ್ಲ, ನಮ್ಮವ್ರು ಆಡಿದ್ಮೇಲೆ ಹೇಳ್ತೀನಿ. ಅವ್ರಿಗೆ ಅನ್ಸಿಲ್ವಂತೆ, ಇಟ್ಸ್ ಓಕೆ ಪರವಾಗಿಲ್ಲ, ನಿಜವಾಗ್ಲಿ ಸರ್ ನಾನು ಆನೆಸ್ಟ್ ಆಗಿ ಆಡಿದೆ. ಅಲ್ಲಮ್ಮ ಆನೆಸ್ಟ್ ಆಗಲ್ಲ ಅಲ್ಲಿ, ಇವಾಗ ಅವ್ರಿಗೆ ಎದ್ದು ಬಿಟ್ರೆ ಅಲ್ಲೇ ಗೊತ್ತಾಗ್ಬಿಡುತ್ತೆ ಸೆಟ್ಟಿಂಗು ಅಂತ ಇದು. ಇಲ್ಲ ಇಲ್ಲ ಆ ತರ ಇಲ್ಲ. ಅಲ್ಲ ಈಗ ಚಂದನ್ ಕೇಳು, ಹಿಂಗ್ ಹೆಂಗ ಆಡಿದ್ಯಾ ಅಂತ. ಚಂದು ಹೆಂಗ ಆಡ್ದೆ? ಕಲರ್ ಕೇಳ್ಬೇಕು. ಓಕೆ ಪ್ಲೀಸ್, ವೆಲ್ ಡನ್. ನಮ್ಮ ನಾಟಿ ನಿರಂಜನ್ ಕಡೆಯಿಂದ ಬಂದಿರತಕ್ಕಂತ ಅಭಿಜ್ಞ ಭಟ್, ಎಮ್ಮೆ ನಿನಗೆ ಸಾಟಿ ಇಲ್ಲ ಆಟದಲ್ಲಿ 63 ಸೆಕೆಂಡ್ ಪೂರೈಸಿದ್ದಾರೆ. ನಮ್ಮ ಶುಂಠಿ ಶಾಲಿನಿ ಟೀಮ್ ಕಡೆಯಿಂದ ಬರ್ತಿರೋರು 63 ಸೆಕೆಂಡ್ ಗಿಂತ ಜಾಸ್ತಿ ಟೈಮ್ ಆ ಎಮ್ಮೆ ಮೇಲೆ ಕೂತ್ಕೊಂಡ್ರೆ ಅವರೇ ಗೆಲ್ತಾರೆ. ಶಾಲಿನಿ ನಿಮ್ ಕಡೆಯಿಂದ ಯಾರು ಬರ್ತಿದ್ದಾರೆ? ನಾವು ಊರ್ಮಿಳಾ ಅವ್ರನ್ನ ಕಳಿಸ್ತೀವಿ, ಯಾಕಂದ್ರೆ ಅವ್ರು ಚುರುಕ್ ಬತ್ತಿ ಅದಕ್ಕೆನೆ. ಹೌದಾ? ಊರ್ಮಿಳಾ ಕಮಾನ್.
39 ಸೆಕೆಂಡ್ಗಳನ್ನ ಪೂರೈಸಿದ್ದಾರೆ ಊರ್ಮಿಳಾ ವೆಲ್ ಟ್ರೈ ಇಟ್ಕೊಂಡಿದ್ಲಲ್ಲ ಏನು ಹುಡುಗಿ ಏನಾಯ್ತು ಏ ಎಮ್ಮಿ ಬಾಳ ಕೋಡ್ ಐತ್ರಿ ಹಾಗೂ ಅಭಿಜ್ಞಾ ನೀವೇ ಆಯ್ಕೆ ಮಾಡಿ ಆ ಇಬ್ಬರು ಯಾರು ಪನಿಷ್ಮೆಂಟ್ ತಗೊಳ್ಳು ಫಸ್ಟ್ ರೆಮೋ ನಿಮ್ ಸೆಲೆಕ್ಷನ್ ನನ್ನ ಸೆಲೆಕ್ಷನ್ ಫಸ್ಟ್ ಬಾಟಲ್ ತಿರುಗಿಸು ಎಲ್ಲಿ ಪಾಯಿಂಟ್ ಔಟ್ ಆಗತ್ತೋ ಆ ಒಂದು ಜ್ಯೂಸ್ ಸರಿ ತಿರುಸ್ ಹೇಳ್ತೀನಿ ತುಂಬಾ ಸೊಗಸಾಗಿ ತಿರುಗ್ತದೇನಿಲ್ಲ ಪಾಯಿಂಟ್ ಅದಲ್ಲ ಜೈ ಗಿಣಿ ಗಿಣಿ ಗುಂಬ ನೀನೇ ಗುಡ್ಸಪ್ಪ ಕಹಿಯಾದ ಜೀವ ಯಾರೋ ಯಾರೋ ಗೀಚಿ ಹೋದ ಹಾಳು ಹಣೆಯ ಬರಹ ದಿಕ್ಕು ದಾರಿ ತೋಚುವೇನೆ ಕಾಲ ಕಳೆಯೋ ವಿರಹ ಕತ್ತದಲ್ಲಿ ಬ್ರಹ್ಮನು ಮರೆತ ಪ್ರೀತಿಯ ಎರಡಕ್ಷರದ ಮಾತುಂದ ಯಾರೋ ಯಾರೋ ಗೀಚಿ ಹೋದ ಹಾಳು ಹಣೆಯ ಬರಹ ಫಸ್ಟ್ ರೌಂಡಲ್ಲಿ ಗೆದ್ದಿದ್ದು ನಿರಂಜನ್ ದೇಶಪಾಂಡೆ ಶಾಲಿನಿ ಇರ್ಪ ಎರಡನೇ ರೌಂಡ್ ನಿಮ್ ಕಡೆಯಿಂದ ಶುರು ಮಾಡುವ ಶುಂಠಿ ಶಾಲಿನಿ ಕಡೆಯಿಂದ ಬರ್ತಿದ್ದಾರೆ ವೀರಾದಿ ವೀರ ಶುರಾದಿ ಶುರ ವಿಶ್ವ ಈ ಚಾಲೆಂಜ್ನ ಸಮಯ ಶುರುವಾಗಿದೆ ಕಮಾನ್ ವಿಶ್ವ ಪೂರೈಸಿದ್ಯಾ ಹಿಂಗ ಅನ್ಸಪ್ಪ ರೈಡ್ ಮಾಡಿಸಿದ್ಯಾರು ಎಲ್ಲಿದ ನೋಡ ಯಾಕ್ರು ಗುಮ್ದೆ ಈ ರೇಂಜ್ಗೆ ಬಟ್ ವೆಲ್ ಡನ್ 63 ಸೆಕೆಂಡ್ ವೆರಿ ಗುಡ್ ಜಾಬ್ ಈಗ ಯಾರು ಬರ್ತಿದ್ದಾರೆ ನಿಮ್ ಕಡೆಯಿಂದ ನಮ್ ಕಡೆಯಿಂದ ಅತ್ಯಂತ ವೈಶಾಲಿ ಹಿಂದೆ ಕಂಡಿಲ್ಲ ಮುಂದೆ ಕಾಣ್ತಾ ಇಲ್ಲ ಪ್ರಿಯ ವೀಕ್ಷಕ ಇದೇ ಪ್ರಪ್ರಥಮ ಬಾರಿಗೆ ಹಿಂದೆಂದು ಕಾಣದ ಮುಂದೆ ಇರದ ನೋಡದ ಪೈಪೋರಿ ನಡೆಸೋದಕ್ಕೆ ಬರ್ತಾ ಇದ್ದಾರೆ ಯಾರು ದ ಒನ್ ಅಂಡ್ ಓನ್ಲಿ ದ ಒನ್ ಅಂಡ್ ಓನ್ಲಿ ಟೂ ವಾಟ್ಸ್ಅಪ್ ಯಾರಿವನು ಕನ್ನಡದವನು ಯಾರಿವನು ನಮ್ಮೂರವನು ಯಾರಿವನು ನಮ್ಮನೆ ಮಗನು ಬಂದ್ರೆ ತೂಫಾನು ಯಾರಿವನು ಜಂತು ನನ್ನು ಯಾರಿವನು ಲೋಡೆ ಕನ್ನು ಯಾರಿವನು ಕೊಹಿನೂರ್ ಚಮ್ಮು ಅನ್ನೋರ ಫಾನು ದ
The soul is purest, heart is everest, twinkle, twinkle, little star. Here's the coolest, tumba dearest, one and only power star. Benakatta lagada bettada huvu, he is Mr. Perfect. Raja. ಇಲ್ಲೊಂದು ಚಾಲೆಂಜ್ ಬೇರೆ ಇದೆ. ಸೋತ್ರೆ ಚಾಲ್ನಿ ಅವ್ರ ತೊಡೆ ಮೇಲೆ ಕೂತ್ಕೋಬೇಕು, ಗೆದ್ರೆ ನೀನು ಕೂತ್ಕೋತೀಯ. ಹೌದಾ? ಬಿಟ್ಕೊಡ. 63 ಸೆಕೆಂಡ್ ಬ್ರೇಕ್ ಮಾಡಬೇಕು, ನಿಮ್ಮ ಸಮಯ ಶುರುವಾಯ್ತು. ಕೈ ತುಂಬ ಕ್ಯಾಶ್, ಮೈ ತುಂಬ ಜೋಶ್, ಲೈಫ್ ಎಲ್ಲ ಖುಷಿ, ದಿನವೂ ಮಜಾ ಮಜಾ ಇದೆ. ದರ್ಬಾರು ಮಾಡೋ, ದಳಬಾಯಿ ನೋಡೋ, ದುಡ್ಡಿಂದ ತಾನೆ ದುನಿಯ ಬಿಸಿ ಬಿಸಿ ಇದೆ. ಪ್ರಿಯ ವೀಕ್ಷಕರೆ, ಈಗ ಚಾಲೆಂಜ್ ಇಸ್ ಚಾಲೆಂಜ್. ಕಮಾನ್ ಕಮಾನ್, ಊರು ಮಂಡಿನ ನೋಡಿ ಸರ್, ಏನ್ ಗೊತ್ತಾ, ನಾನು ಯಾರನ್ನು ಎದ್ರಾಕೊಳ್ಳಲ್ಲ, ಆದ್ರೆ ನನ್ನನ್ನು ಎದ್ರಾಕು ಅಂತಾರಲ್ಲ, ಅಂದ್ರೆ ಬಾ 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 ಅಂತ ನನ್ನನ್ನು ಎದ್ರಾಕ್ತಾರಲ್ಲ, ಅವರನ್ನ ನಾನು ಬಿಡಲ್ಲ. ನನ್ನ ಹತ್ರ ಡೌ ಮಾಡಬಾರ್ದು ಸರ್. ನಿಯತ್ತ ಹೇಳ್ದೆ ಸೋತ್ ಬಿಡು, ಡ್ಯಾನ್ಸ್ ಮಾಡ್ತೀನಿ ಅಂತ. ಅವ್ನು ಮಾಡಿರೋನು ಪಾಪ, ನಾನು ಕೇಳಿದ್ದಿದ್ರೆ ಡೌ ಮಾಡಿದ್ಲಲ್ಲ, ಕರೀರಿ ಅವಳನ್ನ. ಸುಮ್ ಸುಮ್ನೆ ಮೈಕ್ ಇದೆ ಅಂತ ಮಾತಾಡಬಾರ್ದು ಸರ್, ಮಾತಾಡಬಾರ್ದು. ಕ್ಯಾಮ್ರಾ ಆನ್ ಆದಾಗ ಬೇರೆನೇ ರೂಪ, ಕ್ಯಾಮ್ರಾ ಬರ್ರಿ ಅಕ್ಕ ಬರ. ಹಾಗಲ್ಕಾಯಿ ಗ್ರೀನ್ ಗ್ರೀನ್ ಬರ್ಲಿ, ಗ್ರೀನ್ ಬರ್ಲಿ. ಚೆನ್ನಾಗಿದೆ, ಕೇಳ್ತಾಳ ಬೆಳಗ್ಗೆಯಿಂದ. ಹಂಗನೆ ನಾನು ನೀನು ಒಳ್ಳೆ ಫ್ರೆಂಡ್, ಅಣ್ಣ ತಮ್ಮ ಬಂದು ಬಳಗ ನಾವೇ ಎಲ್ಲ. ಸುಳ್ಳು ಬಂಡಲು ಎತ್ತು ಸುಮ್ಮನೆ, ಕಂಠ ಪೂರ್ತಿ ನೀ ಕುಡಿಯೋ ಅಣ್ಣನೇ. ನೈಟ್ ಮೇಲೆ ರೋಡೆ ನಮ್ಮನೆ. ಹೆಮ್ಮೆ ನಿನಗೆ ಸ್ಟಾರ್ಟಿಂಗ್ ಇಲ್ಲ. ಈ ಒಂದು ಚಾಲೆಂಜ್ ಅಲ್ಲಿ ಒಂದು ರೌಂಡ್ ನ ಗೆದ್ದಿದ್ದು ನಾಟಿ ನಿರಂಜನ್ ಹಾಗೂ ಅವ್ರ ತಂಡ, ಮತ್ತೊಂದು ರೌಂಡ್ ಗೆದ್ದಿದ್ದು ಶುಂಠಿ ಶಾಲಿನಿ ಹಾಗೂ ಅವ್ರ ತಂಡ. ಕಂಗ್ರಾಚುಲೇಷನ್ ಫ್ರೆಂಡ್ಸ್.
ನಮ್ಮ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಇತ್ತೀಚೆಗಷ್ಟೇ ಅದ್ದೂರಿ ಆರಂಭ ಪಡೆದು ಜನಪ್ರಿಯತೆ ಗಳಿಸಿರೋ ಧಾರಾವಾಹಿ ಅಂತಂದ್ರೆ ಅದು ರಾಧೆ ಶ್ಯಾಮ. ಐಪಿಎಸ್ ಆಫೀಸರ್ ಕನಸಿರುವ ರಾಧೆ, ಅಮ್ಮನ ಪ್ರೀತಿ ಮಗ ಶ್ಯಾಮ, ನಮ್ಮ ಸುವರ್ಣ ಗಣೇಶೋತ್ಸವದಲ್ಲಿ ಒಂದು ಭರ್ಜರಿ ಪರ್ಫಾರ್ಮೆನ್ಸ್ ನೀಡೋದಕ್ಕೆ ಬರ್ತಾ ಇದ್ದಾರೆ. ನಿಮ್ಮೆಲ್ಲರ ಹೊಸ ಫೇವರೇಟ್ ಜೋಡಿ ರಾಧೆ ಶ್ಯಾಮಗೆ ಒಂದು ದೊಡ್ಡ ಚಪ್ಪಾಳೆ. ಜೊತೆ ನನ್ನ ಕಥೆ ಒಂದೊಂದು ಸಾಲು ಜೀವಿಸಿದೆ. ನನ್ನ ಜೊತೆ ನಿನ್ನ ಕಥೆ ಬೇರೊಂದು ಲೋಕ ಸೃಷ್ಟಿಸಿದೆ. ಎಂದು ಹೀಗೆ ಆಗಿಲ್ಲ, ಏನು ಇದರ ಸೂಚನೆ? ನೂರು ವಿಷಯ ಸುವರ್ಣ ಕಾಲನಿ ಗಣೇಶೋತ್ಸವ ಹೀಗೆ ಮುಂದುವರಿತಾ ಇರುತ್ತೆ. ನಮ್ಮ ಮುಂದಿನ ಆಟ ಬಂದು ಒಂದು ಅದ್ಭುತವಾದ ಆಟ. ಏನಮ್ಮ ನಿಮ್ಗೆ ಹಾಡೋದೆಲ್ಲ ಬರುತ್ತೆ ಶಾಲಿನಿ? ನಾವು ಹಾಡೋದ್ರಲ್ಲಿ ಫಸ್ಟ್ ಪ್ರೈಸ್ ತಗೊಂಡಿದೀವಮ್ಮ. ಹಲೋ, ನಾವು ಎರಡೆರಡು ಪ್ರೈಸ್ ತಗೊಂಡಿದೀವಿ, ಒಂದು ಹಾಡೋದಿಕ್ಕೆ ಒಂದು ಹಾಡು ನಿಲ್ಸೋದಿಕ್ಕೆ. ಹಲೋ, ಹಂಗಾದ್ರೆ ನಾನು ಮೂರು ಪ್ರೈಸ್ ತಗೊಂಡಿದೀನಿ. ಯಾವುದು? ಒಂದು ಹಾಡೋದಕ್ಕೆ, ಒಂದು ನಿಲ್ಸೋದಿಕ್ಕೆ, ಮತ್ತೆ ನಿಲ್ ಹಾಡಬಾರ್ದು. ಈ ಒಂದು ಆಟದಲ್ಲಿ ನಾಲ್ಕು ಜನ ಹುಡುಗಿರು ಈ ಕಡೆಯಿಂದ ಬರ್ತೀರಾ, ನಾಲ್ಕು ಜನ ಹುಡುಗಿರು ಈ ಕಡೆಯಿಂದ ಬರ್ತೀರಾ, ಎಲ್ಲರೂ ಹಾಡ್ತೀರಾ ಒಂದು ಆಲಾಪ್. ನಮ್ಮ ಸ್ಪೆಷಲ್ ಗೆಸ್ಟ್ ಡಿಸೈಡ್ ಮಾಡ್ತಾರೆ ನಾಲ್ಕನೇ ಸ್ಥಾನ ಯಾರು ಅಂತ, ಅವರೇ ಹೆಲ್ಮೆಟ್ ಮಾಡಿ ಕಳಿಸ್ತಿರ್ತಾರೆ. ಆ ಕೊನೆ ಉಳಿಯುವಂತ ಇಬ್ಬರಲ್ಲಿ ಯಾರು ಗೆಲ್ತಾರೋ ಅವರು ಈ ಒಂದು ಚಾಲೆಂಜ್ ನ ವಿನ್. ನನ್ನ ಅನಿಸಿಕೆ ಪ್ರಕಾರ ಈ ಒಂದು ಆಟದಲ್ಲಿ ಪಕ್ಕ ಇಬ್ಬರಲ್ಲಿ ಒಬ್ರು ಗೆಲ್ತಾರೆ. ವಾ,
ಓಕೆ, ಈ ಒಂದು ರೌಂಡ್ ಗೆ ವಿಶೇಷ ಅತಿಥಿ ಜಡ್ಜ್ ಆಗಿ ಬರ್ತಿದ್ದಾರೆ. ಮಕ್ಕಳ ಆಟ ಆಡೋ ವಯಸ್ಸಲ್ಲಿ ಇವರು ಆಕ್ಟರ್ ಆದವರು, ನಟನೆ ಶುರು ಮಾಡಿ ನ್ಯಾಷನಲ್ ಅವಾರ್ಡ್ ಗೆದ್ದವರು, ಈಗ ಕನ್ನಡ ಚಿತ್ರರಂಗದಲ್ಲಿ ಯಶಸ್ವಿ 50 ಚಿತ್ರಗಳನ್ನ ಭರ್ಜರಿಯಾಗಿ ಮುಗಿಸಿ ಹಾಫ್ ಸೆಂಚುರಿ ಹೊಡೆದಿರೋ ನಮ್ಮ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಬಿಡುಗಡೆ ಆಗಿ ವರ್ಲ್ಡ್ ಪ್ರೀಮಿಯರ್ ಕಂಡ ಸೀತಾರಾಮ್ ಬಿನಾಯ್, ಚಿತ್ರದ ನಾಯಕ, ನಮ್ಮೆಲ್ಲರ ಪ್ರೀತಿಯ ಎಪಿಟೋಮ್ ಆಫ್ ಗುಡ್ನೆಸ್, ಚಿನ್ನಾರ ಮುತ್ತ, ವಿಜಯ್ ರಾಘವೇಂದ್ರ. ವಿಜಯ ರಾಘವೇಂದ್ರ ವೆಲ್ಕಮ್. ಇಷ್ಟು ಒಳ್ಳೆಯವ್ರು ದುಡ್ಡು ಕೊಟ್ಟರು ಸಿಗಲ್ಲ, ಆದ್ರೆ ನಮ್ಗೆ ಬಿಟ್ಟಿಗೆ ಸಿಕ್ಬಿಟ್ಟಿದ್ದಾರೆ ಇವರೆಲ್ಲ. ಹೆಂಗಪ್ಪ ಹಿಂಗಿರಕ್ ಸಾಧ್ಯ? ಸಾಯಿಸ್ತಾ ಇದಾರೆ ಹಿಂಗಿರೋ ವಿಜಯ ರಾಘವೇಂದ್ರ ತರ ಇರು ವಿಜಯ. ಎಷ್ಟು ಸತಿ ಮನೆಗೆ ಹೋದ್ರೆ ಹೆಂಡತಿ ಕಾಟ ನೋಡಿ ಪಾಪ ವಿಜಯ ರಾಘವೇಂದ್ರ ಎಷ್ಟು ಒಳ್ಳೆಯವರು ಅಂತ ಎಲ್ಲ ಹಿಂಗ ಅಂದು ಅಂದು ಮನೆಗೆ ಹೋಗಿ ನಾನು ಬಯಸ್ಕೊತಿದ್ದೀನಿ. ಏನಂತ ನಮ್ಗೆ ಗೊತ್ತಿಲ್ಲ, ನಮ್ಮನೆ ದೇವ್ರ ಸತ್ಯ ಅಂತ ಅಂತದೇನ್ ಮಾಡ್ತೀಯ ನಮ್ ಗೊತ್ತಿದ್ರೆ. ಫಸ್ಟ್ ನೀನ್ ಕೇಳ್ಬೇಕಂದ್ರೆ ನನ್ನ ಮಗನೇ ಕೇಳ್ದೆ. ಹೌದಾ? ಏನಂತ ನಿಮ್ಮ ಮಗನ ಕೇಳಿ ಜಾಸ್ತಿ ಬಯಸ್ಕೊಳ್ಳದೆ ಅವನು. ಹೌದಾ? ನೋಡಿದವ್ರು ಸುಮ್ನೆ ಅಯ್ಯೋಯ್ಯೋ ಇವ್ರು ಕೋಪ ಬರಲ್ಲ, ಅಯ್ಯೋಯ್ಯೋ ಇವ್ರು ಹಂಗೆ ಹಿಂಗೆ ಅಂತೀರ, ಅವ್ ನೀನ್ ತೋಡ್ದಂಗಲ್ಲ. ಹೌದೌದು. ಬಟ್ ನಿಜವಾಗ್ಲಿ ರಾಗ, ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಬಹಳ ಬಹಳ ಧನ್ಯವಾದಗಳು ಎಲ್ರಿಗೂ ಕೂಡ, ಗಣೇಶ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು. ನಮ್ಮ ಸೀತಾರಾಮ್ ಬಿನಾಯ್ ಚಿತ್ರ ನಮ್ಮ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ವರ್ಲ್ಡ್ ಪ್ರೀಮಿಯರ್ ಆಗಿದೆ, ಗ್ರ್ಯಾಂಡ್ ಪ್ರೀಮಿಯರ್ ಆಗಿದೆ. ನಿಜವಾಗ್ಲೂ ನಮ್ಮ ಸ್ಟಾರ್ ಸುವರ್ಣ ವಾಹಿನಿಗೆ ಆಭಾರಿ ಆಗಿದ್ದೀನಿ. ಆದ್ರೆ ಅದಕ್ಕೊಂದು ಬೆಲೆ ಸಿಕ್ತು, ಅದಕ್ಕೆ ಏನಾದ್ರೂ ಒಂದ್ ರೀತಿಲಿ ಆ ಸಿನಿಮಾ ಜನ ನೋಡಿ ಇಷ್ಟಪಟ್ಟಿದ್ದಾರೆ ಅಂತ ಹೇಳಿದ್ರೆ ನಾನು ಮುಖ್ಯವಾಗಿ ಸ್ಟಾರ್ ಸುವರ್ಣ ವಾಹಿನಿ ನನ್ನ ಧನ್ಯವಾದಗಳನ್ನ ಹೇಳಲೇಬೇಕಾಗುತ್ತೆ. ಈಗ ಈ ಗಣೇಶೋತ್ಸವ ವೇದಿಕೆ ಮೇಲೆ ಇದ್ವಿ, ಅಂಡ್ ಹಾಡು ಅಂತ ಬಂದಾಗ ನೀನು ಅದ್ಭುತವಾದ ಹಾಡುಗಾರ, ನೀನು ತುಂಬಾ ಚೆನ್ನಾಗಿ ಹಾಡ್ತೀಯ. ನಮ್ಮ ಸುವರ್ಣ ಕಾಲೋನಿ ಬ್ಲಾಕ್ ಎ ಬಿ ಬಿ ಇಂದ ನಾಲ್ಕು ಜನ ಬರ್ತಾರೆ ಹಾಡ್ತಾರೆ. ಈ ಟೀಮ್ ಹೆಸರು ನಾಟಿ ನಿರಂಜನ್ ಟೀಮ್ ಅಂತ. ಆ ಟೀಮ್ ಹೆಸರು ಶುಂಠಿ ಶುಲಾಲಿ ಶಾಲಿ. ವಿಜಯ ರಾಘವೇಂದ್ರ, ನಿನಗೆ ತುಂಬಾ ಇಷ್ಟವಾದ ಕೆಲಸ ಕೊಡ್ತೀನಿ. ಏನ್ ಹೇಳು? ಏನದು? ಹಾಡನ್ನ ಜಡ್ಜ್ ಮಾಡ್ಬೇಕು. ನನಗೆ ಇಷ್ಟವಾದ ಕೆಲಸ. ಹೌದು, ಅದಕ್ಕಿಂತ ತುಂಬಾ ಇಷ್ಟವಾದ ಕೆಲಸ ಏನ್ ಗೊತ್ತಾ? ಅದರಲ್ಲಿ ಒಬ್ಬರನ್ನ ಎಲಿಮಿನೇಟ್ ಮಾಡ್ಬೇಕು. ನೀವೇನ್ ಗೊತ್ತಾ, ತುಂಬಾ ಒಳ್ಳೆ ವ್ಯಕ್ತಿ, ನೋಡಿ ನೋಡಿ ಹೊಟ್ಟೆ ಉರಿಯಾಗಿ ನಿನ್ ಕೆಟ್ಟವನ್ ಮಾಡ್ಬೇಕು ಅಂತ ಟ್ರೈ ಮಾಡ್ತಿದೀವಿ. ಯಾರು ಎಲಿಮಿನೇಟ್ ಮಾಡಲ್ಲ, ಬನ್ನಿ. ನೀನ್ ಮಾಡ್ಲೇಬೇಕು, ಭಗವಂತ ತೋರಿಸಂಗಾಗ್ಲಿ. ಓಕೆ, ವೆರಿ ಸಿಂಪಲ್. ಈಗ ಈ ಕಡೆಯಿಂದ ನಾಲ್ಕ್ ಜನ ಯಾರಪ್ಪ ಬರ್ತಾರೆ? ನಮ್ ಕಡೆಯಿಂದ ರೆಮೋ ಬಿಟ್ಟು. ಚಿನ್ನಾರಿ ಮುತ್ತ ಹಾಡ್ ಹೇಳಿರೋದು ಇವರೇನೆ? ಹೌದೌದು, ಚಿನ್ನಾರಿ ಮುತ್ತ ಹಾಡಿದ್ ನೀವೇನ? ಹೌದು. ರೆಕ್ಕೆ ಇದ್ರೆ ಸಾಕೆ, ಎಷ್ಟೊಂದ್ ಜನ. ಪ್ಲೀಸ್ ಟೆಲ್ ಮೀ, ಐ ಎಕ್ಸ್ಪೀರಿಯನ್ಸ್ ಹೇಳಿ. ರೆಕ್ಕೆ ಇದ್ದರೆ ಸಾಕೆ, ಹಕ್ಕಿಗೆ ಬೇಕು ಬಾನು, ಬಯಲಲ್ಲಿ ತೇಲುತ್ತ ತಾನು ಮ್ಯಾಲೆ ಹಾರೋಕೆ. ಕಾಲೊಂದಿದ್ದರೆ ಸಾಕೆ, ಚಿಗರಿಗೆ ಬೇಕು ಕಾಲು, ಗಾಳಿಯ ಮೇಲೆ ತಾನು ಚಿಗಿದು ಓಡೋಕೆ. ನೀವೇನಾ ಚಿಕ್ಕ ವಯಸ್ಸಲ್ಲಿ? ಅದಕ್ಕೆ ನೀವು ಈ ರೌಂಡ್ ಗೆ ಕ್ಯಾನ್ಸಲ್. ನಿಮಗೆ ಕ್ಷಮೆ ಇರಲಿ, ನಿಮ್ಮ ಸ್ಟ್ಯಾಂಡರ್ಡ್ಸ್ ಇಲ್ಲಿ ಮ್ಯಾಚ್ ಆಗಲ್ಲ, ಇನ್ನು ತರಬೇತಿ ಪಡಿಬೇಕು ನೀವು. ಅದಕ್ಕೆ ಶಾಲಿನಿ, ಆ ನಾಲ್ಕು ಜನ ಯಾರು ಅಂತ ಹೇಳಿ. ಅಶ್ವಿನಿ ಅವರು, ದೀಪ, ಸಿಂಧು ಅವರು, ರಾಧೆ. ಈ ಕಡೆಯಿಂದ ನಾಲ್ಕು ಜನ ಹುಡುಗಿರು, ಈ ಕಡೆಯಿಂದ ನಾಲ್ಕು ಜನ ಹುಡುಗಿರು. ಪ್ರಿಯ ವೀಕ್ಷಕರೇ, ಈ ಒಂದು ಸಿಂಗಿಂಗ್ ಕಾಂಪಿಟೇಷನ್ ಗೆ 45 ವರ್ಷದಿಂದ ಟ್ರೈನಿಂಗ್ ತಗೊಂಡಿರುವಂತಹ ನೀಲು ನೀಲು ಬಂದನ ಅಪ್ಪು ಅಂಡ್ ಇಂದಿರಾ, ಆರ್ ಯು ರೆಡಿ ಗರ್ಲ್ಸ್? ಓಕೆ, ನಮ್ಮ ಗಾಯನ ಪಂಡಿತರು ಇದಾರೆ ಇಲ್ಲಿ, ದಯವಿಟ್ಟು ಕೂತ್ಕೊಂಡು ಜಡ್ಜ್ ಮಾಡ್ಬೇಕು. ಆದ್ರೆ ರಾಗ ಕೇಳೋ, ಎಲಿಮಿನೇಷನ್ ಇರುತ್ತೆ. ಹಬ್ಬಬ್ಬ ಆಗ್ಬೇಕು. ಓಕೆನಾ? ಓಕೆ, ಬನ್ನಿ ಇಲ್ಲಿ ಕೂತ್ಕೊಳ್ಳಿ. ಸುವರ್ಣ ಕಾಲೋನಿ ಗೆಳೆಯರ ಬಳಗ ವತಿಯಿಂದ ನಮ್ಮ ಏರಿಯಾದಲ್ಲಿ ಇರತಕ್ಕಂತ ಬ್ಯೂಟಿಫುಲ್ ಸಿಂಗಲ್ ಹುಡುಗಿಯರ ಜೊತೆಗೆ ಈ ಅಕಲ್ ಅವ್ರ ಕಡೆಯಿಂದ ವಿಶೇಷ ಕಾರ್ಯಕ್ರಮ ನಡೆಯಲಿದೆ. ಚಪ್ಪಾಳೆ, ಮೊದಲನೇ ಆಲಾಪ ಪ್ಲೀಸ್.
ನನ್ನ ಕೀರ್ತಿ ನಡೀಲ ಮನೆಗೆ ಹೋಗೋಣ. ತುಂಬಾ ಅದ್ಭುತವಾದ ಸಿಂಗರ್ ಬರ್ತಾ ಇದ್ರೆ ಅಪ್ಪು ಬನ್ನಿ. ಡೋರ್ ಕ್ಲೋಸ್ ಮಾಡಿ. ಅಯ್ಯೋ ಬೇಡ, ಓಪನ್ ಮಾಡಿ, ಓಡೋಗಕ್ಕೆ. ನಿಮ್ಗೋಸ್ಕರ ಅಲ್ಲಮ್ಮ, ನಮ್ ಬಿಜಾರ ಆಗಂದ್ರೆ ಓಡೋಗ್ತಾನೆ ಅಂತ. ಸ್ಟಾರ್ಟ್. ನನ್ ಮಾನ ಮರ್ಯಾದೆ ಉಳ್ತಾವಾ ತುಳೆ? ವೀಕ್ಷಕರೇ, ದಯವಿಟ್ಟು ಹಾರ್ಟ್ ಪೇಷಂಟ್ಸ್ ಮತ್ತೆ ಡಯಾಬಿಟಿಕ್ ಹೈ ಬಿ ಪಿ ಯಾರಾದ್ರೂ ಇದೆ ದಯವಿಟ್ಟು ನೋಡ್ಬೇಡಿ ಇದನ್ನ. ಅಮ್ಮ ಮಾಮ್ಮ ಥ್ಯಾಂಕ್ ಯು, ಧನ್ಯವಾದ. ಈಗ ನೆಕ್ಸ್ಟ್ ಸಿಂಧು. ಯಾ ಪ್ಲೀಸ್. ಬೇರೆ ಪಿಕ್ಚರ್ ಆಡಿದ್ದು. ಹಾ, ವೆರಿ ಗುಡ್, ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ಹಾಡ್ಬಿಡಿ ಬನ್ನಿ. ಓಕೆ, ಈ ಕಡೆಯಿಂದ ಏ ನಮ್ಮವ್ರು ಯಾರು ನಕ್ಬೇಡ್ರಮ್ಮ. ಹಾ, ಆಡಿಮ್ಮ. ನನ್ನ ನಾನು ನನ್ನ ಲವ್ಲೆ ಪರವಾಗಿಲ್ಲ, ವೆಲ್ ಟ್ರೈ. ಹಾ, ಈ ಕಡೆಯಿಂದ ಬಾಮ್ಮ ಆಡಿ ರಾಧ. ನನ್ನ ನನ ನನ್ನ ಚೆನ್ನಾಗಿ ಹಾಡಿದ್ರಿ, ಸರಿ. ಈ ಕಡೆಯಿಂದ ಅದ್ಭುತ ಕಂಠವನ್ನು ಕೇಳಿ ಆಂಬ್ಯುಲೆನ್ಸ್ ಗೆ ಇದನ್ನೇ ಇಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದಾರೆ. ಈ ಕಡೆಯಿಂದ ರಾಗ. ರಾಗ ಒನ್ ಟೈಮ್ ಕೇಳಿಸ್ಕೊಳ್ಳ. ಇಲ್ಲ ಪ್ಲೀಸ್. ರಾಗ ನೀನೇ ಹಾಡ್ಬಿಡ್ತೀನಿ. ಅದು ಯಾವ ರಾಗ? Wow, fantastic. Wow. Guys, judgment time. Very hard. Let's go. Hey. Why are you not talking? Oh, come, come, come. Na, 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 na. Yeah. Ah, lovely. Lovely. ದೀಪ ಹಚ್ಚೋ ತರ ಹಾಡಮ್ಮ, ಆರೋ ತರ ಹಾಡು. ಗೈಸ್, ಜಜ್ಮೆಂಟ್ ಟೈಮ್. ಯಾ ಟಕ ಟಕ ಅಂತ ಎರಡು ಎಲಿಮಿನೇಷನ್ ಮಾಡ್ಬೇಕು. ಈಗ ಫಸ್ಟ್ ಯಾವ ಕಡೆ ಎಲಿಮಿನೇಟ್ ಮಾಡ್ಬೇಕು? ಆ ಕಡೆ. ತುಂಬಾ ಮಿಸ್ಲೀಡ್ ಮಾಡ್ತಾರಪ್ಪ. ಇಲ್ಲ, ಬಲಗಡೆಯಿಂದ ಅಲ್ಲ, ಇಲ್ಲಿ ಎರಡು, ಇಲ್ಲಿ ಎರಡು. ಮಧ್ಯದಲ್ಲಿ ಇಬ್ಬರಿದಾರಲ್ಲ, ಅವ್ರು ತುಂಬಾ ಚೆನ್ನಾಗಿ ಆಡೋದು. ನಮ್ಮ ಟೀಮ್ ಎಮ್ಮೆ ತಂದಿದ್ದೀರಾ, ಬಹಳ ಖುಷಿ ಆಯ್ತು. ಸಖತ್ತಾಗಿ ಎಮ್ಮೆ ತಂದ್ರಿ. ಈಗ ಲಾಸ್ಟ್ ಅಲ್ಲಿ ಆಡಿದ್ರಲ್ಲ ಅವರು, ಆಮೇಲೆ ಫಸ್ಟ್ ಆಡಿದ್ರಲ್ಲ ಅವರು, ಇಬ್ರು ಹೋಗ್ಬೇಕು. ಚೆನ್ನಾಗಿ ಆಡಿದ್ರು ಅವರು. ಈಗ ನೆಕ್ಸ್ಟ್ ರೌಂಡ್, ಇದು ತುಂಬಾ ಡಿಫಿಕಲ್ಟ್ ಆಗಿರುತ್ತೆ. ಹುಡುಗಿರೇ ಕೇಳಿ, ನೀವೇನೋ ಅಪ್ಪಿ ತಪ್ಪಿ ಅಡ್ಡಡ್ಡಲ್ಲಿ ಗುಡ್ಡೆಡ್ತಾರ ಹಾಡ್ಬಿಟ್ಟಿದ್ರಿ, ಆದ್ರೆ ಈ ಲೈನು ಹಾಡಕ್ ಬಹಳ ಕಷ್ಟ. ಸೆಕೆಂಡ್ ಲೈನ್ ಪ್ಲೀಸ್. ಫಸ್ಟ್ ಬಿ ಬ್ಲಾಕ್ ಕಡೆಯಿಂದ ರಾಗ.
ಓಕೆ, ಈ ಕಡೆ ಬಾಮ್ಮ ರಾಧಾ ಹಾಡಿ. ಅಪ್ಪ ಹುಳಿ ಆಟದಲ್ಲಿ ಏನಾಯ್ತು, ನಾಪಿಸ್ಕೋ ಅಂತಲ್ಲ ಆಟ ಮುಂದುವರ್ಸೋಣ. ಮಾತು ಒಪ್ಪಿದೆ ಹುಡುಗಿಗೆ. ಹಲೋ ಇಂದಿರಾ. ಫಸ್ಟ್ ಪ್ರೈಸ್ ಬಂತು. ಜಡ್ಜ್ಮೆಂಟ್ ನ ಸಮಯ, ಪ್ಲೀಸ್ ಕಮ್. ಈ ನಾಲ್ಕು ಗಾನ ಜೋಗಿಲೆಗಳಲ್ಲಿ ಗೆದ್ದಿದ್ದು ಯಾರು? ಓವರ್ ಟು ಯು. ವಿಜಯ ರಾಘವೇಂದ್ರ, ವಾಕಿಂಗ್ ಎಲ್ಲ ಮಾಡ್ಬೇಕು. ಈಗ ನಮ್ಮೆಲ್ಲರಿಗೋಸ್ಕರ ವಿಜಯ ರಾಘವೇಂದ್ರ ಈ ಒಂದು ಸುವರ್ಣ ಕಾಲೋನಿ ಗಣೇಶೋತ್ಸವದಲ್ಲಿ ಒಂದು ಅದ್ಭುತವಾದ ಹಾಡನ್ನು ಹಾಡ್ತಿದ್ದಾರೆ. ಓಕೆ, ಓವರ್ ಟು ಯು. ಬಾನಿಗೊಂದು ಎಲ್ಲೆ ಎಲ್ಲಿದೆ, ನಿನ್ನ ಆಸೆಗೆಲ್ಲಿ ಕೊನೆಯಿದೆ? ಏಕೆ ಕನಸು ಕಾಡುವೆ? ನಿಧಾನಿಸು ನಿಧಾನಿಸು, ಬಾನಿಗೊಂದು ಎಲ್ಲೆ ಎಲ್ಲಿದೆ? ಆಸೆ ಎಂಬ ಬಿಸಿಲು ಕುದುರೆ ಏಕೆ ಏರುವೆ? ಮರಳು ಗಾಡಿನಲ್ಲಿ ಸುಮ್ಮನೇಕೆ ಅಲೆಯುವೆ? ಅವನ ನಿಯಮ ಮೀರಿ ಇಲ್ಲಿ ಏನು ಸಾಗದು? ನಾವು ನೆನೆಸಿದಂತೆ ಬಾಳಲೇನು ನಡೆಯದು? ವಿಷಾದವಾಗಲಿ ವಿನೋದವಾಗಲಿ ಅದೇನೇ ಆಗಲಿ ಅವನೇ ಕಾರಣ. ಬಾನಿಗೊಂದು ಎಲ್ಲೆ ಎಲ್ಲಿದೆ? ನಿನ್ನಾಸೆಗೆಲ್ಲಿ ಕೊನೆಯಿದೆ? ಏಕೆ ಕನಸು ಕಾಡುವೆ? ನಿಧಾನಿಸು ನಿಧಾನಿಸು, ನಿಧಾನಿಸು ನಿಧಾನಿಸು, ನಿಧಾನಿಸು ನಿಧಾನಿಸು. Fantastic, all the very best. ನಿಮ್ಮ ಮುಂದಿನ ಎಲ್ಲ ಪ್ರಾಜೆಕ್ಟ್ಸ್ ಗುಡ್ ಲಕ್ ರಾಘ. ಥ್ಯಾಂಕ್ ಯು ಸೋ ಮಚ್. ಇದೇ ವಾರ ರಾಧೇಶ್ಯಾಮ ಅನ್ನೋ ಹೊಸ ಧಾರಾವಾಹಿ ನಮ್ಮ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಸಂಜೆ 6:30 ಬರ್ತಿದೆ. ನಿಮ್ಮ ಹಾರೈಕೆ ಅದಕ್ಕೆ. ಈ ಕಲಾವಿದರಿಗೆ ಈ ಧಾರಾವಾಹಿ ಎಷ್ಟು ಪ್ರಾಮಿಸಿಂಗ್ ಇದೆಯೋ, ಇವ್ರ ಕಡೆಯಿಂದ ಕೂಡ ಅದೇ ಪ್ರಾಮಿಸಿಂಗ್ ನಿಮ್ಗೆ ಸಿಕ್ಕಿದೆ ಅಂತ ನಾನು ಅನ್ಕೋತೀನಿ. ಯಾಕಂದ್ರೆ ಇಟ್ ಶುಡ್ ಬಿ ಅವರ್ ಪ್ರಾಮಿಸ್. ಒಬ್ಬ ನಟನಾಗಿ ನನಗೆ ಅವಕಾಶ ಸಿಕ್ಕಿದಾಗ ನಾನು ಪ್ರಮಾಣ ಮಾಡಬೇಕಾಗುತ್ತೆ, ನಾನು ಇದಕ್ಕೆ ಸಂಪೂರ್ಣ ನನ್ನನ್ನು ನಾನು ತೊಡಗಿಸ್ಕೋತೀನಿ ಅಂತ. ಆ ರೀತಿ ನೀವು ಪ್ರಮಾಣ ಮಾಡಿ ಖಂಡಿತ ಇದು ನಿಮ್ ಕೈ ಹಿಡಿಯುತ್ತೆ, ನಿಮ್ಗೆ ಒಳ್ಳೇದಾಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಈ ನಮ್ಮ ಸುವರ್ಣ ಗಣೇಶೋತ್ಸವ ಈ ಒಂದು ವೇದಿಕೆಯಲ್ಲಿ ಯಾರು ಫಸ್ಟ್ ಗಣೇಶ ಪೂಜೆ ಮಾಡಬೇಕು ಅಂತ ಸುವರ್ಣ ಕಾಲೋನಿ ಎ ಗ್ರೂಪ್ ಬಿ ಗ್ರೂಪ್ ನವರು ತುಂಬಾ ಫೈಟ್ ಮಾಡ್ತಿದ್ರು. ಆದ್ರೆ ನಾನು ಹೇಳಿದೆ ಅವ್ರಿಗೆ, ಟಾಸ್ಕ್ ಗಳನ್ನ ಕೊಡ್ತೀನಿ, ಸ್ಪರ್ಧೆ ಕೊಡ್ತೀನಿ, ಅದರಲ್ಲಿ ಯಾರು ಗೆಲ್ತಾರೋ ಅವರೇ ಗಣೇಶನ ಪೂಜೆ ಮಾಡ್ತಾರೆ ಅಂತ. ಸೊ ಈಗ ಆಟ ರೆಡಿ ಆಗಿದೆ, ಅದೇ ತೆಂಗಿನಕಾಯಿ ಹೊಡೆಯೋದು. ಅದಕ್ಕೂ ಮುಂಚೆ ಈಗ ತೆಂಗಿನಕಾಯಿ ಏನಕ್ಕೆ ಹೊಡಿತಾರೆ? ತೆಂಗಿನಕಾಯಿ ಯಾಕೆ ಹೊಡಿತಾರೆ ಅಂತಂದ್ರೆ, ಹೊಡಿದೆ ಅಂದ್ರೆ ನೀರ್ ಆಚೆ ಬರಲ್ಲ, ಅದಕ್ಕೆ ಹೊಡಿತಾರೆ. ಚಾಲಿ ನೋಡಿ ಕೇಳ್ಕೋ, ಚಾಲಿನಿ ಯಾಕೆ ಹೊಡಿತಾರೆ ತೆಂಗಿನಕಾಯಿ? ಕೊಡ್ಲೋ ನಿಂಗೆ ತೆಂಗಿನಕಾಯಿ ಹೊಡಿದೆ ಅಂದ್ರೆ ಚಟ್ನಿ ಹೆಂಗ ಮಾಡ್ತೀಯ? ಧರ್ಮ ಕಾಂಡ
ಅಪ್ಪ ತೆಂಗಿನಕಾಯಿ ಗಣೇಶನಿಗೆ ಯಾಕೆ ಹೊಡಿತಾರೆ ಅಂತಂದ್ರೆ ನಮ್ಮ ಆತ್ಮ ಸಮರ್ಪಣೆಯ ಸಂಕೇತ. ತೆಂಗಿನಕಾಯಿ ಒಳಗಡೆ ಇರುತ್ತಲ್ಲ ನಾರು, ಅಲ್ಲ ಆಚೆ ಇರುತ್ತೆ ನಾರು. ಆ ನಾರಿದೆಯಲ್ಲ ಅಹಂಕಾರಕ್ಕೆ ಸಮ, ಅದನ್ನ ಅಹಂಕಾರನ ಕಿತ್ತಾಕಿ ಒಳಗಡೆ ಇರುತ್ತಲ್ಲ ಕಾಯಿ, ಅದು ನಮ್ಮ ಮನಸ್ಸಿನ ತರ. ಅದರೊಳಗೆ ಇರುತ್ತಲ್ಲ ನೀರು, ಅದು ಪ್ರಕೃತಿ ಕೊಡುವಂತಹ ಪರಿಶುದ್ಧವಾದ ನೀರು. ಅಂತ ಪ್ರಕೃತಿ ಕೊಡುವಂತಹ ಪರಿಶುದ್ಧವಾದ ನೀರನ್ನ ಪರಿಶುದ್ಧವಾದ ಮನಸ್ಸಿನಿಂದ ಗಣೇಶನಿಗೆ ಅರ್ಪಣೆ ಮಾಡಿದ್ರೆ ನಮ್ಮೆಲ್ರಿಗೂ ಒಳ್ಳೇದಾಗತ್ತೆ. ಅರ್ಥ ಆಯ್ತಾ? ಈಗ ಅಂತದ್ದೇ ನಿಮ್ಮ ಪರಿಶುದ್ಧವಾದ ಚಾಲೆಂಜ್ ರೆಡಿ ಮಾಡಿಟ್ಟಿದ್ವಿ. ನಿರಂಜನ ಏನಕ್ಕೆ ಹೊಡಿತೀವಿ ತೆಂಗಿನಕಾಯಿ? ಪರಿಶುದ್ಧವಾದ ನೀರು ಬರೋದಕ್ಕೋಸ್ಕರ. ಪರಿಶುದ್ಧವಾದ ಮನಸ್ಸಿನಿಂದ ನೀವು ನಿಮ್ಮ ತಂಡದಿಂದ ಇಬ್ಬರನ್ನು ಕಳಿಸಿದ್ರೆ ಹೇಳಿ. ಪ್ರಿಯ ವೀಕ್ಷಕರೇ, ಇದೇ ಪ್ರಪ್ರಥಮ ಬಾರಿಗೆ ಖಂಡಿತವಾಗ್ಲೂ ಗೆದ್ದೇ ಗೆಲ್ತೀವಿ ಅಂತ ಹೇಳೋದಕ್ಕೆ ನನ್ನ ನನ್ನ ರಾಜ್ಯದ ಸೈನ್ಯದ ಸೈನ್ಯಾಧಿಪತಿಗಳ ಕೀರ್ತಿರಾಜ ಹಾಗೂ ರಾಜಾಧಿರಾಜ ಇವರಿಬ್ಬರನ್ನ ಬೀಳ್ಕೊಡ್ತಾ ಇದ್ದೀನಿ. ದಯವಿಟ್ಟು ಹೋಗಿ ಜಯಭೇರಿ ಬಾರಿಸಿ ಬನ್ನಿ. ನಾಟಿ ನಿರಂಜನ್ ಬಿಲ್ಡಪ್ ಕಿರುಕೀರ್ತಿ ಹಾಗೂ ರಾಜ ಇಬ್ರು ಬನ್ನಿ ಈ ಕಡೆಗೆ. ಶಾಲಿನಿ ನಮ್ಮ ಶುಂಠಿ ಶಾಲಿನಿ ಕಡೆಯಿಂದ ಇಬ್ರು ಯಾರು? ಇದು ಎಕ್ಸ್ಟ್ರಾ ಫಿಟ್ಟಿಂಗು, ಬಾರ್ಡ್ರು, ಕುಚ್ಚು, ಜಿಗ್ಜಾಕ್ ಅದೆಲ್ಲ ಏನ್ ಹೇಳಲ್ಲ. ನಮ್ ಕಡೆಯಿಂದ ಶಾಮ ಬರ್ತಾನೆ, ಆಮೇಲೆ ವಿಕ್ರಮ್ ಬರ್ತಾನೆ. ಹೋಗ್ರಪ್ಪ. ಈ ಚಾಲೆಂಜ್ ವೆರಿ ಸಿಂಪಲ್. ಒಬ್ರು ಅಲ್ಲಿ ಒಂದಷ್ಟು ಒಂದು ಬುಟ್ಟಿಯಲ್ಲಿ ಕಾಯಿಗಳಿವೆ, ತೆಂಗಿನಕಾಯಿ, ಅದನ್ನ ಒಬ್ರು ಸುಲಿತಾರೆ. ಸುಳಿದಿರುವಂತ ಕಾಯಿನ ಹೊಡೆದು ಈ ನೀರ್ನ ಈ ಒಂದು ಜಗ್ಗಕ್ಕೆ ಹಾಕ್ತಾರೆ. ಯಾರು ಅತಿ ವೇಗವಾಗಿ ಆ ಒಂದು ಜಗ್ನ ಫಿಲ್ ಮಾಡ್ತಾರೋ ಅವರೇ ಈ ಒಂದು ಚಾಲೆಂಜ್ ನ ವಿನ್ನರ್. ಅಂದ್ರೆ ಅಷ್ಟು ಕಾಯಿಗಳನ್ನ ಸುಳಿದು ಇಲ್ಲಿ ಬಂದು ಆ ನೀರನ್ನ ತುಂಬಿಸ್ಬೇಕು. ಒಬ್ರು ಸುಲಿತಾರೆ, ಇನ್ನೊಬ್ರು ಹೊಡಿತಾರೆ. ಓಕೆನಾ? ಸೊ ಒಬ್ರು ಅಲ್ಲಿರ್ಬೇಕು, ಒಬ್ರು ಇಲ್ಲಿರ್ಬೇಕು. ಓಕೆ, ಇಲ್ಲಿ ಸಮಯ ಅಂತ ಇಲ್ಲ. ಯಾರು ಅತಿ ವೇಗವಾಗಿ ಜಗ್ಗನ ಫಿಲ್ ಮಾಡ್ತಾರೋ ಅವರೇ ಒಂದು ಚಾಲೆಂಜ್ ನ ವಿನ್ನರ್. ಓಕೆನಾ? ಓಕೆ, ಇಲ್ಲಿ ಯಾರು ಇರ್ತಾರೆ ಅಲ್ಲಿ ಯಾರಿರ್ತಾರೆ ಡಿಸೈಡ್ ಮಾಡ್ಕೊಳ್ಳಿ. ಕಾಯಿ ಸುಳಿಯೋದು ಯಾರು, ಕಾಯಿ ಹೊಡಿಯೋದು ಯಾರು ಅಂತ. ನೀವು ಕಾಯಿ ಹೊಡಿತೀರಾ? ನೀವು ಕಾಯಿ ಸುಳಿತೀರಾ? ಓಕೆ, ನೀವು ಆ ಜಾಗಕ್ಕೆ ಹೋಗಿ. ಗೈಸ್, ವೆರಿ ಸಿಂಪಲ್, ಆನ್ ದ ಟೈಮ್ ಗೋ. ಒಬ್ರು ಕಾಯಿ ಸುಳಿತಾರೆ, ಒಬ್ರು ಕಾಯಿ ಹೊಡೆದು ನೀರು ಫಿಲ್ ಮಾಡ್ತಾರೆ. ಗೈಸ್, ಗುಡ್ ಲಕ್, ನಿಮ್ಮ ಸಮಯ ಶುರು ಆಗ್ತಾ ಇದೆ ಈಗ. ಅಷ್ಟು ತೆಂಗಿನಕಾಯಿಗಳು ಮುಕ್ತಾಯ ಆಗಿವೆ. ವೆಲ್ ಡನ್. ತಕ್ಕದಾಗ ಆಡಿದ್ರಿ, ಆದ್ರೆ ಆಟದ ಸ್ಪಿರಿಟ್ ಮಾತ್ರ ಅದ್ಭುತ. ಏನಪ್ಪ, ಹೆಂಗಿತ್ತಪ್ಪ ರಾಜ? ಎಲ್ಲ ಸಿಗದ್ ಬಿಸಾಕಿದ್ದೆ. ಈಗ ವಿನ್ನರ್ ಯಾರು ಅಂತ ಡಿಸೈಡ್ ಮಾಡೋ ಸಮಯ. ಆ ಎರಡು ಜಗ್ಗಳನ್ನು ಪಕ್ಕಕ್ಕಿಡ್ತೀನಿ. ಯಾರ ಜಗ್ಗಲ್ಲಿ ಹೆಚ್ಚಿನ ನೀರಿರುತ್ತೋ ಅವರೇ ಈ ಒಂದು ಚಾಲೆಂಜ್ ನ ವಿನ್ನರ್. ಓಕೆ, ಇದು ಕಿರಿಕ್ ಕೀರ್ತಿ ಹಾಗೂ ರಾಜ. ದಯವಿಟ್ಟು ಈ ಎರಡು ಒಂದು ಒಂದು ಕಿರಿಕ್ ಕೀರ್ತಿ ಹಾಗೂ ರಾಜ, ಮತ್ತೊಂದು ಶ್ಯಾಮ ಹಾಗೂ ವಿಕ್ರಾಂತ್. ಗೈಸ್, ಈ ಒಂದು ಚಾಲೆಂಜ್ ಅಲ್ಲಿ ತುಂಬಾ ಸ್ಪಷ್ಟವಾಗಿ ಕೇಳಿಸ್ತಾ ಇದೆ, ದ ವಿನ್ನರ್ ಇಸ್ ಶಾಲಿನಿ ತಂಡ. ಸೈಲೆನ್ಸ್. ಈಗ ನಾನ್ ತಗೋತೀನಿ.
ಕಿರಿಕಿರ್ತಿ ಇಲ್ಲ ಅವನೇ ಏನಪ್ಪಾ ಅಂತ ಹೇಳಿ ಕುತ್ಕೊಂಡ್ ನನಗೆ ಇಲ್ಲಿ ನಿಮ್ಮ ಅಣ್ಣವ್ರು ಕರೀರಿ ನಿಮ್ಮ ಅಣ್ಣವ್ರು ಹೇಳ್ಬೋದು ಅಂತ ನಂಗೆ. ಹಲೋ ಅಮ್ಮ, ಫೋನ್ ಮಾಡಿದ್ಯಾ? ನಾನೊಂದು ಹಾಟ್ ಡೆಡಿಕೇಟ್ ಮಾಡ್ಬೇಕು ನಿರಂಜನ್ಗೆ. ಗೆದ್ದೇ ಬಿಟ್ಟೆವು ಇಂದು ನಾವು. ಚೆನ್ನಾಗಿಲ್ಲ ಅಕ್ಕ. ಓಕೆ ಗೈಸ್, ನೆಕ್ಸ್ಟ್ ಗೇಮ್ ಹೋಗೋಕ್ಕೂ ಮುಂಚೆ ನಿಮ್ಗೆ ಇನ್ನೊಂದು ಅಡ್ವಾಂಟೇಜ್ ಇದೆ, ಪನಿಷ್ಮೆಂಟ್ ಕೊಡು ಅಂತ. ವಾವ್, ಬಸ್ಸಿ ಬಸ್ಸಿ ಕೊಡು. ಅಲ್ಲ, ನಿಮ್ ಪನಿಷ್ಮೆಂಟ್ ನಿಮ್ ಚಾಲನೆ ನಿಂತಬೇಕು. ಪನಿಷ್ಮೆಂಟ್ ಕೊಟ್ರು ಅವ್ರು ಅನ್ಭವಿಸ್ಬೇಕು, ನಾನು ಅನ್ಭವಿಸ್ಬಾರ್ದಲ್ವಾ? ನಿಂಗೆ ಎತ್ತಕ್ ಹೋಗ್ ನಾನು ಎತ್ತಕ್ ಬಿಟ್ರೆ ತೆಂಗಿನಕಾಯಿ ತರ ನಾನೇ ಹೋಗ್ಲಿ. ಈ ಒಂದು ಚಾಲೆಂಜ್ ಅಲ್ಲಿ ಗೆದ್ದಿದ್ದು ಶುಂಠಿ, ಚಾಲನಿ ಹಾಗೂ ತಂಡ. ವೆರಿ ವೆಲ್ ಡನ್. ಲವ್ ಯು ನಿರಂಜನ್. ಸಿನಿಮಾ ಹಾಡಿನ ಹಬ್ಬ, ಸಂಗೀತ ಸಂಭ್ರಮ ಎಲ್ಲೇ ನಡೆದರೂ ಕೂಡ ಅಲ್ಲಿ ಎಂದಿಗೂ ಎಂದೆಂದಿಗೂ ಪ್ರತಿಧ್ವನಿಸುವ ಏಕೈಕ ಧ್ವನಿ ಅಂತಂದ್ರೆ ಅದು ನಮ್ಮ ಗಾನ ದೈವ ಶ್ರೀ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಸರ್. ಈ ನಮ್ಮ ಸುವರ್ಣ ಗಣೇಶೋತ್ಸವದಲ್ಲಿ ಎಸ್ ಪಿ ಬಿ ಸರ್ ನೆನಪನ್ನ ತಮ್ಮ ಗಾಯನದ ಮೂಲಕ ಮೆಲುಕನ್ನು ತರ್ತಿದ್ದಾರೆ. ಕನ್ನಡದ ಪ್ರಖ್ಯಾತ ಹಿನ್ನೆಲೆ ಗಾಯಕರಾದಂತಹ ಚೇತನ್, ಅಜಯ್ ವಾರಿಯರ್, ಶಮಿತಾ ಮಲ್ನಾಡ್ ಹಾಗೂ ಆಕಾಂಕ್ಷಾ ಬಾದಾಮಿ ಇವರು ವೇದಿಕೆ ಮೇಲೆ ಬರ್ತಾರೆ, ಒಂದು ಟ್ರಿಬ್ಯೂಟ್ ಟು ಎಸ್ ಪಿ ಬಿ ಸರ್ ಕೊಡ್ತಾರೆ. ನನ್ನ ಆತ್ಮ ಬಂಧುಗಳಿಗೆ ನಮಸ್ಕಾರ. ಕರ್ನಾಟಕ ಅಂದ್ರೆ ನನಗೆ ತುಂಬಾ ಇಷ್ಟ, ಕನ್ನಡಿಗರಂದ್ರೆ ತುಂಬಾ ಇಷ್ಟ. ಕನ್ನಡಿಗರೆಲ್ಲರೂ ನನ್ನನ್ನು ನಿಮ್ಮನ್ನು ಸ್ವೀಕಾರ ಮಾಡಿಕೊಂಡಿದ್ದಕ್ಕೆ ಧನ್ಯವಾದ. ಗಾಯನ ಗಂಧರ್ವ ಕಲೆ ಎಂಬ ಮಾತಿದೆ, ಅದನ್ನ ಈ ಭೂಮಿ ಮೇಲೆ ಸಾಬೀತುಪಡಿಸಿದ ದೈವ ಗಂಧರ್ವ ಭಾರತದ ಉದ್ದಗಲಕ್ಕೂ ಹಾಡುಗಳನ್ನ ಅಚ್ಚೆ ಒತ್ತಿ ಪ್ರಪಂಚದಲ್ಲಿ ಕೇಳುವ ಕರ್ಣಗಳಿರುವವರೆಗೂ ಸದಾ ಜೀವಂತವಾಗಿರುವ ಧ್ವನಿ ಗಾನ ಶ್ರೇಷ್ಠ ಶ್ರೀ ಎಸ್ ಪಿ ಬಾಲಸುಬ್ರಹ್ಮಣ್ಯ. ಒಬ್ಬ ಗಾಯಕ ತನ್ನ ಜೀವಿತ ಕಾಲದಲ್ಲಿ 40,000 ಹೆಚ್ಚು ಹಾಡುಗಳನ್ನ ತನ್ನ ಕೊನೆಯ ದಿನಗಳವರೆಗೂ ರೆಕಾರ್ಡ್ ಮಾಡಿದ ಏಕೈಕ ಅದ್ವಿತೀಯ ಅಪ್ರಮೇಯ ಅಮರ ಗಾಯಕರೆಂದರೆ ಅದು ಸ್ವರ ಸಾಮ್ರಾಟ ಎಸ್ ಪಿ ಬಾಲಸುಬ್ರಹ್ಮಣ್ಯ. ಭೂಮಿಯ ಮೇಲೆ 1,000 ಅತ್ಯದ್ಭುತ ಹಾಡುಗಳನ್ನು ಹಾಡಿದ ಕಂಠದ ಮೇಲೆ ದೇವರಿಗೆ ಮನಸ್ಸಾಗಿ ತನ್ನ ಸೃಷ್ಟಿಯನ್ನ ತಾನೇ ಕೇಳಲು ಆನಂದಿಸಲು ಅವರನ್ನು ನಮ್ಮಿಂದ ಕರೆಸಿಕೊಂಡಿರಬಹುದು. ಪುಣ್ಯ ಪಾದ ಈ ಪಾದ ದಿವ್ಯ ಮತ್ತೊಂದು ಜನ್ಮವಿದ್ದರೆ ಕರ್ನಾಟಕದಲ್ಲಿ ಕನ್ನಡಿಗರ ನಡುವಲ್ಲೇ ಮತ್ತೆ ಹುಟ್ಟೀನಿ ಎಂದು ಬಹಳಷ್ಟು ಬಾರಿ ಹೇಳಿದ್ದ ನಮ್ಮ ನೆಚ್ಚಿನ ಗಾನ ದೈವ ಎಸ್ ಪಿ ಬಿ ಹುಟ್ಟನ್ನ ಕನ್ನಡಿಗರು ಕಾಯ್ತಿದ್ದಾರೆ. ಕನ್ನಡಿಗರ ಮನೆ ಎಂಬ ಮಾ ಮನವೆಲ್ ಎಸ್ ಪಿ ಬಿ ಎಂಬ ಕೋಗಿಲೆಯಲ್ಲ ಏನಿ ಸ್ನೇಹ ಸಂಬಂಧ ಇಂದಿಗೂ ಎಂದೆಂದಿಗೂ ಹೀಗೆ ಮುಂದುವರಿಯಲಿದೆ ಈ ಅನುಬಂಧ. ಧನ್ಯವಾದ. ಇಷ್ಟು ದಿನಗಳು ಇಷ್ಟು ಸಾಲಗಳು ನನ್ನ ಜೊತೆಯಲ್ಲಿ ಈ ಪಯಣ ಮಾಡಿದಂತೆ ನಿಮ್ಮೆಲ್ಲರಿಗೂ ನಾನು ಒಬ್ಬನೇ ಪುಣ್ಯವ ಹೊಯ್ದರೆ ಹೆಂಗಯ್ಯ ನಾನು ಮನ್ಸನ್ನು ಕುಸಿ ನಂಗೂ ಕುಸಿ ಉಳ್ಸಯ್ಯ ಹೇ ಕೋಗಿಲೆಯಲ್ಲೋ
ಏನಿ ಸ್ನೇಹ ಸಂಬಂಧ ಎಲ್ಲಿಯದು ಈ ಅನುಬಂಧ ಮಾಮರವೆಲ್ಲೋ ಕೋಗಿಲೆಯೆಲ್ಲೋ ಮಾಮರವೆಲ್ಲೋ ಕೋಗಿಲೆಯೆಲ್ಲೋ ಏನಿ ಸ್ನೇಹ ಸಂಬಂಧ ಎಲ್ಲಿಯದು ಈ ಅನುಬಂಧ
ನಿಮ್ ಕಡೆ ಶೀರಾ ಅಂದ್ರೆ ತಲೆ ಅಂತ ತಿಳ್ಕೊತೀರಿ, ನಮ್ ಕಡೆ ಶೀರಾ ಅಂದ್ರೆ ಕೇಸರಿ ಬಾತ್ ಅನ್ಕೋತೀವಿ. ಎಂತದ ಎಂತದ ಹಾಡುದೆಂತ ಕೂಡುದೆಂತ ಕುಣಿಯುದೆಂತ, ಹ್ಯಾಂಗಪ್ಪ ಹ್ಯಾಂಗಪ್ಪ ಹಾಡುದೆಂಗ ಕೂಡುದೆಂಗ ಕುಣಿಯುದೆಂಗ. ಬೆಳಗಾವಿಯಾದರೇನು ಬೆಂಗಳೂರು ಆದರೇನು, ನಗಬೇಕು ನಾವು ಮೊದಲು ಮಾತಾಡಲು, ಎದೆ ಭಾಷೆಯ ಅರಿವಾಗಲು. ಹುಬ್ಬಳ್ಳಿಯಾದರೇನು ಭದ್ರಾವತಿಯಾದರೇನು, ಬೆರಿಬೇಕು ನಾವು ಮೊದಲು ನಲಿದಾಡಲು. ನಾವೆಲ್ಲರೂ ಸರಿ ಹೋಗಲು ಚನವಿ ಕನ್ನಡ. ಕಸ್ತೂರಿ ನುಡಿದು ಕರುನಾಡ ಮಣ್ಣಿದು, ಚಿಂತಿಸು ವಂದಿಸು ಪೂಜಿಸು ಪೂಜಿಸು. ಕನ್ನಡ ಮಣ್ಣನು ಮರಿಬೇಡ ಓ ಅಭಿಮಾನಿ ಓ ಅಭಿಮಾನಿ, ಈ ಮಣ್ಣಿನ ಹೆಣ್ಣನು ಜರಿಬೇಡ ಓ ಅಭಿಮಾನಿ ಓ ಅಭಿಮಾನಿ. ಸುಸಂಸ್ಕೃತ ಚರಿತೆಯ ತಾಯ್ನಾಡು, ಮಹೋನ್ನತ ಕಲೆಗಳ ನೆಲೆವೀಡು, ಕೆಡಿಸದಿರು ಈ ಹೆಸರ ಈ ಹೆಸರ. ಈ ಕನ್ನಡ ಮಣ್ಣನು ಮರಿಬೇಡ ಓ ಅಭಿಮಾನಿ ಓ ಅಭಿಮಾನಿ, ಈ ಮಣ್ಣಿನ ಹೆಣ್ಣನು ಜರಿಬೇಡ ಓ ಅಭಿಮಾನಿ ಓ ಅಭಿಮಾನಿ. ಗೀತಾಂಜಲಿ ಹಾಡುಗಳಿಗೆ ಹಾಡುಗಳಿಗೆ ನೂರ ಹೆಣ್ಣಿಗೆ, ಪುಷ್ಪಾಂಜಲಿ ತೊಂಡೆ ಹಣ್ಣಿಗೆ ಬಾಳೆ ದಿಂಡಿಗೆ ದಾಳಿಂಬೆ ಹಣ್ಣಿಗೆ. ಓ ಕನಕಾಂಬರಿ ನೀನು ಪೂಜೆಗೆ ಹೋಗಿಲ್ಲ, ಓ ಶ್ವೇತಾಂಬರಿ ಜಲಿ ಹಾಲು ಗೆನ್ನಿಗೆ ಬಾರೆ ಗಣ್ಣಿಗೆ ನಮ್ಮೂರ ಹೆಣ್ಣಿಗೆ. ಹೌದು ಕಳ್ಳ, ಕುಚಿಕ 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 ಕುಚಿಕ, ನೀನು ಚಟ್ಟಿ ದೋಸ್ತಿ ಕಣ ಕುಚಿಕ, ಜೀವಕ್ಕಿನ್ನ ದಾಸ್ತಿ ಕಣ ಕುಚಿಕ. ಓ ಗೆಳೆಯ ಜೀವದ್ ಗೆಳೆಯ ನಿಂಗೆ ಶಾಣೆ ಕ್ವಾಪ ಕಣ ಕ್ವಾಪಕ, ಒಂದು ಕೈ ಪ್ರೀತಿ ಜಾಸ್ತಿ ಕಣ. ಏ ಕುಚಿಕ ಕುಚಿಕ ಕುಚಿಕ, ಏ ಕುಚಿಕ ಕುಚಿಕ ಕುಚಿಕ, ನೀನು ಚಟ್ಟಿ ದೋಸ್ತಿ ಕಣ ಕುಚಿಕ, ದೋಸ್ತಿ ಮ್ಯಾಲೆ ಕ್ವಾಪ ಬ್ಯಾಡ ಕುಚಿಕ. ಓ ಗೆಳೆಯ ಜೀವದ್ ಗೆಳೆಯ ನಿಂದು ತಾಯಿ ಪ್ರೀತಿ ಕಣು, ಪ್ರೀತಿಗೂ ಒಂದು ಕೈ ದೋಸ್ತಿ ದಾಸ್ತಿ ಕಣ. ಸಂಗೀತವೇ ನಮ್ಮ ದೇವರು, ಚಪ್ಪಾಳೆಗೆ ನಮ್ಮ ಉಸಿರು. ನನ್ನದು ನನ್ನದು ಸಂಗೀತವೇ ನಮ್ಮ ದೇವರು, ಚಪ್ಪಾಳೆಯೇ ನಮ್ಮ ಉಸಿರು. ಪೂರ್ವದ ಜನ್ಮವು ಯಾವುದು, ಈ ಹಾಡುವ ಪುಣ್ಯವು ಯಾರದು. ಈ ದಿನ ಈ ಜನ ನಮ್ಮದು
ಈಶವೇ ನಮ್ಮ ದೇವರು, ಚಪ್ಪಾಳೆಯೇ ನಮ್ಮ ಉಸಿರು. ಈ ಭೂಮಿ ಬಣ್ಣದ ಬುಗುರಿ ಆ ಶಿವನೇ ಚಾಟಿಕಣು, ಈ ಬಾಳು ಸುಂದರ ನಗರಿ ನೀನಿದರ ಮೇಟಿಕಣು. ನನ್ನ ಜೊತೆಯಲ್ಲಿ ಈ ಪಯಣ ಮಾಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನಾನು ಚಿರಋಣಿ. ಬನ್ನಿ 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 ವಾಪಸ್ ಬನ್ನಿ, ಮರಳಿ ಸ್ವಾಗತ. ರಾಮರಾಜ್ ಶುದ್ಧ ರೇಷ್ಮೆ ಪಂಚೆ ರೇಷ್ಮೆ ಶರ್ಟ್ಗಳು ಪ್ರೆಸೆಂಟ್ ಸುವರ್ಣ ಗಣೇಶೋತ್ಸವ. ವೀಕ್ಷಕರೇ, ಈ ನಮ್ಮ ವೇದಿಕೆಗೆ ತಮ್ಮ ನೃತ್ಯದ ಮೂಲಕ ಮ್ಯಾಜಿಕ್ ಮಾಡೋದಕ್ಕೆ ಬರ್ತಾ ಇದ್ದಾರೆ ಕನ್ನಡದ ಇಬ್ಬರು ಅದ್ಭುತ ಡಾನ್ಸರ್ಸ್. ಕಿರುತೆರೆಯಲ್ಲಿ ನಟಿಯಾಗಿ ಬಂದು ನಿರೂಪಣೆಯಲ್ಲಿ ಪಂಚ್ ಕೊಟ್ಟು ನಟನೆಯಲ್ಲಿ ಮಿಂಚುತ್ತಿರುವ ಚಂದದ ಅನುಪಮಾ ಹಾಗೂ ಮುಂಬೈಯಿಂದ ಬೆಂಗಳೂರುವರೆಗೂ ಡಾನ್ಸ್ನಿಂದಲೇ ಹೆಸರು ಮಾಡಿರ್ತಕ್ಕಂತಹ ಕನ್ನಡದ ಪ್ರತಿಭೆ ಕಿಶನ್, ಇವರಿಬ್ಬರು ಬರ್ತಿದ್ದಾರೆ ವೇದಿಕೆ ಮೇಲೆ ಒಂದು ಮೋಡಿ ಮಾಡೋದಕ್ಕೆ. ಬರ್ಲಿ ಜೋರ್ ಚಪ್ಪಾಳೆ ಫಾರ್ ದಿಸ್ ಬ್ಯೂಟಿಫುಲ್ ಲವಬಲ್ ಜೋಡಿ. ಓಡಿಸುವೆ
ಕಂಡರೂನು ಅದೇ ಚಂದ ಹಾಗೆ ಭಾವಿಸು ನಿರೂಪಣೆ ಮಾಡೋ ಸುವರ್ಣ ಸೂಪರ್ ಸ್ಟಾರ್ ಸೂಪರ್ ಹಿಟ್ ಆಗಿದೆ. ಈ ನಮ್ಮ ಸುವರ್ಣ ಸೂಪರ್ ಸ್ಟಾರ್ ಕಾರ್ಯಕ್ರಮಕ್ಕೆ ಸ್ವಲ್ಪ ನಗುವಿನ ಜೊತೆಗೆ ಸ್ವಲ್ಪ ತಮಾಷೆ ತರಲೆ ಬಣ್ಣ ಹಚ್ಚಿ ತಮ್ಮೆಲ್ಲರನ್ನ ನಗಸೋದಕ್ಕೆ ಬರ್ತಾ ಇದ್ದಾರೆ. ಸಿಕ್ಕಾಬಡೆ ಜೋರಾಲ್ ಚಪ್ಪಾಳೆ ಬರಲಿ ಯಂಗ್ ಕಾಮಿಡಿ ಸ್ಟಾರ್ಸ್ ಮನು, ಚಿದಂಬರ, ಸೂರ್ಯ, ಹಿತೇಶ್ ಹಾಗೂ ರಾಘವೇಂದ್ರ ಆಂಡ್ ನಮ್ಮ ಜಗ್ಗಪ್ಪ ಕೂಡ ಬರಲಿ ಜೋರ್ ಚಪ್ಪಾಳೆ.
ಮೇಡಮ್, ನಾನ್ ನಾಗವಲ್ಲಿ ತಂಗಿ ಕಾಟ್ರವಲ್ಲಿ. ಇದೆ ಇನ್ನೊಂದು ಸಮಸ್ಯೆ ನಿಜವಾಗ್ಲೂ ಇದೆ. ಓಕೆ ಮೇಡಮ್, ನಿಮ್ಮ ಹೆಸರೇನು? ಕಣ್ಕುಟ್ರೆ. ಏನ್ ಕುಟ್ರೆ? ಕಣ್ಕುಟ್ರೆ. ನಿಮ್ಮ ಹೆಸರು? ಅಯ್ಯೋ, ಅದೊಂದು ಅಡ್ಕತೆ ಮೇಡಮ್ ಅರೇ. ನಾನು ಟಿವಿ ಏನಾದ್ರೆ ಬಂದ್ರೆ ಸಾಕಾಯ್ತು, ಆಗ್ಲಿಷ್ ಕೇಳಿ ನೋಡ್ತದೆ. ಅವಾಗ ನಮ್ಮ ಅಪ್ಪ ಅಮ್ಮ ಎಲ್ಲವ ಕುಟ್ರೆ ಕುಟ್ರೆ ಅಂತ ಹೆಸರು ಇಟ್ಬಿಟ್ರು. ಅದು ಹೋಗ್ಲಿ, ದಾರಿಲಿ ಹತ್ತವಲ್ಲ ಹುಡುಗ್ರು, ಕುಟ್ರೆ ಅಂದ್ರೆ ಸಾಕು, ಹೊಸದ ಹಾಕೊಂಡು ಓಡ್ಬಿಡ್ತೀನಿ. ಕಡಿತೀತ? ಸರಿ ಮೇಡಮ್, ನೀವು ಎಲ್ಲಿಂದ ಬಂದಿರೋದು? ಮನೆಯಿಂದ. ನಾವೇನ್ ಕಾಡಿಂದಾನೆ ಬಂದಿದೀವಿ. ಮಾಡ್ತಿದಾರೆ ನಿಮ್ ಕಡೆಯಿಂದ ಯಾರು ಬಂದಿದ್ದಾರೆ? ಅಲ್ಲಿ ಗೂಬ್ರ ಶಂಕ್ ಕೂತಾನಲ್ಲ ನನ್ ಗಂಡ. ಮೇಡಮ್ ಅವ್ರೆ, ನೀವ್ ಏನೇ ಹೇಳಿ, ನೀವ್ ನೋಡೋದಕ್ಕೆ ಸೂಪರ್ ಆಗಿದ್ರ. ಈ ಬೆಡಗಿಗೆ ಈ ಸೊಬಗಿಗೆ, ಈ ಬೆಡಗಿಗೆ ಈ ಸೊಬಗಿಗೆ ಸಿಂಧೂರನ ಬಂಗಾರನ ಶೃಂಗಾರನ, ನೀನು ಸವಿಯೋ ಹಣ್ಣಿನಲ್ಲಿ ಸಿಹಿಯನ್ನ. ಈಗ ಮೇಡಮ್ ಅವ್ರೆ, ಇವ್ರೇ ನನ್ ಗಂಡ ಅಂತ ನಮ್ಮ ಮಕ್ಕಳು ಅಣ್ಣಗೆ ನಿರಂಜನ್ ಅಣ್ಣಗೆ ಎಲ್ಲರಿಗೂ ಸಾರ್ತದ್ದೆ. ನಿಜವಾಗಿ ವೇದಿಕೆ ಮೂಲಕ ಒಂದ್ ಮಾತು ಹೇಳ್ತೀನಿ ಮೇಡಮ್ ಅರೇ, ಇಂತ ಗಂಡದ ಪಡೆಯಕ್ಕೆ ಸಾಧ್ಯ.
ಉಡಿ ಕನ್ನಡ ಅಂತ. ಆಕ್ಚುಲಿ ಏನು ಅಂತಂದ್ರೆ, ನಾವೊಂದು ಪದ ಕೊಡ್ತೀವಿ, ಆ ಪದನ ಇಟ್ಕೊಂಡು ಒಂದೇ ಒಂದು ಆಂಗ್ಲ ಪದವನ್ನ ಬಳಸದೆ ಸಂಪೂರ್ಣವಾಗಿ ಕನ್ನಡದಲ್ಲೇ ಮಾತನಾಡ್ಬೇಕು. ಈಗ ನಾ ನಿಮ್ಗೆ ಕೊಡ್ತಾ ಇರೋ ಪದ ಆಪಲ್. ಆಪಲ್ ಇದೆ ಪುಡ್ತು. ಎ ಫಾರ್ ಅಕುಲ್ ಆಪಲ್, ಎ ಫಾರ್ ಕೀಟ ಆಪಲ್, ಎನ್ ಫಾರ್ ನಿರಂಜನ ಆಪಲ್, ಇ ಫಾರ್ ಕೀಟಗಳ ಆಪಲ್, ಎಫ್ ಫಾರ್ ಕನ್ನಡ ಎಲ್ರಿ ಇದೆ ಮೇಡಮ್. ನಾನು ಇಷ್ಟು ಮಾತಾಡ್ತಿದ್ದೆ ಎಲ್ಲ ಕನ್ನಡ, ಬರೀ ಒಂದೊಂದು ಆಂಗ್ಲ ಯೂಸ್ ಮಾಡಿದ್ದು. ಯಾವ್ದು ಆಪಲ್ ಅನ್ನೋದು ಕಿರಿಗನ್ನಡಂ ಗಲ್ಲಿಗೆ. ಓಕೆ, ಈಗ ನಿಮ್ಮ ಪ್ರಯತ್ನವನ್ನ ನಾವು ಮೆಚ್ಚಿದೀವಿ. ನಿಮ್ಮ ಅದ್ಭುತವಾದ ಪ್ರಯತ್ನಕ್ಕೆ ನಾವು ನಿಮ್ಗೆ ಕೊಡ್ತಾ ಇದೀವಿ ಕೂಗ್ದೆ ಇರೋ ಕುಕ್ಕರ್. ಥ್ಯಾಂಕ್ ಯು ಮೇಡಮ್. ಹಲೋ, ಮತ್ತೆ ವಾಪಸ್ ತಗೊಳ್ತೀನಿ. ನಾನು ಅವಾಗ್ಲೇ ಹೇಳಿಲ್ವಾ, ಇದು ಸಂಪೂರ್ಣ ಪಾಪರ್ ಶೋ, ಬನ್ನಿ ಎಲ್ಲ ಕಳ್ಕೊಳ್ಳೋಣ. ಇಲ್ಲೇ ಕಳ್ಕೊಂಡೆ. ಏನ್ ಕಳ್ಕೊಂಡ್ರಿ? ಓಕೆ, ಈಗ ನಾನ್ ನಿಮ್ಗೆ ಕೊಡ್ತಾ ಇರೋ ಇನ್ನೊಂದು ಪದ ಲಿಂಬು. ಇಡೀ ಶರೀರದಲ್ಲೆಲ್ಲ ಫುಲ್ ಕನ್ನಡ ಅಡಗಿದೆ ಅಂತ ತೋರಿಸ್ಕೊಟ್ಟೆ. ಇದ್ರಲ್ಲಿ ಕನ್ನಡ ಎಲ್ರಿದೆ? ಸಾಂಗು ಹಿಂದಿದೆ, ಸಾಂಗ್ ಹಾಕಿ ಟೇಪ್ ರೆಕಾರ್ಡ್ ಮಾತ್ರ ಕನ್ನಡದ್ದು. ಓಕೆ ಓಕೆ, ನಿಮ್ಮ ಪ್ರಯತ್ನ ತುಂಬಾ ಚೆನ್ನಾಗಿತ್ತು. ಹಾಗಾಗಿ ಈ ಪ್ರಯತ್ನವನ್ನ ಮೆಚ್ಚಿ ನಾವು ನಿಮ್ಗೆ ಕೊಡ್ತಾ ಇದೀವಿ ಮಿಷಿನ್ ಇಲ್ದಿರೋ ವಾಷಿಂಗ್ ಮಿಷಿನ್. ಮೇಡಮ್, ಮಿಷಿನ್ ಇಲ್ದಿರೋ ವಾಷಿಂಗ್ ಮಿಷಿನ್? ಯಾಕೆ ಮೇಡಮ್ ಅವರೇ, ಹೋಗ್ಲಿ ಬಿಡಿ, ಏನು ಇಲ್ದೆ ಇರೋ ಜೊತೆನೆ ಬದುಕ್ತಾ ಇದ್ದೀನಿ. ಅಲ್ಲ, ಕೊಟ್ಬಿಟ್ಟು ಕಿಟ್ಕಳ ಬೆಳಕಳಿಗೆ ಯಾಕೆ ಕೊಡ್ತಾರೆ ಇವ್ರು ಅಂತವ? ಹಲೋ, ನಿಮ್ಗೆ 24 ಸಲ ಹೇಳಕ್ಕಾಗಲ್ಲ. ನಾವು ವಿನೋದ ಹೇಳಿ ಮೇನೋ ಇವರಿಗೆ ಊರಿಗೆ ಬಂದಾಗ ದೇವ್ರಿಗೆ ಒಪ್ಸಕ್ಕೆ ಅಂತ ಒಂದ್ ಕೋಳಿ ಬಿಟ್ಟದ್ವಲ್ಲ ಕೆಂಪ್ ಕಲರ್ ಉಂಜ, ಅದು ಊಟ. ಮೇಡಮ್ ಅವ್ರೆ, ಊರಿಂದ ಎರಡು ದೊಣ್ಣೆ ತಂದಿದ್ದೆ. ಇಲ್ಲ ಹೋಳಿ ಸಾರ್ ಸಕ್ಕತ್ತಾಗ ಮಾಡ್ತಾಳೆ ಅಂದ್ರೆ. ಮೇಡಮ್, ಅದು ಕೆಂಪ್ಗಿರೋದಲ್ಲ ಮೇಡಮ್, ಮತ್ತೆ ಗುಡ್ಡೆದು ಶ್ಯಾಡೋ. ಎಲ್ಲ ಹೋಗಿದೆ, ವಿಗ್ ಕಲೆಕ್ಟ್ ಮಾಡ್ಕೊ ಬರಕ್ ಹೋಗಿದೆ. ಯಾವಾಗ್ಲೂ ವಿಗ್ ವಿಗ್ ಅಂತಾನೆ ಇರೋ. ಅಲ್ಲ ಮೇಡಮ್, ಏನ್ ವಿಗ್ ಬಗ್ಗೆ ಹಂಗ್ ಮಾತಾಡ್ತಾ ಇದೀರಾ? ಯಾಕೆ ಜೋಗಿ ಸಿನಿಮಾದಲ್ಲಿ ಶಿವಣ್ಣ ಅವ್ರು ಹಾಕಂದಿರೋ ವಿಗ್ ಯಾರ್ದು? ನಿಂದೇನೋ? ಅವ್ರದೇ. ಮತ್ ತಿನ್ಬೇಕು ಯಾವ್ದು? ಇದು ಕೊನೆಯ ಸುತ್ತು ದರೋಡೆ. ಮೇಡಮ್ ಅರೇ, ಊರಲ್ಲಿ ನಾನು ಸೀರೆ ಲಂಗ ಎಲ್ಲ ಕದಿಯೋದ್ ನಿಮಗೆ ಹೆಂಗ್ ಗೊತ್ತಾತು? ಅಂದ್ರೆ ನೀವು ಕಳ್ಳಿನ ಕಳ್ತಾನ ಅಂದ್ರೆ ಏನು? ತುಂಬಾ ಸಿಂಪಲ್ ಆಟ. ಏನು ಅಂತಂದ್ರೆ, ನಿಮಗೊಂದ್ ಬುಟ್ಟಿ ಅವ್ರಿಗೊಂದ್ ಬುಟ್ಟಿ ಕೊಟ್ಟಿರ್ತೀವಿ, ಒಳಗಡೆ ಒಂದಿಷ್ಟು ಸಾಮಾನುಗಳಿರುತ್ತೆ. ನೀವು ಹೋಗ್ತೀರಾ, ಸಾಮಾನ ತಗೋಬರ್ತೀರಾ, ಬುಟ್ಟಿ ಒಳಗೆ ಹಾಕ್ತೀರಾ. ಹೋಗ್ತೀರಾ, ಸಾಮಾನ್ ತರ್ತೀರಾ, ಬುಟ್ಟಿ ಒಳಗೆ ಹಾಕ್ತೀರಾ. ನಿಮಗಿರೋ ಕಾಲಾವಕಾಶ ಕೇವಲ 90 ಸೆಕೆಂಡ್ಸ್. ಮೇಡಮ್ ಅವ್ರೇ, ನೋಡೋದಕ್ಕೆ ಸೂಪರ್. ಸಮಾಧಾನವಾಗಿದ್ದೀರಾ ಅಂತ ನಕ್ಕ ಚೆನ್ನಾಗಿ ಗೊತ್ತು. ದಿನಕ್ಕೆ 4 ಎಪಿಸೋಡ್ ಶೂಟ್ ಮಾಡ್ಕತ್ತಿರಲ್ಲ, ಸುಸ್ತಾಗಿರ್ತೀರ. 90 ಸೆಕೆಂಡ್ಸ್ ಅಲ್ಲಿ ಸ್ಕ್ರೀನ್ ಮೇಲ್ ಹೋಗಿ ಕೆಳಗೆ ಬರೋಷ್ಟಲ್ಲಿ ಯಾರ ಬುಟ್ಟಿಯಲ್ಲಿ ಜಾಸ್ತಿ ಸಾಮಾನ್ ಇರುತ್ತೋ ಅವರು ಈ ಆಟದ ವಿನ್ನರ್ ಆಗಿರ್ತೀರಾ. ಓಕೆನಾ ಮೇಡಮ್? ಸಾಮಾನ್ ಎಲ್ಲ ಒಳಗಿದೆ. ನಿಮ್ಮ ಸಮಯ ಶುರು ಆಗ್ತಾ ಇದೆ ಈಗ. ತಮಾಷೆಗಾಗಿ ನಮ್ಮಿಂದ ನಿಮ್ಗೇನಾದ್ರೂ ಖುಷಿ ಸಿಕ್ಕಿದ್ರೆ ದಯವಿಟ್ಟು ಬೆಂತಟ್ಟಿ, ಅಪ್ಪಿ ತಪ್ಪಿ ಅಲ್ಲಿ ಇಲ್ಲಿ ಏನಾದ್ರೂ ತಪ್ಪಾಗಿದ್ರೆ ಹೊಟ್ಟೆಗೆ ಹಾಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಮುಗಿಸೋಣ. ಇದು ಸಂಪೂರ್ಣ ಪಾಪರ್ ಸ್ಟಾರ್.
ನಿಜವಾಗ್ಲೂ ಒಂದೊಂದು ಸೆಕೆಂಡು ಒಂದೊಂದು ನಿಮಿಷನು ಬಿಡದೆ ನಕ್ಕಿದೀವಿ. ಇನ್ಫ್ಯಾಕ್ಟ್ ಸ್ಕಿಟ್ ಮುಗಿದ ತಕ್ಷಣ ಅನ್ನೋದು ಇಷ್ಟು ಬೇಗ ಮುಗ್ದೋಯ್ತಾ ಅಂತ. ಯಾಕಂದ್ರೆ ನಾವು ಇಲ್ಲಿ ಅವಾಗವಾಗ ಬಂದು ಹೋಗಿ ಬಂದು ಹೋಗಿ ಒಂದಷ್ಟಕ್ಕೆ ನೋಡಿದೀವಿ. ಪ್ರತ್ಯಕ್ಷ ದರ್ಶಿಗಳಾಗಿ ನಾವೇ ಕೂತಿದ್ವಿ. ಶಾಲಿನಿ ಜೋಕ್ಸ್ ಅನ್ನ ಶಾಲಿನೇ ನೋಡಿ ನಕ್ಕದಂತ ಏಕೈಕ ವ್ಯಕ್ತಿ. ಹೊಟ್ಟೆ ಹಿಡ್ಕೊಂಡು ನಕ್ಕಿದ್ದಾರೆ. ಬಟ್ ಐ ಥಿಂಕ್ ಶಾಲಿನಿ ಪ್ಲೀಸ್ ಶಾಲಿ ಬನ್ನಿ ಶಾಲಿನಿ. ಇವತ್ತು ನಮ್ಮ ಸುವರ್ಣ ಸೂಪರ್ ಸ್ಟಾರ್ ಶೋನ ಡೈರೆಕ್ಟರ್ ಅವರು ನಾಗೇಂದ್ರ ಸೀತ್ಕಲ್ಲು ಅವರು ಸ್ಕ್ರಿಪ್ಟ್ ಬರೀತಾರೆ. ನಾನು ಏನೇನ್ ಹೇಳ್ಬೇಕು ಅದನ್ನೆಲ್ಲ ಅವರೇ ಹೇಳ್ಕೊಡೋದು. ಅಂಡ್ ಇಲ್ಲಿ ಒಬ್ರು ಮಿಸ್ಸಿಂಗ್ ಇದಾರೆ ನಿರಂಜನ, ನಮ್ ಸೀನಿಯರ್ ಸಿಟಿಸನ್ ನಿರಂಜನ್. ಇಲ್ಲಿ ನಿರಂಜನ್ ಅಂದ್ರೆ ಈ ನಿರಂಜನ್ ನಿರಂಜನ್ ಅಲ್ಲ, ಎಲ್ಲಾರು ಅದೇ ನಿರಂಜನ್. ಇವನ್ ಯಾರನ್ನ ಆಕ್ಟ್ ಮಾಡ್ ತೋರ್ಸ್ತೀನ ಅಂದ್ರೆ ನಮ್ಮ ಮೇಕಪ್ ಚೀಫ್ ನಿರಂಜನ್ ಗೌಡ ಅಂತ. ಕತ್ತು ಗೊಳಕೋತೀನಿ ನಾನು ಅವ್ರನ್ನ, ತುಂಬಾ ಅಂದ್ರೆ ತುಂಬಾ ಗೊಳಕೋತೀನಿ. ಒಂದಿನೂ ಬೇಜಾರು ಮಾಡ್ಕೊಂಡಿಲ್ಲ. ಥ್ಯಾಂಕ್ ಯು ನಿರಂಜನ್. ಏನೋ ಗಿರಿ ಅಂದ್ರಲ್ಲ, ಅದು ನಮ್ಮ ಇಪಿ ಗಿರೀಶ್ ಅವರು. ಆಮೇಲೆ ಚಂದಲ ಹೆಸರು ಬರ್ಲಿಲ್ಲ ನನಗದು ಬೇಕಿತ್ತು. ಚಂದಲಾನು ನಮ್ ಶೋ ಇಪಿ, ಅವರಿಬ್ರು ಒಂಥರ ಜಂಟಿ ಸೇವನಲ್ಲಿ ನನ್ನನ್ನ ಈ ಗಂಧ ತೆಯ್ತಾರಲ್ಲ ಹಂಗ ತೆಯ್ತಾ ಇರ್ತಾರೆ ದಿನ. ರಾಘು ಅಂದ್ರೆ ಅವ್ನು ನಂದು ಒಂದೊಂದು ಒಂದೊಂದು ಹಿಡ್ದ. ಐ ವಾಸ್ ಸೋ ಹ್ಯಾಪಿ ಟು ಸೀ ದಟ್. ಅಂದ್ರೆ ನಾನು ಮಧ್ಯದಲ್ಲಿ ಎಲ್ಲ ಮಾಡ್ತಾ ಇರ್ತೀನಿ, ಅದನ್ನೆಲ್ಲ ಹಿಡ್ದ. ಇಟ್ ವಾಸ್ ಅಮೇಸಿಂಗ್. ಥ್ಯಾಂಕ್ ಯು. ಈ ಎಂಟೈರ್ ಸ್ಕಿಪ್ ಹಿಂದೆ ಇರೋ ಆ ಬ್ರೈನ್ ಇದೆಯಲ್ಲ, ಅವಳ ಹೆಸರು ಬರ್ಬೇಕಿತ್ತು, ಬರ್ಲಿಲ್ಲ. ವರ್ಷ ಅವರು, ಅವ್ರದೇ ಧೈರ್ಯ ಅಂತ ನಮಗ್ ಗೊತ್ತು. ಯಾರ್ಯಾರನ್ನ ಎಷ್ಟೆಷ್ಟು ವಿಚಾರಿಸ್ಕೋಬೇಕು ನಾವ್. ಆಮೇಲೆ ಮೇನ್ ಆಗಿ ಸ್ಕ್ರಿಪ್ಟ್ ಮಾಡಿದ್ದು, ರಿಹರ್ಸ್ ಮಾಡಿಸಿದ್ದು, ಇಷ್ಟೆಲ್ಲ ಡೈರೆಕ್ಟ್ ಮಾಡಿದ್ದು ನಮ್ಮ ಸತೀಶ್. ಸಮಾರಂಭದಲ್ಲಿ ನನ್ನ ಬಗ್ಗೆ ಸ್ಕೂಪ್ ಸ್ಕಿಟ್ ಮಾಡ್ತಾರೆ ಅಂದ್ರೆ ನಂಗೆ ತುಂಬಾನೇ ಖುಷಿ ಆಗುತ್ತೆ. ಐ ಆಮ್ ಸೋ ಹ್ಯಾಪಿ ಟುಡೇ. ಥ್ಯಾಂಕ್ಸ್ ಟು ದ ಎಂಟೈರ್ ಸುವರ್ಣ ಟೀಮ್. ವೆರಿ ವೆರಿ ಗುಡ್. ಈ ಒಂದು ನಿಮ್ಮ ಒಂದು ಪ್ರತಿಭೆ ಏನಿದೆಯೋ ಹಾಗೆ ಮುಂದುವರಿಸ್ಕೊಂಡು ಹೋಗಿ. ನಾವು ಮಾತ್ರ ಸಿಕ್ಕಾಪಟ್ಟೆ ನಕ್ಕಿದ್ವಿ ಈ ಒಂದು ಗಣೇಶೋತ್ಸವದಲ್ಲಿ. ಇದೊಂದು ಸ್ಪೆಷಲ್ ಈವೆಂಟ್ ಅಂತ ಹೇಳ್ಬೋದು, ಒಂದು ಸ್ಪೆಷಲ್ ಆಕ್ಟ್ ಅಂತ ಹೇಳ್ಬೋದು. ವೆರಿ ವೆರಿ ಗುಡ್. ಥ್ಯಾಂಕ್ ಯು ಸೋ ಮಚ್. ಗುಡ್ ಲಕ್. ಥ್ಯಾಂಕ್ ಯು. ಕನ್ನಡ ಚಿತ್ರರಂಗದಲ್ಲಿ ದಶಕಗಳಿಂದ ನಾಯಕ ನಟನಾಗಿ ಮಿಂಚಿ ಮೆರೆದು ಚಂದನವನದ ಧ್ರುವತಾರೆಯಾಗಿ ರಾರಾಜಿಸಿದ ಸೂಪರ್ ಸ್ಟಾರ್ ಪುರದ್ರೂಪಿ ಸುಗುಣ, ಸಕಲ ಕಲಾವಲ್ಲಭರು ನಮ್ಮ ವೇದಿಕೆಗೆ ಸ್ವಾಗತಿಸುವ ಸಮಯ. ಅಮೋಘ 35 ವರ್ಷಗಳ ಅದ್ಭುತ ಪೂರ್ವ ಸಿನಿ ಪಯಣವನ್ನು ಮುಗಿಸಿರುವ ಕನ್ನಡಿಗರು 100 ಜನ್ಮಕ್ಕೂ 106 ಜನ್ಮಕ್ಕೂ ಮರೆಯದ ಅಪ್ರತಿಮ ಕಲಾವಿದ. ಮೊದಲಿಂದಲೂ ಹುಡುಗಿಯರ ಫೇವರೇಟ್ ಹ್ಯಾಂಡ್ಸಮ್ ಹೀರೋ ಇವರು. ಸದಾ ಚಿರಯುವಕ, ಮಾತಿನಲ್ಲಿ ಎಂತವರೆಗೂ ಸ್ಫೂರ್ತಿ ತುಂಬುವಂತ ನಾಯಕ. ಮೊದಲ ನಿರ್ದೇಶನದಲ್ಲೇ ಬ್ಲಾಕ್ ಬಸ್ಟರ್ ನೀಡಿದ ಸೂಪರ್ ನಿರ್ದೇಶಕ. ಪ್ರೀತಿಯಿಂದ ಇವರು ಟಿವಿಯಲ್ಲಿ ಬಂದು ಕೂತ್ರೆ ಮಾತು, ಮಾತಿನ ಜೊತೆಗೆ ಪ್ರೀತಿ, ಪ್ರೀತಿ ಜೊತೆ ಸ್ಫೂರ್ತಿ, ಸ್ಫೂರ್ತಿ ಜೊತೆ ಕೋಟಿ. ಹೀಗೆ ಜನಮನ ಗೆದ್ದ ಕಿರುತೆರೆಯ ಸ್ಟಾರ್ ನಿರೂಪಕ. ನಿಮ್ಮೆಲ್ಲರ ಪ್ರೀತಿಯ ಹೆಮ್ಮೆಯ ಚಪ್ಪಾಳದೊಂದಿಗೆ ಸ್ವಾಗತಿಸಿ ಭವ್ಯ 35 ವರ್ಷಗಳ ಯಶಸ್ವಿ ಸಿನಿ ಪಯಣ ಮುಗಿಸಿರುವ ಕನ್ನಡದ ಹೆಮ್ಮೆ, ಚಂದನವನದ ಹಿರಿಮೆ, ಘನತೆ, ಗಾಂಭೀರ್ಯ, ಸ್ಫೂರ್ತಿಯ ಗರಿಮೆ, ಶ್ರೀಯುತ ರಮೇಶ್ ಅರವಿಂದ್ ಅವರು.
ಡಾಟ್ ಸುರತ್ ಸುಂದರ ನಮ್ಮೆಲ್ಲರ ಪ್ರೀತಿಯ ರಮೇಶ್ ಅರವಿಂದ್ ಸರ್ ಬಂದಿದ್ದಾರೆ. ಸರ್ ವೆಲ್ಕಮ್, ವೆಲ್ಕಮ್ ಟು ಗಣೇಶೋತ್ಸವ. ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ರಿಗೂ ಸರ್ವರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಜೊತೆಗೆ ನಿಮ್ಮ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಕೂಡ. ಥ್ಯಾಂಕ್ ಯು, ಥ್ಯಾಂಕ್ ಯು. ಅಷ್ಟೇ ಅಲ್ಲ, ಜೊತೆಗೆ 35 ವರ್ಷಗಳ ಸಿನಿಮಾ ಪಯಣದ ಹಾರ್ದಿಕ ಶುಭಾಶಯಗಳು ಸರ್. ಥ್ಯಾಂಕ್ ಯು. ಸುವರ್ಣ ಗಣೇಶೋತ್ಸವ ವೇದಿಕೆಗೆ ಇದಕ್ಕಿಂತ ದೊಡ್ಡ ಸಂಭ್ರಮ ಇನ್ನೇನಿದೆ? ಸೊ ರಮೇಶ್ ಸರ್, ಎಲ್ಲವನ್ನು ನೀವು ಪಾಸಿಟಿವ್ ಆಗಿ ನೋಡ್ತೀರಾ, ಬ್ರೈಟ್ನೆಸ್ ಸೈಡ್ ನೋಡ್ತೀರಾ, ನಿಮಗೆ ಗಣೇಶ ಅಂದ್ರೆ ಏನು? ಗಣೇಶ ಫಸ್ಟ್ ಆಫ್ ಆಲ್ ಬಹಳ ಫ್ರೆಂಡ್ಲಿ ಗಾಡ್. ಹೈಸ್ಕೂಲ್ ಅಲ್ಲಿ ಇದ್ದಾಗ ನಮ್ಮ ಸಂಸ್ಕೃತ ಟೀಚರ್ ಅಂತ ಹೇಳೋರು, ಗಣೇಶ ಬಂದು ವಿನಾಯಕ ಅಂತ. ಅಂದ್ರೆ ವಿನಾಯಕ ಅವನೇ ನಾಯಕ ಸರ್. ಹೌದು ಸರ್, ನಮ್ ಸಂಸ್ಕೃತ ವೇಸ್ ಕಾರ್ಡ್ ಅಲ್ಲಿ ಹೇಳಿದ್ದು ಬಹಳ ಚೆನ್ನಾಗಿ ನೆನಪಿದೆ. ಆ ಹೊಟ್ಟೆ ಏನ್ ಸಿಂಬಲ್ ಅಂತ ಅವ್ರು ಹೇಳಿದ್ರು ಅಂದ್ರೆ, ಎಲ್ಲವನ್ನೂ ಜೀರ್ಣ ಮಾಡ್ಕೊಳ್ತಾನು ಅಂತ. ಅಂದ್ರೆ ಓಯ್ ಕೋವಿಡ್ ಬಂತಯ್ಯ, 2 ವರ್ಷದಿಂದ ಸಂಪಾದನೆ ಇಲ್ಲ ಕಣಯ್ಯ, ಬ್ಯಾಂಕ್ ಬ್ಯಾಲೆನ್ಸ್ 0 ಕಣಯ್ಯ, ಇನ್ನೊಂದ್ ಕಡೆ ದುಡ್ದೆ ಕಣಯ್ಯ, 1 ಕೋಟಿ ಏನ್ ಬಂದ್ರು ಜೀರ್ಣಿಸ್ಕೊಳ್ತೀನಿ ಕಣ ನಾನು. ಐ ಕ್ಯಾನ್, ಐ ಆಮ್ ಗಣೇಶ. 8 ತಿಂಗಳ ಹಿಂದೆ ನೀವ್ ಏನಾದ್ರು ಹೇಳಿದ್ರೆ ನಾನ್ ಸ್ವಲ್ಪ ಈಗ ಮನೆಯಲ್ಲಿ ಕುಟುಂಬದ ಜೊತೆಗೆ ಹೇಗೆ ಗಣೇಶ ಉತ್ಸವ ಸೆಲೆಬ್ರೇಟ್ ಮಾಡ್ತೀವಿ? ಸೇಮ್ ನಾವು ಮಾಡ್ತಿದ್ದೀನಿ, ಈಗ ಮಕ್ಕಳು ಮಾಡ್ತಾರೆ, ನಾವು ತುಂಬಾ ಗಂಭೀರವಾಗಿ ಹಿಂದೆ ಕೂತ್ಕೊಂಡು. ಈಗ ಅಫ್ಕೋರ್ಸ್ ಮ್ಯೂಸಿಕ್ ಎಲ್ಲ ಆಡಿಯೋ ಅಲ್ಲಿ ಪ್ಲೇ ಆಗುತ್ತೆ, ಮೊಬೈಲ್ ಅಲ್ಲಿ ಪ್ಲೇ ಆಗುತ್ತೆ. ಬಟ್ ಕಿಡ್ಸ್ ಬಂದು ತುಂಬಾ ಈಕೋ ಫ್ರೆಂಡ್ಲಿನೆಸ್ ಬಗ್ಗೆ ಸಿಕ್ಕಾಪಟ್ಟೆ ಕಾನ್ಶಿಯಸ್ ಅವರು. ಗಣೇಶ ಆದ್ಮೇಲೆ ನಮ್ಮ ಮನೇಲಿ ಒಂದು ಬಕೆಟ್ ನೀರಲ್ಲಿ ಅಲ್ಲಿ ಅದನ್ನ ಡಿಸಾಲ್ವ್ ಮಾಡಿ ತಗೊಂಡೋಗಿ ಹಾಕೋದು, ಇದೆಲ್ಲ ಪರ್ಟಿಕ್ಯುಲರ್ ಆಗಿದ್ದಾರೆ. ಮಕ್ಕಳಂತ ಹೇಳಿದ ತಕ್ಷಣ ನೆನಪಾಯ್ತು ಸರ್, ಮಗಳು ರೀಸೆಂಟ್ ಆಗಿ ಮದುವೆ ಆಗಿ ಹೋದ್ರು, ಮಿಸ್ ಮಾಡ್ಕೋತೀರಾ? ಅಂದ್ರೆ ಈಗ ಬೆಳೆದಿರೋ ಮಗಳಿರೋರ್ಗೆ ಗೊತ್ತಾಗುತ್ತೆ ಪ್ರಾಬ್ಲಮ್ಸ್ ಏನು ಅಂತ. ಸೀ, ಲೆಟ್ ಮೀ ಟೆಲ್ ಯು, ಈಗ ಮಂಡೇ ಅಂದ್ರೆ ಅವಳೇ ನನ್ನ ಪ್ಯಾಷನ್ ಇದ್ದಾರೆ. ಈ ತರ ಒಂದು ಶೋಗೆ ಬರ್ತೀನಿ ಅಂದ್ರೆ ವಾಟ್ ಇಸ್ ನಾಟ್ ಮ್ಯಾಚಿಂಗ್ ಅಂತ ಕರೆಕ್ಟ್ ಮಾಡ್ತಿದ್ದೆ ಅವಳೆ. ಟ್ಯೂಸ್ಡೇ ಅಂದ್ರೆ ನನಗೆ ಸರಿ ಕಾರ್ ಪಾರ್ಕಿಂಗ್ ಮಾಡಕ್ ಬರಲ್ಲ, ಒಂದ್ ಕಾರ್ ಪಾರ್ಕ್ ಮಾಡ್ಬೇಕಂದ್ರೆ 3 ಕಾರ್ ಡಿಕ್ಕಿ ಹೊಡಿತೀನಿ. ಸರ್ ಅಂತ ಇಟ್ಬಿಡ್ತಾಳೆ. ಆತರ ಶಿ ವಾಸ್ ಮೈ ಹೆಲ್ಪರ್, ಶಿ ವಾಸ್ ಮೈ ಕಂಪ್ಯೂಟರ್ ಎಕ್ಸ್ಪರ್ಟ್, ಶಿ ವಾಸ್ ಸೋ ಮಚ್ ಟು ಮೀ. ಅವಳು ಸ್ಟೆಪ್ಸ್ ಅಲ್ಲಿ ಹಿಂಗೆ ಇಳ್ಕೊಂಡ್ ಬಂದ್ರೆ. ಹಾಯ್ ಅಪ್ಪ, ಹಾಯ್. ಇದು ಅಪ್ಪದು ನ್ಯೂ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್. ನಾನು ಒಂದು ರೂಮ್ ಒಳಗೆ ಬರುವಾಗ ಅಥವಾ ಅಮ್ಮ ಒಂದು ರೂಮ್ ಒಳಗೆ ಬರುವಾಗ ಅವ್ರು ಹೇಳೋದು, ಬಾ ಸೋನು ಬಾ ಅಂತ. ಸೊ ಹಾಯ್ ಅಪ್ಪ, ಹಾಯ್. ಅಪ್ಪನ ಜೊತೆ ಇರೋ ನಮ್ಮ ಫೇವ್ರೆಟ್ ಮೆಮೊರೀಸ್ ಎಲ್ಲ ಈಸ್ ಅರೌಂಡ್ ಸ್ಟೋರಿ ಟೆಲಿಂಗ್, ಸ್ಟೋರೀಸ್, ಕತೆಗಳು ಹೇಳೋದು. ಅಪ್ಪಂಗೂ ಇಷ್ಟ, ನಮ್ಗೆ ಕೇಳೋದು ಇಷ್ಟ. ಇತ್ತೀಚೆಗೆ ನಮ್ಮ ಮೆಮೊರೀಸ್ ಎಲ್ಲ ಅಗೇನ್ ಅರೌಂಡ್ ಸ್ಟೋರೀಸ್. ಬಟ್ ಅವರೊಂದು ಹೊಸ ಸ್ಟೋರಿ ಡೆವಲಪ್ ಮಾಡಿರ್ತಾರೆ ನೆಕ್ಸ್ಟ್ ಪ್ರಾಜೆಕ್ಟ್ಗೆ, ಅದನ್ನು ಕೇಳೋದು, ಅಥವಾ ಬಸವಣ್ಣ ಅವರು ಬರೆದಿರೋ ವಚನಗಳು, ಇದ್ರ ಬಗ್ಗೆ ನಮ್ಮ ಡಿಸ್ಕಷನ್ ನಡೆಯುತ್ತೆ. ನಮಗೆಲ್ಲ ಮನೆಯಲ್ಲಿ ಎಕ್ಸ್ಕ್ಲೂಸಿವ್ ಕಾಂಟೆಂಟ್, ನಿಮಗೊಂದು ಸ್ಟೋರಿ ಸಿಕ್ಕಿದ್ರೆ ನಮಗೆ 10 ಬರುತ್ತೆ. ಸೊ ದಟ್ಸ್ ದಿ ಅಮೇಝಿಂಗ್ ಪಾರ್ಟ್ ಆಫ್ ಬೀಯಿಂಗ್ ಮಿಸ್ಟರ್ ರಮೇಶ್ ಅರವಿಂದ್ ಡಾಟರ್. ಸೊ ಹ್ಯಾಪಿ ಬರ್ತ್ಡೇ ಅಪ್ಪ, ಬೇಗ ಮನೆ ಮನೆಗೆ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ನಾನು ಫಸ್ಟ್ ಸೋಫಾಲಿ ಎದ್ಬಿಡ್ತಲ್ಲ, ನಾನು ಸೋಫಾಲ್ ಅವಳು ಸ್ಟೆಪ್ಸ್ ಅಲ್ಲಿ ಇಳ್ಕೊಂಡ್ ಬರ್ತಾಳೆ. ಸೊ ಐ ಟೀಸರ್ ಎವ್ರಿ ಡೇ, ಬಾ ಸೋನು ಬಾ ಅಂತ ಅದನ್ನ ಹೇಳಿದ್ದು ಅವಳು ಸ್ಕ್ರೀನ್ ಅಲ್ಲಿ. ವಿಶಿಂಗ್ ಯು ಆಲ್ ದ ಬೆಸ್ಟ್ ಎಲ್ಲಿದ್ರು ಸರಿ. ಸೋನು ಗುಡ್ ಲಕ್ ಟು ಯು. 35 ಇಯರ್ಸ್ ಬ್ಯಾಕ್ ಹಿಂದೆ ಹೋದ್ರೆ, ಇಂಜಿನಿಯರಿಂಗ್ ಓದ್ತಿದ್ದ ಒಬ್ಬ ಸಾಮಾನ್ಯ ಹುಡುಗ, ನಮ್ ನಿಮ್ ತರ ಆರಾಮ್ಸೆ ಕಾಲೇಜ್ ಓಡಾಡ್ಕೊಂಡು ಖುಷಿ ಖುಷಿಯಾಗಿರುವಂತ ಒಬ್ಬ ಪಾಸಿಟಿವ್ ವ್ಯಕ್ತಿ ರಮೇಶ್ ಅರವಿಂದ್ ಅಂತ, ಆವತ್ತು ರಮೇಶ್ ಅರವಿಂದ್ ಅವರ ಕನಸುಗಳು ಏನಿತ್ತು? ನಾನು ಇಂಜಿನಿಯರ್ ಆಗ್ಬೇಕು ಅಂತಿದ್ದೆ, ತುಂಬಾ ಸೀರಿಯಸ್ ಆಗಿ ಓದ್ತಾ ಇದ್ದೆ. ಐ ಆಮ್ ಸರ್ಪ್ರೈಸ್ಡ್, ಅದೊಂದು ಆಫರ್ ಬಂತು, ಏನೋ ಖುಷಿ ಆಯ್ತು ನನಗೆ. ಆಗ್ಲೂ ಸ್ಟೇಜ್ ಅಲ್ಲಿ ಏನೋ ಮಾಡ್ತಾ ಇದ್ದೆ ನಾನು. ಒಂದು, ನಾನು BMS ಕಾಲೇಜ್ ಅಲ್ಲಿ ಈ ತರ ಒಂದು ಸ್ಟೇಜ್ ಅಲ್ಲಿ ಸ್ಕಿಟ್ ಮಾಡ್ತಾ ಇದ್ದೆ. ಅಲ್ಲಿ 3 ಜನ ಜೂರಿ ಇದ್ರು, ಅವ್ರಿಗೆ ಆ ಸ್ಕಿಟ್ ಇಷ್ಟ ಆಯ್ತು. ಆ ಅಮ್ಮ ರೇಡಿಯೋ ಪ್ರೋಗ್ರಾಮರ್, ರೇಡಿಯೋಲಿ ಇದನ್ನ ಮಾಡ್ತೀಯಾ ಅಂತ ಕೇಳಿದ್ರು. ನಾನು ಅವಾಗ ಎಲ್ಲದಕ್ಕೂ ಎಸ್ ಅಂತಿದ್ದೆ, ಎಲ್ಲದಕ್ಕೂ ನಾನು ಮಾಡಿ ಅಂದೆ. ಅಲ್ಲಿ ಹೋಗ್ಬಿಟ್ಟು ರೇಡಿಯೋ ಅಲ್ಲಿ ಮಾಡಿದೆ, ಅದನ್ನ ಯಾರೋ ನೋಡಿದ್ರು. TV ಅಲ್ಲಿ ಮಾಡ್ತೀಯ, ಅಂದೆ. TV ಅಲ್ಲಿ ಮಾಡಿದೆ, ಸಿನಿಮಾ ಆಫರ್ ಬಂತು, ಸಿನಿಮಾ ಅಲ್ಲಿ ಮಾಡ್ತೀಯ ಅಂದೆ. ಅದೇ ತರ ಅನ್ಕೊಂಡು 150 ಫಿಲ್ಮ್ ಆಗ್ಬಿಟ್ಟಿದೆ. ತೆಲುಗು ಏನ್ ಶುರು ಆಯ್ತು ಅಂದ್ರೆ, ಆ ಟೈಮಲ್ಲಿ ಬೆಂಗಳೂರಲ್ಲಿ ತೆಲುಗು ಪ್ರೊಡ್ಯೂಸರ್ಸ್ ಡೈರೆಕ್ಟ್ ಕೆಲವರು ಸುಮ್ಮನೆ ಗುಂಡಾಕಕ್ಕೆ ಬೆಂಗಳೂರು ಬರೋರು ಸರ್. ಈ ತರ ಯಾರೋ ಬಂದಿದ್ದಾರೆ, ಸ್ವಲ್ಪ ಏನೋ ಬಿಯರ್ ಗಿಯರ್ ಕುಡಿದಿದ್ದಾರೆ, ಪಕ್ಕದಲ್ಲಿ ಏಮೋ ಕನ್ನಡ ಪಿಕ್ಚರ್ ಬಾಗುಂದ ಅಂತ ಡೈರೆಕ್ಟ್ ಚೇಸ್ತಾರಂತ ಚೂಸ್ತಾಮ್ರ ಅಂತ ಒಳಗೆ ಬಂದಿದ್ದಾರೆ. ನನ್ನ ಲಕ್ಗೆ ಅವ್ರು ಸ್ವಲ್ಪ ಲೇಟ್ ಆಗಿ ಎಂಟ್ರಿ ಕೊಟ್ಟಿದ್ದಾರೆ. ಇಂಟ್ರೊಡ್ಯೂಸಿಂಗ್ ರಮೇಶ್ ಹೋಗ್ಬಿಟ್ಟಿದೆ, ಅವ್ರು ಗೊತ್ತಿಲ್ಲ ನನ್ನ ಫಸ್ಟ್ ಫಿಲ್ಮ್ ಅಂತ, ಅವ್ರಿಗೆ ಗೊತ್ತಿಲ್ಲ. ಅವ್ರ ಫಿಲ್ಮ್ ನೋಡ್ಬಿಟ್ಟು ನಾನು ಇದು ದೊಡ್ಡ ಸ್ಟಾರ್ ಅನ್ಕೊಂಡ್ಬಿಟ್ಟಿದ್ದಾರೆ. ಅವರು ನನಗೆ ಫೋನ್ ಮಾಡಿದ್ರು, ಫೋನ್ ಮಾಡ್ತು ಸರ್ ನಿಮ್ಮನ್ನು ಮೀಟ್ ಚೇಯಾಲಿ ಸರ್ ಅಂತ. ನಾನ ಕಾಯ್ತಾ ಇದ್ದೀನಿ ಬರೋ. ಅವ್ರು ಕರೆದ್ರು ಸರ್, ಒಂದು ಹೋಟ್ಲಲ್ಲಿ ಮೀಟ್ ಮಾಡ್ತಾ ಇದೀನಿ, ನನಗೆ ಅರ್ಧಂಬರ್ಧ ತೆಲುಗು, ನನ್ನ ಬ್ರೋಕನ್ ತೆಲುಗುಲ್ ಮಾತಾಡ್ತಾ ಇದೀನಿ. ಸರ್ ಮನ ದಗ್ಗರ ಪೆದ್ದು ಡಬ್ಲ್ ಎಂ ಲೇದ್ ಸರ್ ಏನೋ ಹೇಳ್ತಾ ಇದಾರೆ. ಸರಿ ಸರ್ ಅಂತ ನಾನು, ಸರ್ 15,000 ಇಷ್ಟಾನ ಅಂತೆ ಸರ್ ಅಂತ 5,000 ರೂಪಾಯಿ ಹಿಂಗೆ ಇಟ್ಬಿಟ್ರು ಸರ್. ನಾನು ಫಸ್ಟ್ ಫಿಲ್ಮ್ ಅಲ್ಲಿ ತಗೊಂಡಿದ್ದು 1,500 ರೂಪಾಯಿ, 15,000 ಕೊಡ್ತೀನಿ, 10 ಕೊಡ್ತೀನಿ ಅಂತ 5,000 ಬಿಡು.
ತೆಲುಗು ಶುರು ಆಯ್ತು ಒಂದ್ ಕಡೆ. ಕನ್ನಡ ಸುಂದರ ಸೊಬಳು ಅಸೋಸಿಯೇಟ್ ಡೈರೆಕ್ಟರ್ ಇದ್ದ ಒಬ್ಬ, ಅವರಲ್ಲಿ ಡೈರೆಕ್ಟರ್ ಆಗ್ಬಿಟ್ಟು ಅವ್ರ ಹೀರೋಗೂ ಅವ್ರಿಗೆ ಏನೋ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಸೊ ಅವ್ರು ನನಗೆ ಫೋನ್ ಮಾಡಿ, ರಮೇಶ್ ಒಂದು ಪ್ರಾಬ್ಲಮ್ ಅಲ್ಲಿ ಇದ್ದೀನಿ, ನೀನ್ 3 ದಿನ ಬಂದು ಈ ಒಂದು ಕ್ಲೈಮ್ಯಾಕ್ಸ್ ಮುಗಿಸ್ಕೊಟ್ಬಿಡು, ನೀನ್ ಆಮೇಲೆ ಏನ್ ಡೇಟ್ ಕೊಡ್ತೀವೋ ಮಾಡ್ತೀನಿ ಅಂತ. ಸುಮ್ಮನೆ ಹೋಗಿ 3 ದಿನ ಹ್ಯಾಕ್ ಮಾಡ್ಬಿಟ್ಟು ಬಂದ್ಬಿಟ್ಟೆ ನಾನು. ಪಿಕ್ಚರ್ ರಿಲೀಸ್ ಆಗಿ ಸಿಲ್ವರ್ ಜೂಬ್ಲಿ ಹಿಟ್ ಆಗಿ ನಾನು ಅಲ್ಲಿ ಹೋಗ್ತೀನಿ ಥಿಯೇಟರ್ ಅಲ್ಲಿ, ಆ ಜನ ನನ್ನ ಎತ್ಕೊಂಡು ಫುಲ್ ರೌಂಡ್ ಎಲ್ಲ ಹೋಗ್ತಾ ಇದಾರೆ. ನಮ್ಮ ಅಪ್ಪನ ಹೇಳಿದ ಇಲ್ಲಿ ಏನೇನು ನಡೀತಾ ಇದೆ, ನಾನು ವಾಪಸ್ ಬರಲ್ಲ, ಸ್ವಲ್ಪ ಇರ್ತೀನಿ ಇಲ್ಲಿ ಎಂಬುದು. ಅಲ್ಲಿ ಹೋಟೆಲ್ ಪಾಮ್ ಗ್ರೋವ್ ಬಂದಿತ್ತು. ಐ ಸ್ಟೇಡ್ ದೇರ್ ಫಾರ್ 11 ಡೇಸ್, ಐ ಸೈನ್ಡ್ 14 ಫಿಲ್ಮ್ಸ್. ಬೆಂಗಳೂರಿಗೆ ಬರಕ್ ಆಗಿಲ್ಲ ರೀ, 6 ವರ್ಷ ಐ ವಾಸ್ ಇನ್ ಚೆನ್ನೈ ಸರ್. ಅಂಡ್ ಸಡನ್ಲಿ ಯೋರ್ ಫೇಟ್ ಚೇಂಜಸ್. ದಿಢೀರ್ ಅಂತ ಕುಮಾರ್ಗೋ ಇನ್ಫಾರ್ಮ್ ಮಾಡ್ಬಿಟ್ಟು ಇಲ್ಲಿ ಒಂದು ಪಿಕ್ಚರ್ ಮಾಡ್ತಾ ಇದೀವಿ ಅನುರಾಗ್ ಸಂಗಮ, ನೀನೇ ಮಾಡ್ಬೇಕಾ ರೋಲು ಅಂತ ಉಮಾಕಾಂತ್ ಕರ್ಕೊಂಡ್ ಬಂದ್ರು. ಸರಿ, ನಾನು ಕನ್ನಡ ಮಾಡೇ ಇಲ್ಲ, ತುಂಬಾ ದಿನ ಆಯ್ತು ಅಂತ ಬಂದು ಮಾಡಿದೆ. ಇಲ್ಲಿ ಹೇಳ್ಕೊಂಬಂದ್ಬಿಡ್ತು ದೇಸಾಯಿ ಅವ್ರು ಅಲ್ಲಿ ಬಂದ್ರು, ಬಂದ್ಬಿಟ್ಟು ನಮ್ಮೂರ ಬಂದಾರ್ಗೂ ಅಂತ ಒಂದು ಫಿಲ್ಮ್ ಮಾಡಿದೀನಿ, ಮಾಡ್ತಾ ಇದೀನಿ. ಶಿವರಾಜ್ ಕುಮಾರ್ ಹೀರೋ, ನೀವು ಇನ್ನೊಂದು ರೋಲ್ ಮಾಡ್ಬೇಕು. ಬಟ್ ಮಾರ್ಕ್ ಮೈ ವರ್ಡ್ಸ್, ನೀವ್ ಈ ರೋಲ್ ಮಾಡಿದ್ರೆ ಚೆನ್ನೈಯಿಂದ ಖಂಡಿತ ಬೆಂಗಳೂರು ಬರ್ತೀರಾ, ಭವಿಷ್ಯ ನನ್ನ ಭವಿಷ್ಯ ಅಂತ ಹೇಳಿದ್ರು ಸರ್. ಇಟ್ ಬಿಕೇಮ್ ಟ್ರೂ. ನಮ್ಮೂರ ಮಂದಾರ ಹೂವೆಯಿಂದ ಎಲ್ಲರ ಮನಸ್ಸಿನ ಮಂದಾರದ ಹೂವು ಆಗಿದ್ರಿ ನೀವು, ಇವತ್ತು ಸೂಪರ್ ಸ್ಟಾರ್ ಆಗಿದ್ರಿ. ಇವತ್ತು ನಿಮ್ಮ ಈ ಜರ್ನಿಯ ಕೆಲವೊಂದು ವಿಷಯಗಳು, ಕೆಲವೊಂದು ವಸ್ತುಗಳು ನಮ್ಮೊಟ್ಟಿಗೆ ಇದೆ, ಒಂದೊಂದಾಗಿ ತೋರಿಸ್ಕೊಂಡು ಹೋಗ್ತಾ ಇರ್ತೀವಿ. ಅದ್ರ ಜೊತೆಗಿನ ಅನುಭವಗಳು ನೀವು ಹಂಚ್ಕೋಬೇಕು. ಮೊದಲನೇದಾಗಿ ಅಣ್ಣವರು, ನಿಜವಾಗ್ಲೂ ಯುಗ ಪುರುಷ ಅಂತ ಹೇಳ್ಬಹುದು ಅಂದ್ರೆ ಅವರೇ ಸರ್. ಅಣ್ಣವ್ರಿಗೆ ಬರ್ತಿದೆ ಪ್ರೋಗ್ರಾಮ್ ಮಾಡಬೇಕು ಅಂತ ಒಂದು ಚಾನಲ್ ಅವ್ರು ಹೇಳಿದ್ರು. ನಾನು ಏನೋ ಒಂದು ಸ್ಪೆಷಲ್ ಆಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು 16-17 ಜನ ಸಣ್ಣ ಸಣ್ಣ ಹುಡುಗರು ಕರ್ಕೊಂಬಂದು ಪ್ರೋಗ್ರಾಮ್ ಫುಲ್ ಮಾಡಿದ್ವಿ ಸರ್. 1/2 ಗಂಟೆ ಪ್ರೋಗ್ರಾಮ್, 20 ನಿಮಿಷ ಪ್ರೋಗ್ರಾಮ್, ಅದು ಇದು ಎಲ್ಲ ಮಾತಾಡಾಯ್ತು. ಕೊನೆಗೆ ರಿವೀಲ್ ಮಾಡಿದ್ವಿ, ಆ 20 ಜನ ಮಕ್ಕಳಿಗೂ ಕಣ್ ಬಂದಿದ್ದು 2 ದಿನದ ಹಿಂದೆ. ಯಾಕಂದ್ರೆ ಅಣ್ಣವ್ರು ನೇತ್ರದಾನ ಮಹಾದಾನ ಅಂತ ಹೇಳಿದ್ರಲ್ಲ, ಅದನ್ನ ತೋರಿಸ್ಬೇಕಾಯ್ತು ಅವ್ರ ಬರ್ತ್ಡೇ ದಿನ ಅಂತ ಅನ್ನಿಸ್ತು ನನಗೆ. ಅದನ್ನ ತೋರಿಸಿ ಅಲ್ಲಿವರೆಗೂ ಆಡಿಯನ್ಸ್ ಎಲ್ಲ ಶಾಕ್ ಆಗ್ಬಿಟ್ರು ಸರ್. ಆಲ್ ಆಫ್ ದಮ್ ವರ್ ಬ್ಲೈಂಡ್ ಲಾಸ್ಟ್ ವೀಕ್. ಸೊ ಐ ಆಮ್ ಸೇಯಿಂಗ್ ಯುವರ್ ಲೈಫ್ ಇಸ್ ಯುವರ್ ಮೆಸೇಜ್. ಫೈನಲಿ ನೀವೇನ್ ಮಾಡಿದ್ರಿ ನಿಮ್ ಜೀವನದಲ್ಲಿ, ಓಕೆ ಆಕ್ಟಿಂಗ್ ಮಾಡಿದ್ರಿ, ಅವಾರ್ಡ್ಸ್ ತಗೊಂಡ್ರಿ, ಅದರ ಆಚೆ ಈ ತರ ಒಂದು ಕೊಡುಗೆ ಕೊಟ್ಬಿಟ್ಟು ಹೋದ್ರಲ್ಲ, ಅದು ಅಣ್ಣವ್ರು. ನೆಕ್ಸ್ಟ್ ಫೋಟೋ ಪ್ಲೀಸ್. ಆಪ್ತ ಮಿತ್ರ, ಮೈ ಸೀನಿಯರ್ ಫ್ರೆಂಡ್, ಫಿಲಾಸಫರ್, ಗೈಡ್, ಗ್ರೇಟ್ ಮ್ಯಾನ್, ಗ್ರೇಟ್ ಸೋಲ್. ಆಕ್ಟರ್ ಆದ್ರೆ ಏನಾಗ್ಬೇಕು ಸರ್ ಅಂತ ಹೇಳ್ತಾರಲ್ಲ, ಒಳ್ಳೆ ವಾಯ್ಸ್ ಇರಬೇಕು, ಒಳ್ಳೆ ಪ್ರೊನೌನ್ಸಿಯೇಷನ್ ಇರಬೇಕು, ನೋಡಕ್ ಚೆನ್ನಾಗಿರ್ಬೇಕು, ಗಂಭೀರವಾಗಿ ಏನ್ ಹೇಳ್ಬೇಡಿ, ವಿಷ್ಣುವರ್ಧನ್ ಸರ್ ತರ ಇರಬೇಕು ಅಂತ ಹೇಳ್ಬಿಡ್ತೀವಿ ನಾವು. ಅಷ್ಟೇ. ಹೌ ಸ್ವೀಟ್, ಹೌ ಸ್ವೀಟ್. ನೆಕ್ಸ್ಟ್ ಫೋಟೋ ಪ್ಲೀಸ್. ಕ್ರೇಜಿ ಅಂದ್ರೆ, ನಾವು ಇಲ್ಲಿ ನಟರಾಜ್ ಥಿಯೇಟರ್ ಮುಂದೆ ಕ್ಯೂ ಅಲ್ಲಿ ನಿಂತ್ಕೊಂಡು ಅವ್ರ ಫಿಲ್ಮ್ಸ್ ನೋಡಿದೀವಿ. ಯು ಸ್ಟಾರ್ಟ್ ಆಫ್ ಆಸ್ ಅ ಫ್ಯಾನ್, ದೆನ್ ಯು ಬಿಕಮ್ ಅ ಕೋ ಸ್ಟಾರ್, ಅವ್ರ ಜೊತೆ ಚಿತ್ರಗಳನ್ನ ಆಕ್ಟ್ ಮಾಡಕ್ ಶುರು ಮಾಡಿದ್ವಿ, ದೆನ್ ಯು ಬಿಕಮ್ ಅ ಡೈರೆಕ್ಟರ್. ಅನ್ಬಿಲಿಯಬಲ್. ಕಮಲ್ ಅವ್ರ ಜೊತೆ ನಡೆದಿದ್ದು ಅಂದ್ರೆ ಏನಾದ್ರು ಸರ್, ನಮಗೆ ಫ್ರೆಂಡ್ಸ್ ಇರ್ತಾರೆ ಸರ್, ಅವ್ರ ಜೊತೆ ನೀವು ಈವ್ನಿಂಗ್ ಗುಡ್ ಹಾಕ್ಬೋದು, ಪಾರ್ಟಿ ಮಾಡ್ಬೋದು, ಅಷ್ಟೇ ಸರ್. ಆತರ ಕೆಲವು ಫ್ರೆಂಡ್ಸ್. ಇನ್ನೂ ಕೆಲವು ಫ್ರೆಂಡ್ಸ್ ನಿಮ್ ಬಿಸ್ನೆಸ್ ಪಾರ್ಟ್ನರ್, ನಿಮ್ ಕೈ ಎತ್ತಿ ಮೇಲೆ ಎಳಿತಾರೆ. ಒಂದೇ ಫ್ರೆಂಡ್ ಅಲ್ಲಿ ಎಲ್ಲ ಸಿಕ್ಬಿಡ್ತು ಸರ್ ನಮ್ಗೆ. ಸರ್ಪ್ರೈಸ್ ಇದೆ ಸರ್, ನೀವು ಅದಕ್ಕೆ ಕಣ್ಣು ಮುಚ್ಕೋಬೇಕು ಸರ್. ನಿಮ್ಮ ವಿಶೇಷವಾದಂತ ಅತಿಥಿ ಇಲ್ಲಿದ್ದಾರೆ ಸರ್, ಪ್ಲೀಸ್ ನೋಡಿ ಸರ್, ಪ್ಲೀಸ್ ಓಪನ್. ಕನ್ನಡದಲ್ಲಿ ಬರ್ತಾ ಇದೆ KBC ಅಂತ ಆಯ್ತು. ನನ್ನ ಕರೆದ್ರು ಬಾಂಬೆಗೆ ಕಂಪೇರ್ ಮಾಡಕ್ಕೆ ಅಂತ, ನಾನು ಟೆಸ್ಟ್ ಮಾಡಿದ್ರು. ಒಂದು 5 ನಿಮಿಷ ಸಾಯಿ ಪರ್ಫೆಕ್ಟ್ ಸರ್, ಇವ್ರು ಕೊಟ್ಬಿಡಿ ಸರ್ ಅಂತ ಅವ್ರು ಹೇಳ್ಬಿಟ್ರು. ನಾನು ಫುಲ್ ಖುಷಿಯಾಗಿ ಬಂದ್ಬಿಟ್ಟಿದ್ದೀನಿ ವಾಪಸ್ಸು, ನಾನು KBC ಹೋಸ್ಟ್ ಮಾಡ್ತಾ ಇದ್ದೀನಿ ಅಂತ ಅನ್ಕೊಂಡು ಬಂದಿದ್ದೀನಿ. ಯಾವುದೋ ಕಾರಣಕ್ಕೆ KBC ಒಂದು ಚಾನಲ್ನಿಂದ ಇನ್ನೊಂದು ಚಾನಲ್ ಕೊಟ್ಟೋಯ್ತು, ಸುವರ್ಣ ಕೊಟ್ಟೋಯ್ತು. ಆಗ ಎಲ್ಲೂ ಬದಲಾಯಿತು, ಅಪ್ಪು ಹೋಸ್ಟ್ ಮಾಡೋಕೆ ಶುರು ಮಾಡಿದ್ರು. ಓಕೆ ಸರಿ, ನಮ್ಮ ಇದಲ್ಲಿಲ್ಲ ಅದೊಂದ್ಬಿಟ್ಟು ನಾನು ಬಿಟ್ಬಿಟ್ಟೆ ಅದನ್ನ. ಮತ್ತೆ ವಾಪಸ್ ಬಂತು ಸರ್ ಅದು. ಐ ಆಮ್ ಸೋ ಸಬ್ ಅಂತ ಹೇಳ್ತಿಲ್ಲ, ನೀವೊಂದು ವಿಷಯನ ಬಹಳ ಆಸೆ ಪಟ್ಟಿರ, ಅದು ನಿಮ್ ಕೈ ಜಾರಿ ಹೋಗ್ಬಿಟ್ಟಿರುತ್ತೆ ಸರ್, ಮತ್ತೆ ಬರುತ್ತೆ ಸರ್ ಅದು. ನಾನು ಇದನ್ನ ಎಲ್ಲೂ ಬಹಿರಂಗವಾಗಿ ಹೇಳಕ್ಕಾಗಿಲ್ಲ. ಸಾಯ್ ಸರ್, ದಿ ಎಂಟೈರ್ ಟೀಮ್, ಡೈರೆಕ್ಟ್ ಮಾಡಂತ ವಿನೋದ್ ಅವ್ರ ತಂಡದಲ್ಲಿ ಕೆಲವರೆಲ್ಲ ಈಗಲೂ ಕಾಣಿಸ್ತಾ ಇದ್ದೀರಾ ನನಗೆ, ನಿಮ್ಮೆಲ್ರಿಗೂ ಧನ್ಯವಾದಗಳು. ನನ್ನ ಜೀವನದಲ್ಲಿ ನಾನು ಬಹಳ ಬಹಳ ಹೆಮ್ಮೆ ಪಡುವಂತ ವಿಷಯ, ನಾನು ಹೋಸ್ಟ್ ಮಾಡಿದಂತ ಕನ್ನಡದ ಕೋಟ್ಯಾಧಿಪತಿ ಆನ್ ಸುವರ್. 25 ವರ್ಷಗಳ ನಿಮ್ಮ ಪಯಣದಲ್ಲಿ ಒಂದು ದೊಡ್ಡ ಸ್ನೇಹ ಲೋಕ ಕಟ್ಕೊಂಡಿದ್ರಿ ನೀವು. ಆ ಸ್ನೇಹಿತರೆಲ್ಲ ನಿಮ್ಗೆಲ್ಲ ಏನೋ ಹೇಳಿದ್ರು, ಒಂದು ಸರ್ಪ್ರೈಸಿಂಗ್ ಮೆಸೇಜ್ ಕೇಳೋ ಆಸೆ ಇದೆ. ಪ್ಲೀಸ್. ಹೇಗಿದ್ದೀರಾ? ಶ್ರೀಯುತ ರಮೇಶ್ ಅರವಿಂದ್, ವೆಲ್ಕಮ್ ಅಂಡ್ ಆಲ್ ದಿ ಬೆಸ್ಟ್ ಫಾರ್ 35 ಇಯರ್ಸ್. So many years in the film industry, people look up to you like a legend. Namaskara Ramesh, namibra sambandhike shirshike edalu nanage yako kondala sahodarana snehitana sahudyohiya illa sishyana sishya anadu nange hinjirige yakandre
ನಾವಿಬ್ಬರೂ ಒಂದೇ ಗುರುವಿನಿಂದ ಕಲ್ದು ಬೆಳೆದವರು ಅವರಿಂದ ನಿಮ್ಮನ್ನು ಬೇರೆ ಮಾಡೋದಕ್ಕೆ ನನಗೆ ಸಾಧ್ಯವಿಲ್ಲ ಒಂದು ವಿಧದಲ್ಲಿ ನೋಡಿದರೆ ಒಂದೇ ಶಾಲೆಯಲ್ಲಿ ನಿಮ್ಮಕ್ಕಿಂತ ಮುಂಚೆ ಓದಿದ ಸೀನಿಯರ್ ಆದ ಹಾಯ್ ಸರ್ ನಿಮ್ಮಿಂದ ಒಂದು ವಿಷಯ ಕಲ್ತಿದ್ದೀನಿ ಏನು ಅಂದ್ರೆ ಯಾವಾಗಲೂ ಸೆಟಲ್ ತುಂಬಾ ಪೇಷಂಟ್ ಇಂದ ಇರೋದು ಚಲನಚಿತ್ರ ಮಾಧ್ಯಮದ ಏಳಿಗೆಗೆ ನಿಮ್ಮ 35 ವರ್ಷಗಳ ಸ್ಥಿರ ಕೊಡುಗೆ ಒಂದು ಬಹಳ ದೊಡ್ಡದಾದ ಸಾಧನೆ ನಿಮ್ಮ ಕೌಶಲ್ಯತೆಯನ್ನು ಈ 35 ವರ್ಷಗಳಲ್ಲಿ ನೀವು ಸಮರ್ಥಿಸಿಕೊಳ್ಳುತ್ತಲೇ ಬರ್ತಿದ್ದೀರಾ ಅದೇ ದಾರಿಯಲ್ಲಿ ನಿಮ್ಮ ಮುಂದಿನ ಯೋಜನೆಗಳಲ್ಲಿ ಇನ್ನೂ ಹೊಸದಾದ ಮತ್ತು ಪ್ರಯೋಹಿತವಾದ ಪ್ರಯತ್ನಗಳನ್ನು ಮಾಡಿ ನಮಸ್ತೆ ಶ್ರೀಯುತ ರಮೇಶ್ ಅರವಿಂದ್ ಸರ್ ಅವರ 35 ವರ್ಷಗಳ ಸಿನಿ ಪಯಣಕ್ಕೆ ಒಂದು ವ್ಯವಸ್ಥಿತವಾದ ಅದ್ಭುತವಾದ ಸಿನಿ ಪಯಣಕ್ಕೆ ಒಬ್ಬ ಕನ್ನಡಿನಾಗಿ ಒಬ್ಬ ಸನ್ಮಿತ್ರನಾಗಿ ಅವರಿಗೆ ನನ್ನ ಹೃತ್ಪೂರ್ವಕ ನಮನ ಮತ್ತೆ ಶುಭಾಶಯಗಳು Congrats that you are completing 35th year in the film industry. Malayalam, Kannada, Tamil, so many. As an actor, as a director, and more than that, you are such a wonderful man. Nimma ee 35 varshada nirantara hagu yashasvi prayanakke nimage abhinandanegalu. Ivattavargu Ramesh Arvind avara sambandha agli athwa naavu sambhashane madodagli athwa avaranna nododagli ade reetiyagi idare. As a creator, director, producer, somebody who writes, somebody who is totally into filmmaking and everything, it really makes me so proud of you. Nanna career na beginning days ಅಂತ ಒಬ್ಬ ಕಲಾವಿದನ ಜೊತೆ ಆಕ್ಟ್ ಮಾಡೋಕೆ ಅವಕಾಶ ಸಿಕ್ತು ವೆನ್ ವಿ ಆರ್ ಮೀಟಿಂಗ್ ಯುವರ್ ಸೆಲ್ಫ್ ಮೈ ಸೆಲ್ಫ್ ಅಂಡ್ ಕಮಲ್ ಹಾಸನ್ ವಿ ತ್ರೀ ಡಿಸ್ಕಸ್ ಆನ್ ಸೋ ಮೆನಿ ಸ್ಕ್ರಿಪ್ಟ್ಸ್ ಅವರ ನಿರ್ದೇಶನದ ಎರಡು ಚಿತ್ರಗಳಲ್ಲಿ ನನಗೆ ಅಭಿನಯಿಸುವ ಅವಕಾಶ ಸಿಕ್ತು ಒಂದು ರಾಮ ಶ್ಯಾಮ ಭಾಮ ಎರಡನೇದು ಜೊತೆಯಲ್ಲಿ ಕೆಲಸ ಮಾಡ್ತಾ ಇದ್ದಾಗ ನಮ್ಮಿಬ್ಬರಲ್ಲಿ ಒಂದು ಅನ್ಸ್ಪೋಕನ್ ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಹೆಲ್ತಿ ಕಾಂಪಿಟೇಷನ್ ಇತ್ತು ಅದು ಸ್ಕ್ರೀನ್ ಮೇಲೆ ಕಾಣಿಸೋದು ಅದಕ್ಕೆ ಇರ್ಬೋದು ನಮ್ಮಿಬ್ರು ಪೇರ್ನ ತುಂಬಾ ಜನಗಳೆಲ್ಲರೂ ಇಷ್ಟಪಡೋರು ಯು ಹ್ಯಾವ್ ಬಿನ್ ಸಚ್ ಎ ಗ್ರೇಟ್ ಫ್ರೆಂಡ್ ಯು ಹ್ಯಾವ್ ಬಿನ್ ಸಚ್ ಎ ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್ ಅ ಸೋಲ್ ಐ ವಿಶ್ ಯು ಆಲ್ ದಿ ಬೆಸ್ಟ್ ವಂಡರ್ಫುಲ್ ಲೈಫ್ ಐ ವಾಂಟ್ ಯು ಟು ಸೀ ದಿ ಸೇಮ್ ಗುಡ್ ಪರ್ಸನ್ ಸ್ಪ್ರೆಡಿಂಗ್ ಹ್ಯಾಪಿನೆಸ್ ಅಂಡ್ ಸ್ಮೈಲ್ಸ್ ಟು ಎವ್ರಿಬಡಿ ಮನಸ್ಸು ಮಾಡಿದ್ರೆ ಯಾವ ಕೆಲಸ ಬೇಕಾದರೂ ಸಾಧ್ಯ ಅನ್ನೋದಕ್ಕೆ ಯು ಆರ್ ದ ಪ್ರೂಫ್ ನಮ್ಮೆಲ್ಲರ ಪ್ರೀತಿಯ ರಮೇಶ್ ಸರ್ದು ಇವತ್ತು ಹುಟ್ಟಿದ ದಿನ ಮೆನ್ ಮೋರ್ ಇಯರ್ಸ್ ಟು ಕಮ್ ಅಂಡ್ ಹ್ಯಾಪಿ ಬರ್ತ್ಡೇ ಆಲ್ಸೋ ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ರಮೇಶ್ ಜಿ ನಿಮಗೆ ಮೆನಿ 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 ಹ್ಯಾಪಿ ರಿಟರ್ನ್ಸ್ Wishing you a very, very, very happy birthday. Many, many happy returns of the day, Ramesh. Ramesh sir. ನಿಮ್ಮ ಎಲ್ಲ ಪ್ರಯತ್ನಗಳು ಸಕ್ಸಸ್ಫುಲ್ ಆಗ್ಲಿ ಅಂತ ಆ ದೇವರಲ್ಲಿ ಬೇಡ್ಕೋತೀನಿ ಮೆನಿ ಮೋರ್ ಫಿಲ್ಮ್ ಟು ಕಮ್ ಐ ಸ್ಟಾರ್ಟ್ ರೈಟಿಂಗ್ ಅ ಸ್ಕ್ರಿಪ್ಟ್ ಟೇಕ್ ಕೇರ್ ಅಂಡ್ ಗುಡ್ ಲಕ್ ಆಲ್ ದಿ ಬೆಸ್ಟ್ ಹ್ಯಾಪಿ ಬರ್ತ್ಡೇ ಟು ಯು ಅಂಡ್ ಕಂಗ್ರಾಚುಲೇಷನ್ಸ್ ಫಾರ್ ಕಂಪ್ಲೀಟಿಂಗ್ ಸಕ್ಸಸ್ಫುಲಿ ಕಂಪ್ಲೀಟಿಂಗ್ 35 ಇಯರ್ಸ್ ಇನ್ ದ ಇಂಡಸ್ಟ್ರಿ ಹ್ಯಾಪಿ ಬರ್ತ್ಡೇ ಮೆನಿ 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 ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ ಜನ್ಮದಿನ ಹಾರ್ದಿಕ ಶುಭಾಶಯ ನಮ್ಮೂರ ಬಂದಾರ ಸರ್ ನಾನು ಫಸ್ಟ್ ಟೈಮ್ ಮೀಟ್ ಮಾಡಿದ್ದು ಶಿವನ ಶಿವ ಅಲ್ಲಿ ಕೆಳಕ್ಕೆ ಕೂತಿಯಾರು ಪಕ್ಕದಲ್ಲ ನಿವೇ ಇತ್ತ ಪುಟ್ಟ ಹುಡುಗಿ ಅವಾಗ ಅವಳಿದ್ದು ನಾನು ಮೆಡ್ರಾಸ್ನ ಬಂದೆ ಹಾಯ್ ಐ ರಮೇಶ್ ಅಂದೆ ಐ ಆಮ್ ಶಿವ್ ಅಂತ ಕೈ ಕೊಟ್ಟರು ಸರ್ ಇವತ್ತವರೆಗೂ ಹ್ಯಾಂಡ್ ಶೇಕ್ ಹಂಗೆ ಇದೆ ಬಾಸ್ ಹಾಗೆ ಇರ್ಬೇಕು ಸರ್ ಸಂಗೀತ ಬಂದಿರಲ್ಲ ಸರ್ ಸಂಗೀತಂ ಭಾಗ್ಯಾದ ಲಕ್ಷ್ಮಿ ಬೊಮ್ಮ ಇರಲಿ ಪುಷ್ಪಕ ವಿಮಾನ ಸೈಲೆಂಟ್ ಫಿಲ್ಮ್ ಡೈರೆಕ್ಟ್ ಮಾಡಿದವರು ಅವರು ಎಂತ ಫೋರ್ಸ್ ಗೊತ್ತಾ ಅವರು 90 ಇಯರ್ಸ್ ಈಗ ಅವ್ರಿಗೆ 90 ಇಯರ್ಸ್ ಅವರು ಇವತ್ತು ಫೋನ್ ಮಾಡಿದ್ರೆ ಹೇಳ್ತಾರೆ ಐ ಆಮ್ ಪ್ಲಾನಿಂಗ್ ಎ ಫಿಲ್ಮ್ ರಮೇಶ್ ಐ ವಿಲ್ ಟೆಲ್ ಯು ಅಂತಾರೆ ಇನ್ನು ಮೋಹನ್ ನನ್ನ ಜೊತೆ ಕುರಿಗಳು ಕೋತಿಗಳು ಅದೆಲ್ಲ ಮಾಡಿದ್ರು ವೆರಿ ಫೈನ್ ಕಾಂಬಿನೇಷನ್ ನಮ್ದು ಕೆಮಿಸ್ಟ್ರಿ ಬಹಳ ಚೆನ್ನಾಗಿ ವರ್ಕ್ ಔಟ್ ಆಯ್ತು ಮೋಹನ್ ಜೊತೆ ಇನ್ನು ಯೋಗರಾಜ್ ಭಟ್ ಅವರು ಮುಂಗಾರು ಮಳೆ ರಿಯಲಿ ಬಹಳ ಫ್ಯಾಸಿನೇಟಿಂಗ್ ಫಿಲ್ಮ್ ಅದು ಅಂಡ್ ಅವ್ರ ಲಿರಿಕ್ಸ್ ಇವತ್ತಿಗೂ ಆತರ ಒಂದು ಸ್ಪೆಷಲ್ ಮೈಂಡ್ ಭಟ್ರದು ಇನ್ನು ಖುಷ್ಬು ಬಂದು ರೀ ಸೂಪರ್ ಸ್ಟಾರ್ ಸರ್ ಅವರು ಬಟ್ ನೀವು ಅವ್ರ ಜೊತೆ ನೀವು ಏನಾದ್ರು ಮಾತಾಡಿದ್ರೆ ಶೀಲ್ ಮೇಕ್ ಇಟ್ ಸೋ ಈಸಿ ಫಾರ್ ಯು ಈ ರೀಸೆಂಟ್ ಫೋಟೋಸ್ ನೋಡಿ ನೀವು ಶೀಸ್ ಲೈಕ್ ಖುಷ್ಬು ಆಫ್ 25 ಇಯರ್ಸ್ ಬ್ಯಾಕ್ ಆತರ ಮೇಂಟೈನ್ ಮಾಡಿದಾರೆ ಅವರು ತಾರಾ ಅವರು ನನ್ನ ಮೊದಲನೇ ಚಿತ್ರ ಸುಂದರ ಸ್ವಪ್ನಗಳಿಂದ ಜೊತೆಗೆ ಆಕ್ಟ್ ಮಾಡ್ತಾ ಬಂದಿದ್ದಾರೆ ರಾಷ್ಟ್ರ ಮಟ್ಟದಲ್ಲಿ ಶ್ರೇಷ್ಠವಾದ ನಟಿ ಅವರು ಸದ್ಯಕ್ಕಂತೂ ನಮ್ಮ ಚಿತ್ರರಂಗ ಮತ್ತು ಸರ್ಕಾರದ ಮಧ್ಯೆ ಒಂದು ಸೇತುವೆಯಾಗಿದ್ದಾರೆ ನಮ್ಮ ಇಶ್ಯೂಸ್ ಎಲ್ಲ ಅಲ್ಲಿ ಹೇಳ್ತಿರ್ತಾರೆ ಥ್ಯಾಂಕ್ ಯು ತಾರಾ ಅವರೇ ಫಾರ್ ದ ಕೈಂಡ್ ವರ್ಡ್ಸ್ In case I missed anybody, to everybody and to everybody else. Thank you. Thank you, sir. Thank you, thank you. ಇದು ನಿಮ್ಮ 35 ವರ್ಷಗಳ ಭವ್ಯ ಸಿನಿ ಪಯಣದ ಕೆಲವು ಮೆಳಕುಗಳನ್ನ ಹಾಕಿದ್ವಿ ಇದನ್ನ ಸಮಪ್ ಮಾಡೋದಕ್ಕೆ ಈಗ ಕೊನೆಯ ಒಂದು ಬ್ಯೂಟಿಫುಲ್ ಗಿಫ್ಟ್ ನಿಮ್ಗೋಸ್ಕರ ಇದೆ ಮೂಮೆಂಟ್ ಒಂದು ಜರ್ನಿ ಸೊ ಆ ಜರ್ನಿ ನೋಡೋಣ ಸರ್ ಎಸ್ ಪ್ಲೀಸ್ ಒಂದು ಕಲೆ ಒಲಿಯೋದೆ ಕಷ್ಟ ಎನ್ನುವಾಗ ನಟ ನಿರ್ದೇಶಕ ನಿರೂಪಕ ಬರಹಗಾರ
ವಾಗ್ಮಿಯಾಗಿ ಹಲವು ಕಲೆಗಳನ್ನ ಕರಗತ ಮಾಡಿಕೊಂಡ ಸ್ಫುರದ್ರೂಪಿ ಸದ್ಗುಣ ಸಂಪನ್ನ ಸಹೃದಯಿ ಸಕಲ ಕಲಾ ವಲ್ಲಭ ಸನ್ನಡತೆಯ ಸ್ಫೂರ್ತಿ ಚಿಲುಮೆ ಸರ್ವಕಾಲಿಕ ಸಾಧಕ ಶ್ರೀಯುತ ರಮೇಶ್ ಅರವಿಂದ್. ಕನ್ನಡ, ತಮಿಳು, ತೆಲುಗು, ಮಲಯಾಳಂ, ಹಿಂದಿ ಹೀಗೆ ಇಡೀ ಭಾರತದ ಸಿನಿ ಅಭಿಮಾನಿಗಳಿಗೆ ಅಭಿನಯದ ಅಮೃತ ವರ್ಷಿಸಿದ ಬಹಳ ಸಿಂಪಲ್ ಸ್ಮೈಲಿಂಗ್ ಸೂಪರ್ ಸ್ಟಾರ್ ನಮ್ಮ ರಮೇಶ್ ಸರ್. ಇಂಜಿನಿಯರಿಂಗ್ ಓದುತ್ತಿದ್ದ ಸುಂದರ ಯುವಕನ ಬೆಳ್ಳಿತೆರೆಯ ಸುಂದರ ಸ್ವಪ್ನಗಳು ಶುರುವಾಗಿ 35 ಸಂವತ್ಸರಗಳು ಕಳೆದಿವೆ. ಈ ಬೆಸ್ಟ್ ವಿದ್ಯಾರ್ಥಿಗೆ ಜೀವನದಲ್ಲಿ ಸಿಕ್ಕಿದ್ದು ಬೆಸ್ಟ್ ಗುರುಗಳು. ನಿರ್ದೇಶಕರಲ್ಲೇ ಶ್ರೇಷ್ಠ ನಿರ್ದೇಶಕ ಶ್ರೀ ಕೆ ಬಾಲಚಂದರ್. ಅಲ್ಲಿ ಶುರುವಾಗಿ ಈ 3.5 ದಶಕಗಳಲ್ಲಿ 5 ಭಾಷೆಗಳಲ್ಲಿ ಸರಿಸುಮಾರು 145ಕ್ಕೂ ಹೆಚ್ಚು ಚಲನಚಿತ್ರಗಳಲ್ಲಿ ಇವರ ಕಲಾಪಯಣ ಯಶಸ್ವಿಯಾಗಿ ಸಾಗುತ್ತಲೇ ಇದೆ. ಪ್ರಪಂಚ ಕಂಡ ಸರ್ವಕಾಲಿಕ ಶ್ರೇಷ್ಠ ನಟರಲ್ಲೊಬ್ಬರಾದ ಕಮಲ್ ಹಾಸನ್ ರವರ ಸ್ನೇಹ ಮೊದಲಿನಿಂದಲೂ ಇವರ ಸನಿಹ. ಅಭಿನಯದ ಜೊತೆಗೆ ಕಮಲ್ ಹಾಸನ್ ರವರನ್ನು ಕನ್ನಡದಲ್ಲಿ ನಿರ್ದೇಶಿಸುವ ಮೂಲಕ ಮೊದಲ ನಿರ್ದೇಶನದ ಕ್ಯಾಪ್ ತೊಟ್ಟರು. ರಾಮ ಶ್ಯಾಮನ ಜೋಡಿ ಕನ್ನಡಿಗರಿಗೆ ಕಚಗುಳಿಯಿಟ್ಟು ನಗಿಸಿ ಬಾಕ್ಸ್ ಆಫೀಸ್ನ ಬಲಿಷ್ಠ ನಿರ್ದೇಶಕರಾದರು. ಅದಾದ ನಂತರ ನಿರ್ದೇಶನ ಬರವಣಿಗೆಯಲ್ಲೂ ಮಿಂಚುತ್ತಾ ತಮ್ಮ ಶ್ರದ್ಧೆ ಶಿಸ್ತಿನಿಂದ ಗೆಲ್ಲುತ್ತಲೇ ಹೋದರು. ಥಿಯೇಟರ್ವರೆಗೂ ಮೆಚ್ಚಿ ಬಂದು ನೋಡುತ್ತಿದ್ದ ಅಭಿಮಾನಿಗಳ ಮನೆ ಮನೆಗೆ ಕಿರುತೆರೆಯ ಮೂಲಕ ಪ್ರೀತಿಯಿಂದ ಎಂಟ್ರಿ ಕೊಟ್ರು ರಮೇಶ್. ಆ ನಗುಮುಖ, ಸ್ಪಷ್ಟ ಕನ್ನಡ, ಮಾತಿನಲ್ಲಿ ಘನತೆ, ವಿಷಯದಲ್ಲಿ ಸ್ಪಷ್ಟತೆ, ನಿರೂಪಣೆಯಲ್ಲಿ ನೈಜತೆ, ಇದೆಲ್ಲದರಿಂದ ಶುರುವಾಯಿತು ಕನ್ನಡ ಕಿರುತೆರೆಯಲ್ಲಿ ರಮೇಶ್ ಅವರ ಯಶೋಗಾಥೆ. ಇವರು ಇವರ ಹೆಸರು ಶೋ ಟೈಟಲ್ನಲ್ಲಿ ಇದ್ರೆ ಸಾಕು, ಶೋ ಪಕ್ಕಾ ಹಿಟ್. ಈ ಮಹಾನ್ ಸಾಧಕ ನಮ್ಮ ಸುವರ್ಣವಾಹಿನಿ ಹೆಮ್ಮೆಯಿಂದ ಪ್ರಸ್ತುತಪಡಿಸಿದ ಕನ್ನಡದ ಕೋಟ್ಯಾಧಿಪತಿ 3ನೇ ಅವತರಣಿಕೆಯ ಸಾರಥ್ಯ ವಹಿಸಿದ್ದು ನಮ್ಮ ಹೆಮ್ಮೆ. ಸದ್ಯ ರಮೇಶ್ ಸರ್ ನಿರ್ದೇಶಿಸಿರುವ ರಚಿತಾ ರಾಮ್ ನಾಯಕಿಯಾಗಿರುವ ಚಿತ್ರ 100 ಹಾಗೂ ಬಟರ್ಫ್ಲೈ ಚಿತ್ರಗಳು ತೆರೆಗೆ ಬರಲು ಸಿದ್ಧವಾಗುತ್ತಿವೆ. 35 ವಸಂತಗಳು ವಿವಿಧ ಕ್ಷೇತ್ರಗಳಲ್ಲಿ ವಿಭಿನ್ನ ಶೈಲಿಯಲ್ಲಿ ಕಾಲಕ್ಕೆ ತಕ್ಕಂತೆ ಬದಲಾಗಿ ಹೊಸತನದಲ್ಲಿ ಮೊದಲಾಗಿ ಗಟ್ಟಿಯಾಗಿ ನಿಲ್ಲುತ್ತಾ ಮತ್ತೆ ಮತ್ತೆ ಗೆಲ್ಲುತ್ತಾ ಅಚ್ಚರಿಯಾಗಿ ಅದ್ಭುತವಾಗಿ ಎಂದಿಗೂ ವಯಸ್ಸಾಗದೆ ಬೆಳೆದ ನಮ್ಮ ನೆಚ್ಚಿನ ರಮೇಶ್ ಅರವಿಂದ್ ರವರಿಗೆ ಆತ್ಮೀಯ ಹಾರ್ದಿಕ ನಲ್ಮೆಯ ಶುಭಾಶಯಗಳು. ಇಷ್ಟಕ್ಕೆ ಮುಗಿಯಲ್ಲ, ಈ 35 ವರ್ಷಗಳ ಸಂಭ್ರಮಕ್ಕೆ ಒಂದು ಫೈನಲ್ ಟಚ್ ಅಂತಂದ್ರೆ ನಿಮ್ಗೋಸ್ಕರ ಒಂದು ಟ್ರಿಬ್ಯೂಟ್ ಇದೆ. ಯು ವಾಂಟ್ ವಾಚ್ ಇಟ್? ಯೆಸ್ ಪ್ಲೀಸ್. ಅಭಿಮಾನಿಗಳಿಂದ, ಅಭಿಮಾನದಿಂದ ನಿಮ್ಗೆ ಒಂದು ಟ್ರಿಬ್ಯೂಟ್ ಇದೆ, ಅದನ್ನ ನೀವು ಕೂತ್ ನೋಡಬೇಕು. ಥ್ಯಾಂಕ್ ಯು ಪ್ಲೀಸ್ ಸರ್. ಥ್ಯಾಂಕ್ ಯು ಅಲ್ಲ, ಥ್ಯಾಂಕ್ ಯು ಗೈಸ್. ಏನು ಏನು ಹೇಳಿ ಊರ್ಮಿಲ್ಲ, ಏನು ಮಾತಾಡಿ ಸರ್. ಡು ಯು ಮೈಂಡ್? ಆಫ್ ಕೋರ್ಸ್. ಯಾ ಪ್ಲೀಸ್. ಊರ್ಮಿಲ್ಲ ಸರ್, ಇವರು ನನ್ ಚಿಕ್ಕ ನಿಮ್ ಸಿನಿಮಾ ಅಂದ್ರೆ ತುಂಬಾ ಇಷ್ಟ. ನಮ್ಮ ಮನೇಲಿ ಯಾವಾಗ್ಲೂ ನಿಮ್ ಮದ್ವೆ ಆಗ ಹುಡ್ಗ ಹೆಂಗಿರ್ಬೇಕಂದ್ರೆ ನಂಗೆ ರಮೇಶ್ ಸರೇ ಬೇಕು ಅಂತಿದ್ದೆ ಚಿಕ್ಕವಳಿದ್ದಾಗ. ನಿಮ್ ನಡೆ ನೋಡಿ, ನೀವ್ ಹೇಳೋ ಮಾತು ಎಲ್ಲಾನು ಇಷ್ಟ. ಆಲ್ ಟೈಮ್ ಫೇವರೇಟ್ ಸರ್ ನೀವು. ಈಗ ಏನಮ್ಮ ಆಕ್ಚುಲಿ ಏನಕ್ಕೆ ಭಾವುಕರಾಗಿದ್ರಿ ಹೇಳಿ? ನಂಗೆ ಅನ್ಕೊಂಡಿರ್ಲಿಲ್ಲ ಸರ್ ನಾ ನೋಡ್ತೀನಿ ಅಂತ. ನಂಗೆ ಇವಾಗ ಖುಷಿ ಆಗ್ತಿದೆ ಇಲ್ಲಿ ಬಂದಿದ್ದಕ್ಕೆ ಸರ್ ನ ನೋಡ್ದೆ ಅನ್ನೋದೊಂದು ಖುಷಿ ಇದೆ. ನನ್ಗೆ ಎಲ್ಲವ್ರು ಕೇಳಕ್ ಹೋಗ್ಬಿಡ್ತಾರೆ, ನನ್ ಮಾತಾಡ್ಸಕ್ ಆಗಲ್ಲ ಅನ್ಕೊಂಡ್ಬಿಟ್ಟೆ, ಅದಕ್ಕೆ ಬಂದ್ಬಿಟ್ಟೆ ಸರ್. ಸಾರಿ, ಹೇಳಿ ಏನ್ ಬೇಕಾದ್ರೆ. ನಾನು ಅವ್ರ ಜೊತೆ 100 ಜನ್ಮಕ್ಕೂ ಡಾನ್ಸ್ ಮಾಡ್ ಸರ್ ಪ್ಲೀಸ್. ಮ್ಯೂಸಿಕ್. ನೂರಾರು ಜನ್ಮಕ್ಕೂ
ಬಾರೆಯೇ ಒಲಿದೊಲಿದು ಬಾರೆಲೆ ನನ್ನ ಆತ್ಮ ನನ್ನ ಪ್ರಾಣ ನೀನೆಂದು ಜನ್ಮಕ್ಕೂ ನೂರಾರು ಜನ್ಮಕ್ಕೂ ಒಲವಾಧಾರೆಯೇ ಒಲಿದೊಲಿದು ಬಾರೆ. ಥ್ಯಾಂಕ್ ಯು ಸೋ ಮಚ್ ಉರ್ಮಿಲಾ. ಸೊ ಥ್ಯಾಂಕ್ ಯು ಉರ್ಮಿಲಾ, ಥ್ಯಾಂಕ್ ಯು ಸೋ ಮಚ್. ಶ್ರೀ ರಮೇಶ್ ಅರವಿಂದ್ ರವರ ಕನ್ನಡ ಚಿತ್ರರಂಗದ 35 ವರ್ಷಗಳ ಸಿನಿ ಸಾಧನೆಯ ಸಾಗರದಲ್ಲಿ 4 ಸಣ್ಣ ಹನಿಗಳನ್ನು ನಿಮ್ಮ ಮುಂದಿಡುವ ಪ್ರಯತ್ನ. ಈ ಅಭಿನಯ ಚತುರನಿಗೆ ಅಭಿಮಾನಿಗಳಿಂದ ಅಭಿಮಾನದಿಂದ ಒಂದು ಪುಟ್ಟ ನೆನಪುಗಳ ಮೆಲುಕು. ನಿಮ್ಮ ಸಾಧನೆಯ ಸ್ವಪ್ನಗಳು ಶುರುವಾದ ಮೊದಲ ಸಿನಿಮಾ ಸುಂದರ ಸ್ವಪ್ನಗಳು ನೆನಪಿದೆಯಾ? 60ಕ್ಕೆ 20ರ ಆಸೆಯೇ ತಕೆ ತಾತನಿಗೋ ತಾಲಿ ಕಟ್ಟೋ ಶೋಕಿಯೇ ತಕೆ. ಏ ನಂಗೆ 45 ಕಣಯ್ಯ, ಕ್ಷಮಿಸಿ ನಾ ಹೇಳೋದೆಲ್ಲ ತಮಾಷೆಗಾಗೆ. ಸತ್ಯವಾಗಿ ಹೇಳ್ತಿದ್ದೀನಿ, ನೀವು ಹಾಡಿದ್ರೆ ನನ್ನ ಕಿವಿಯಲ್ಲಿ ಕೇಳಿಸ್ಕೊಳ್ಳಿಲ್ಲ, ನನ್ನ ಹೃದಯದಲ್ಲಿ ಕೇಳಿಸ್ಕೊಂಡೆ. ನಿಮ್ಮ ಹಾಡಿನ ತಂಪು ಈ ಕವಿ ಕವಿ ಶುರು ಮಾಡ್ಬಿಟ್ರು, ನನ್ ಬಿಟ್ಬಿಡಿ. ತಂಪು ತಂಗಾಳಿ ಚಂದನ ಹಾಡಿತ್ತು ಕೇಳೋಕೆ ನಾ ಹೋದರೆ ನಿನ್ನೈ ಸರಿಗಮ ಕೇಳಿತು ಸಮ ಸಮ ಹಂಚಿತು. ಜುಳು ಜುಳು ನೀರಿಲ್ಲಿ ತಿಲ್ಲನ ಹಾಡಿತ್ತು ನೋಡೋಕೆ ನಾ ಬಂದರೆ ನಿನ್ನದೇ ತಕಥೈ ಕಂಡಿತು ತಕಧಿಮೆ ಹೆಚ್ಚಿತು. ಅಲ್ಲೊಂದು ಸುಂದರ ತೋಟವಿದೆ, ಅಲ್ಲಿ ನೂರಾರು ಹೂಗಳ ರಾಶಿ ಇದೆ. ಇಲ್ಲೊಂದು ಪ್ರೀತಿಯ ಹಾಡು ಇದೆ, ಇಲ್ಲಿ ಹತ್ತಾರು ಮೆಚ್ಚಿನ ಸಾಲು ಇದೆ. ಎಲ್ಲ ಸಾಲಲ್ಲೂ ಇಣುಕೋ ಅಕ್ಷರ ನಿಂದೇನಾ, ಉತ್ತರ ಇಲ್ಲದ ಸಿಹಿ ಒಗಟು ನಿನ್ನಂದ ನಿನ್ನಂದ ನಿನ್ನಂದವೇ. ನಿನ್ ದೇಹದ ಒಂದು ಅಂಗ ಮಾಡ, ನಿನಗೂ ನೋವಾದ್ರೆ ನನಗೂ ನೋವಾಗುತ್ತೆ. ಅದೇ ತರ ಅವಳು ನನ್ನ ಅರ್ಧ ಅಂಗಿ, ಅವಳು ನೋವಾದ್ರೆ ನನಗ್ ನೋವಾಗುತ್ತೆ ಅಂತ ಒಂದು ಸಣ್ಣ ಸತ್ಯ ಯಾಕಮ್ಮ ನಿನ್ಗೆ ಅರ್ಥ ಆಗ್ಲಿಲ್ಲ? ಎಲ್ಲಿದ್ದಾಳ ಅವಳು? ಯಾಕೆ ನೀನು ಅವಳನ್ನು ಮದುವೆ ಆಗ್ಲಿಲ್ಲ? ನಾನು ಪ್ರೀತಿಸಿದ ಹುಡುಗಿ ನನ್ನ ಪ್ರೀತಿಸಲಿಲ್ಲ. ನೀನ್ ಜೋರ ಕೂಗಿ ಹೇಳ್ಬೇಕಾಗಿತ್ತು ಐ ಲವ್ ಯು ಅಂತ. ಏನಂತ? ಐ ಲವ್ ಯು ಅಂತ. ಸಿಗದವಳೆ ನನ್ನೊಳಗೆ ಹಾಡಾಗಿ ಹರಿದವಳೆ, ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ ಒಲವಾಧಾರೆಯೇ ಒಲಿದೊಲಿದು ಬಾರೆಯೇ ನನ್ನ ಆತ್ಮ ನನ್ನ ಪ್ರಾಣ ನೀನೆಂದು. ನನ್ ಪ್ರಿಯ ನನ್ ಬಿಡಲಿ ಅಟ್ನ, ನೀನ್ ಯಾಕೆ ಹೊಡೆದೆ? ಈ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಟೆಲಿಫೋನ್ ಡಿಪಾರ್ಟ್ಮೆಂಟ್ ಎರಡು ಇಲ್ಲದೆ ಇದ್ರೆ ದೇಶದಲ್ಲಿ ಅದೆಷ್ಟೋ ಜನ ಪ್ರೇಮಿಗಳು ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾ ಇದ್ರು. ನಿನ್ನ ಕಾಣದೇನೆ ನಾನು ಮಣ್ಣು ಸೇರಿ ಹೋದರೂನು, ಮಣ್ಣ ಒಳಗು ನಿನ್ನ ನೆನಪಲೆ ಉಳಿಯುವೆನು, ಗೆಳತಿ ಉಳಿಯುವೆನು. ಕಣ್ಣ ಮುಚ್ಚಿ ಕಾಡೆ ಗುಡೆಯ ತಮ್ಮ, ಕಣ್ಣು ಮುಚ್ಚಿ ಮನಸ್ಸಿಗೆ ಬಂದು ಸೇರಮ್ಮ. ಸಿಗ್ಲಿಲ್ಲ ಅಂದ್ರೆ ನನಗ್ ದುರ್ಮರಣ, ನನ್ ಮಗನ ಬಂದೇನೆ ಇಲ್ಲ. ಆ ಹುಡುಗ್ರು ಆ ಹುಡುಗ್ರಿ ಇಲ್ಲೇ ಇಲ್ಲೇ ಎಲ್ಲೋ ಇದೆ.
ಬರೀ ಬೆಲ್ಟ್ ನೋಡಿ ಹೆದರ್ಬಿಟ್ಟಿಯಲ್ಲ, ಇನ್ನೇನಾರ ಈ ಬೆಲ್ಟ್ ನಿನ್ ಬಾರಿಸಿ. ಮೂರ್ಖರ ಪೆಟ್ಟಿಗೆ ದೇವಿ. ವಾಷಿಂಗ್ ಮೆಷಿನ್ ನಾನೇ ಇಲ್ಲವೇ ವಾಷರ್ ಮ್ಯಾನ್. ಸೋಪು ಸೋಪು ಹಚ್ಕೋ ಮೈ ಬಣ್ಣ ಆಗುತ್ತೆ ತೋಪು. ಮಕ್ಕಳಂದ್ರೆ ಏನು, ಫ್ಯಾಮಿಲಿ ಅಂದ್ರೆ ಏನು ಅಂತ ಗೊತ್ತಿರೋದು? ಏನ್ ನೋಡ್ತಿದ್ಯಾ? ಹೋಗೆ. ಏ ನನ್ ಲಂಗೋಟೆ ದೊಡ್ಡ ಬೀಡಿಯ ಸೈಟು, ಮೇಲ್ಗಡೆ ಓಡಾಡ್ತೀನಿ. ತುಂಟ ಕಚ್ಚುಳಿ ಇಡ್ತಾನಲ್ಲ, ಸೊಂಟ ತುಂಡು ಮಾಡ್ತಾನಲ್ಲ. ಕಂಬ್ಳಿ ಹೊದ್ರು ಚಳಿ ಹೋಗಲ್ಲ, ಮಳೆಯಾಗ ನಿಂದ್ರು ಕಾವಿಲಿಯಲ್ಲ. ಅಂದ್ರ ಎಲ್ಲ ಉಲ್ಟಾ ಪಲ್ಟಾ ಮಾಡ್ತಾನೆ. ಕೈಯ ಕೆರೆತ ಕೈಯ ಕೆರೆತ ಮೈಯ ಕೊರೆತ ಬೆಂಕಿ ಇಲ್ದೆ ಮೈ ಬಿಸಿಯಾದ ಜ್ವಾಪಾನ. ಏ ಜ್ವಾಪಾನ ರಾತ್ರಿಯಾತು, ಜಾಗರಣೆ ಕಾತ್ರಿಯಾತು. ಅಲ್ಲಿ ನೋಡು ಒಂದು ಗುರಿ, ಒಂದು ಕನಸು ಎಲ್ರಿಗೂ ಇರುತ್ತೆ. ಆದ್ರೆ ಅದನ್ನ ತಲುಪಕ್ಕೆ ಕೆಲವರು ಉತ್ಸಾಹದಲ್ಲಿ ಅಥವಾ ಅವಸರದಲ್ಲಿ ತಪ್ಪು ದಾರಿ ಹಿಡಿದು ಬಿಡುತ್ತಾರೆ. ಆದ್ರೆ ಇನ್ನೂ ಕೆಲವರು ತಮ್ಮ ನೈತಿಕತೆಯನ್ನ ಬಿಡದೆ ನೇರವಾದ ದಾರಿಯನ್ನ ಹಿಡಿದು ತಮ್ಮ ಗುರಿ ಅಷ್ಟೇ ಅಲ್ಲ, ಆ ಗುರಿಯನ್ನ ತಲುಪುವ ದಾರಿನೂ ಅಷ್ಟೇ ಮುಖ್ಯ ಅಂತ ದಿಟ್ಟವಾದ ಹೆಜ್ಜೆಗಳನ್ನ ಇಟ್ಟು ಅಪಾರವಾದ ಗೌರವವನ್ನ ಸಂಪಾದಿಸ್ತಾರೆ. ಅಂತಹ ನನ್ನ ಕತೆ ನನ್ನ ದೃಷ್ಟಿಯಲ್ಲಿ ಬಹಳ ಬ್ರೀಫ್ ಆಗಿ ಹೇಳೋದಾಗಿದ್ರೆ, ಪ್ರೀತಿಯಿಂದ ರಮೇಶ್, ಖುಷಿಯಿಂದ ರಮೇಶ್, ಸ್ಫೂರ್ತಿಯಿಂದ ರಮೇಶ್, ಅಷ್ಟೇ ರಮೇಶ್, ಬೇರೆ ಏನಿಲ್ಲ. ಇದೆಲ್ಲ ಹೇಗೆ ಶುರುವಾಯಿತು ಅಂದರೆ, ಕೋಟ್ಯಾಧಿಪತಿ ಕಾರ್ಯಕ್ರಮದಲ್ಲಿ ನಾನು ನಿಮ್ಗೆ ಹೇಳ್ತಾ ಇರ್ತೀನಿ, ಒಂದು ಗಂಟೆಯಲ್ಲಿ 1 ಕೋಟಿ ನ್ಯಾಯವಾಗಿ ನೀವು ಗೆಲ್ಬೋದು ಅಂತ. ಒಂದು ಗಂಟೆಯಲ್ಲ, ಒಂದೇ ಒಂದು ಕ್ಷಣದಲ್ಲಿ ನಾನು ಕೋಟ್ಯಾಧಿಪತಿ ಆಗ್ಬಿಟ್ಟೆ. ಆ ಕ್ಷಣ ಯಾವುದು ಅಂದರೆ, ಪಿ ಎ ಗೋವಿಂದಾಚಾರಿ ಮತ್ತು ಸರೋಜಾ ದಂಪತಿಗಳಿಗೆ ಹುಟ್ಟಿದ್ನಲ್ಲ, ಆ ಕ್ಷಣ ನನ್ನನ್ನು ಕೋಟ್ಯಾನು ಕೋಟಿ ಅಧಿಪತಿ ಮಾಡಿಸ್ಬಿಡ್ತು. ಬಹಳ ಖುಷಿ ಆಯ್ತು ನನಗೆ. ಯಾಕೋಲ್ ಪಟೇಲಿ ಲಾಸ್ಟ್ ಅಲ್ಲಿ ಈ ಡ್ಯಾನ್ಸ್ ಮಾಡಿದ್ರಲ್ಲ ಸರ್, ಅನ್ಬಿಲೀವಬಲ್. ದಿಢೀರ್ ಅಂತ ಎವ್ರಿಥಿಂಗ್ ಕೇಮ್ ಫ್ಲಡ್ಡಿಂಗ್ ಅಂದ್ರೆ ಎಂತ ಅಂದ್ರೆ, ಒಂದು ಅಮೃತವರ್ಷಿ, ಒಂದು ಅಮೆರಿಕ ಅಮೆರಿಕ, ಒಂದು ತುತ್ತಮುತ್ತ, ಒಂದು ಕೋತಿಗಳು ಸರ್, ಒಂದು ಕುರಿಗಳು ಸರ್, ಒಂದು ರಾಮ ಶಮ ಬಾಮ ಎಲ್ಲವೂ ಮಾಡುವಂತ ಅವಕಾಶ ಸಿಕ್ಕಿದ್ದು. ಐಮ್ ಜಸ್ಟ್ ಗ್ರೇಟ್ಫುಲ್ ಸರ್. ಈಗ ನಾವು 100 ಫಿಲಂ ಕನ್ನಡದಲ್ಲಿ ಮಾಡಿದೀವಿ ಅಂದ್ರೆ, ಒಂದೊಂದು ಫಿಲ್ಮ್ ಅಲ್ಲಿ ಒಂದೊಂದು ಫಿಲ್ಮ್ ಹಿಂದೆ ಒಂದು 60-70 ಜನ ಇದಾರೆ ಬಾಸ್, ನ್ಯಾಚುರಲಿ ಡೈರೆಕ್ಟರ್ ಪ್ರೊಡ್ಯೂಸರ್ ಇಂದ ಹಿಡಿದು. ಸೊ 100 ಅಂದ್ರೆ ಇಂಟು 60, ಅಷ್ಟು ಜನಕ್ಕೆ ಐ ಓ ಥ್ಯಾಂಕ್ಸ್ ಟು ಈಚ್ ಅಂಡ್ ಎವ್ರಿ ಒನ್ ಆಫ್ ದಮ್. ಥ್ಯಾಂಕ್ ಯು. ಈ 35 ವರ್ಷದ ಸೆಲೆಬ್ರೇಷನ್ಗೆ ಒಂದು ಚಿಕ್ಕ ಉಡುಗೊರೆ ನಿಮ್ಗೋಸ್ಕರ ಕಾಯ್ತಾ ಇದೆ. ಅದಕ್ಕೂ ಮುಂಚೆ ನಮ್ಮ ರಾಧೇಶ್ಯಾಮ ಹೊಸ ಧಾರಾವಾಹಿ ಈಗ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಇತ್ತೀಚೆಗೆ ಶುರುವಾಗಿದೆ. ರಾಧೇಶ್ಯಾಮ ದಯವಿಟ್ಟು ಆರ್ಟಿಸ್ಟ್ಗಳು ಮುಂದೆ ಬನ್ನಿ. ಇವರಿಗೆ ಒಂದು ಶುಭ ಹಾರೈಕೆ ನಿಮ್ ಕಡೆಯಿಂದ. ಹೇಳ್ತಲ್ಲ, ಎವ್ರಿ ಡೇ ನೀವು ಶೂಟಿಂಗ್ ಹೋದಾಗ ಪ್ರತಿ ಫ್ರೇಮು ಪ್ರತಿ ಟೇಕ್ ಅನ್ನು ಕೂಡ ಒಂದು ಟೇಕ್ ಕೂಡ ಅಸಡ್ಡೆಯಿಂದ ಮಾಡಿಬಿಡಿ, ಸಿನ್ಸಿಯರ್ ಆಗಿ ಮಾಡಿ. ಯೋರ್ ಫ್ಯೂಚರ್ ಇಸ್ ಯುವರ್ಸ್, ಪ್ಲೀಸ್ ಗೋ ದಿಸ್. ನಿಮ್ಮ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಸೋಮವಾರದಿಂದ ಶುಕ್ರವಾರದವರೆಗೆ 6:30 ಪ್ರಸಾರವಾಗ್ತಾ ಇದೆ, ತಪ್ಪದೆ ವೀಕ್ಷಿಸಿ. ರಾಧೆ ಶ್ಯಾಮ, ಥ್ಯಾಂಕ್ ಯು ಸೋ ಮಚ್, ಆಲ್ ದ ವೆರಿ ಬೆಸ್ಟ್. 35 ವರ್ಷದ ಸಿನಿ ಸಂಭ್ರಮ ಜೊತೆಗೆ ಹುಟ್ಟು ಹಬ್ಬದ ಸಂಭ್ರಮ, ಎರಡನ್ನು ಸಂಭ್ರಮಿಸುವಂತ ಸಮಯ. ಸೆಲೆಬ್ರೇಷನ್ ಸ್ಟಾರ್ಟ್ ನೌ. ಈ ನಮ್ಮ ಸುವರ್ಣ ಗಣೇಶೋತ್ಸವದ ವೇದಿಕೆ ಮೇಲೆ ಗೌರಿ ಗಣೇಶ ಹಬ್ಬವನ್ನ ಇನ್ನಷ್ಟು ಗ್ರ್ಯಾಂಡ್ ಮಾಡೋದಕ್ಕೆ, ಇನ್ನಷ್ಟು ಎನರ್ಜಿ ತುಂಬೋದಕ್ಕೆ ಇನ್ನ ಒಂದು ಡಾನ್ಸ್ ಜುಗಲ್ ಮಂದಿನ ನಿಮ್ ಮುಂದೆ ಪ್ರೆಸೆಂಟ್ ಮಾಡ್ತಾ ಇದೀವಿ. ಈ ಒಂದು ಡಾನ್ಸ್ ಜುಗಲ್ ಮಂದಿ ಮಾಡ್ತಿರೋದು ಬೇರೆ ಯಾರು ಅಲ್ಲ, ನಿಹಾರಿಕಾ ಅಲಾಂಗ್ ವಿತ್
the very beautiful dancer Lasya Nagaraj on stage. Pa 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 p
ನಮ್ಮ ಸುವರ್ಣ ಗಣೇಶೋತ್ಸವಕ್ಕೆ ಕನ್ನಡದ ಡಿಂಪಲ್ ಬೆಡಗಿ ಎಂಟ್ರಿ ಕೊಡೋ ಸಮಯ. ನಮ್ಮ ಕರುನಾಡಿನ ಮಾಸ್ ಪ್ರೇಕ್ಷಕರ ಮನಸ್ಸು ಗೆದ್ದಂತಹ ಬಲ್ಬಲ್ ಹುಡುಗರೆಲ್ಲ ಏನಮ್ಮಿ ಏನಮ್ಮಿ ಅಂತ ಗುಣಗೋ ಹಾಗೆ ಮಾಡಿರುವಂತಹ ನಮ್ಮ ರಣ್ಣನ ಬೆಡಗಿ ಸ್ವಾಗತಿಸಿ ಚಂದನವನದ ಚಂದದ ತಿತ್ಲಿ ಡಿಂಪಲ್ ಕ್ವೀನ್ ರಚಿತಾ ರಾಮ್. ಹಾಡಿದ ತುತಿ ತಿಳಿ ತಿಳಿ ನಿನ್ನೆ ನೋಡು ತಿಳಿ ತಿಳಿ ಅವನ ಮನಸ್ಸು ಹಾಡಿದ ತುತಿಲಿ ತಿಳಿ ನಿನ್ನೆ ನೋಡು ತಿಳಿ ತಿಳಿ ತಿತ್ಲಿ ತಿತ್ಲಿ ರನ್ ಅನ್ ರೈಮು ತಿತ್ಲಿ ತಿತ್ಲಿ ಪೌಡರ್ ಅನ್ನ ಮೂಟೆಯಲ್ಲಿ ಹೊತ್ತ ಚಂದಿರನ್ನ ತಂದಾಯಿ ಅಲೆಕ್ಸಾಂಡರ್ ಅನ್ನ ಮಾಡ್ಕೊಳ್ಳೆನ ಇದರನ್ನ together for this lovely beautiful gorgeous dimple queen namalara rachita ram.
ಅಚ್ಚು ಗಣೇಶೋತ್ಸವದ ಶುಭಾಶಯಗಳು. ಥ್ಯಾಂಕ್ ಯು. ನಮ್ಮ ಸುವರ್ಣ ಕಾಲೋನಿಗೆ ಬಂದಿದ್ದೀರಿ ಗಣೇಶೋತ್ಸವಕ್ಕೆ, ಸ್ವಾಗತ ಸುಸ್ವಾಗತ. ಥ್ಯಾಂಕ್ಸ್ ಲಾಟ್. ನಿಮ್ಮೆಲ್ರಿಗೂ ಹಾಗೆ ಕಾರ್ಯಕ್ರಮ ನೋಡ್ತಿರುವಂತ ಪ್ರತಿಯೊಬ್ಬರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯ. ಗೌರಿ ಗಣೇಶ ಹಬ್ಬದ ಶುಭಾಶಯಗಳ ಜೊತೆಗೆ ನಿಮ್ಮ ಮದುವೆ ಶುಭಾಶಯಗಳು ಕೂಡ. ಕಂಗ್ರಾಚುಲೇಷನ್ಸ್. ನಮ್ಗೆ ಹೇಳದೆ ಕೇಳದೆ ಇನ್ವಿಟೇಷನ್ ಕೊಡದೆ ಏನ್ರಿ 100 ರೂಪಾಯಿ ಖರ್ಚಾಗತ್ತೆ ಊಟಕ್ಕೆ, ಅದು ನಿಮ್ ಕರ್ದಿಲ್ಲ ಅಂತಂದ್ರೆ ಎಷ್ಟು ಬೇಜಾರಾಗತ್ತೆ ನನಗೆ. ನಾನೇ ಉಂಡಿಗೆ ಆಗ್ಬಿಡ್ತೀನಿ. ಮತ್ತೆ ಯಾಕೆ ಕರ್ದಿಲ್ಲ ನಮ್ಮನ್ನ? ಮತ್ತೆ ನಿಜವಾಗ್ಲೂ ಆಗಿದ್ರೆ ಖಂಡಿತವಾಗ್ಲೂ ಹೇಳ್ತೀನಿ. ನಿಜವಾಗ್ಲೂ ಆಗಿದೆ, ಪ್ರೂಫ್ಸ್ ನನ್ನ ಹತ್ರ ಇದೆ. ಹೌದಾ? ತೋರಿಸ್ಲಾ? ಪ್ಲೀಸ್ ಪ್ಲೀಸ್ ತೋರಿಸಿ ಪ್ರೂಫ್. ರಚಿತನ್ ಮುಖನೇ ಬೇರೆ ಇದೆ, ಕೈಯೇ ಬೇರೆ ಇದೆ. ಅದಕ್ಕೆ ಮೇಕಪ್ ಕರೆಕ್ಟ್ ಮಾಡಿಲ್ಲ. ಓಕೆ, ನೆಕ್ಸ್ಟ್ ಫೋಟೋ ಪ್ಲೀಸ್. ಅದ್ ಎಷ್ಟು ಸ್ಟೈಲ್ ಅಲ್ಲಿ ಮದುವೆ ಆಗಿದೆ? ಏನಕ್ಕೆ ಇದ್ರ ಮದುವೆ ಆದ್ ನಮ್ಗೆ ಹೇಳಿದ್ರೆ ಕೇಳಿದ್ರೆ ಯಾಕೆ ಮದುವೆ ಆದ್ ಹೋಗ್ಲಿ ಬಿಡು. ಏನೋ ನೋಡಿದಿರಾ ವೀಕ್ಷಕರೇ, ಪ್ರಪ್ರಥಮ ಬಾರಿಗೆ ರಚಿತಾ ರಾವ ಅವರು. ಪ್ರಪ್ರಥಮ ಬಾರಿಗೆ ಯಾವ್ದು ಮದುವೆ ಆಗತ್ತೆ? ವರ್ಕೌಟ್ ಆಗ್ತಿಲ್ಲ. ಇವಾಗ ಏನೇ ಹೇಳಿದ್ರು ಅದು ಅಕುಲ್ಗೆ ತುಂಬಾ ಈಸಿ ಆಗತ್ತೆ. ಬಟ್ ಸ್ಟಿಲ್ ಯಾ, ಅಕುಲ್ದೇ ಒಂದು ಕಾಂಟ್ರವರ್ಸಿ ಇದೆಯಾ? ತುಂಬಾ ಇದೆ. ಪ್ರಿಯ ವೀಕ್ಷಕರೇ, ಪ್ರಪ್ರಥಮ ಬಾರಿಗೆ ಅಕುಲ್ ಬಗ್ಗೆ ಒಂದು ಸುದ್ದಿ ಅಲ್ಲ, ಪ್ರಪ್ರಥಮ ಅಲ್ಲ, ತುಂಬಾ ಒಂದು ಸುದ್ದಿ ಅಲ್ಲ, ತುಂಬಾ ಸುದ್ದಿ. ಆ ಸುದ್ದಿಗಳಲ್ಲಿ ಒಂದು ಸುದ್ದಿ ಈಗ ರಚಿತಾ ರಾಮ್ ಅವ್ರು ರಿವೀಲ್ ಮಾಡ್ತಾರಂತೆ. ಪ್ಲೀಸ್ ರಿವೀಲ್. ಅಕುಲ್ ಅಂತ ಕಣ್ಮುಚ್ಕೊಂಡು ನಂಬುದು, ಯಾಕಂದ್ರೆ ನಮ್ಮ ಇಡೀ ಟೆಲಿವಿಷನ್ ಇಷ್ಟಿರ್ಲಿ ಈ ಪಿಂಕು ಎಲ್ಲೋ ಪರ್ಪಲ್ ಚಡ್ಡಿಗಳು ಹಾಕದಲ್ಲ ಅಕುಲ್. ನೋಡಿ ಅಷ್ಟು ಚೆನ್ನಾಗಿದೆ ನಾನು ಹ್ಯಾಂಡ್ಸಮ್ ನಮ್ಮ ಹ್ಯಾಂಡ್ಸಮ್ ಆಗಿ. ಐ ಡೋಂಟ್ ಥಿಂಕ್ ಅದು ಅಕುಲ್ ಅಂತ ಲುಕ್ ಅನ್ಸಲ್ಲ. ಓಕೆ, ಈಗ ಅಕುಲ್ ಬಾಡಿನ ಇಡೀ ಕರ್ನಾಟಕ ನೋಡಿದೆ, ಸ್ಕ್ರೀನ್ ಮೇಲೆ ನೋಡಿದೆ, ಇಲ್ಲೂ ಎತ್ತು ತೋರಿಸಾಗಿದೆ. ಇಷ್ಟು ಸಣ್ಣಗಾಗಿರೋ ಅಕುಲ್ ಸಣ್ಣಗಾಗಿರೋಂತ ಕಾರಣ ಏನು? ಹೌದು, ಯಾಕೆ ಇಷ್ಟೊಂದು ಸಣ್ಣ? ಯಾಕೆಂದ್ರೆ ರಚ್ಚು ಹೇಳಿದ್ರು ದಪ್ಪ ಇರೋ ಅಕುಲ್ ನನಗೆ ಇಷ್ಟ ಇಲ್ಲ, ಸಣ್ಣ ಇರೋ ಅಕುಲೇ ಇಷ್ಟ ಅಂತ. ರಚ್ಚು ಹೇಳಿರೋ ಕಾರಣ ಆ ಕಾಲನಿ ಆಗಲಿ ಯಾವ ಕಾಲನಿ ಆಗಲಿ ಒಟ್ಟಿನಲ್ಲಿ ಇವಾಗ ಸದ್ಯಕ್ಕೆ ಕಾಲಿಂದ ಕೈಯಿಂದ ಡಿಪ್ಸ್ ಹೊಡೆಯುವಂತ ಸಮಯ. ಕಾಲಿಂದ ಕೈಯಿಂದನ? ಇನ್ನೇ ಮತ್ತೆ ಡಿಪ್ಸ್ ಅಂದ್ರೆ ಸಾಕು, ಕಾಲಿಂದ ಏನು ಕೈಯಿಂದ? ಅದಕ್ಕೂ ಅಕುಲ್ಗೆ ಆಫರ್ ನ ಕೊಡ್ತಾ ಇನ್ನೇ ರಚ್ಚು. You can literally sit on him. Oh yeah. Okay. Okay, ready. ಥ್ಯಾಂಕ್ ಯು ರಾ ನಿರಂಜನ್, ಥ್ಯಾಂಕ್ ಯು. ಓಕೆ, ನಾನು ಹೇಳ್ದಂಗೆ ಮಾಡಿದ್ಯಾ, ಒಳ್ಳೆ ಡೀಲ್. ಈಗ ವೀಕ್ಷಕರೇ, ಸುವರ್ಣ ಕಾಲೋನಿಯಲ್ಲಿ ಈ ಒಂದು ಗಣೇಶೋತ್ಸವದ ವೇದಿಕೆ ಮೇಲೆ ಗಲಾಟೆ ನಡೀತಾನೆ ಇದೆ. ಏನ್ ಗೊತ್ತಾ ರಚ್ಚು, ಈ ಕಡೆ ನಾಟಿ ನಿರಂಜನ್ ಗ್ಯಾಂಗ್, ಆ ಕಡೆ ಶುಂಠಿ ಶಾಲಿನಿ ಗ್ಯಾಂಗ್, ಇರೋದು ಒಂದೇ ಗಣೇಶ. ನಾವೇ ಪೂಜೆ ಮಾಡ್ಬೇಕು ಅಂತ ಇವ್ರು, ನಾವೇ ಪೂಜೆ ಮಾಡ್ಬೇಕು ಅಂತ ಇವ್ರು. ಇವರಿಬ್ರು ಮಧ್ಯದಲ್ಲಿ ಒಂದು ಟಾಸ್ಕ್ ಇಟ್ಟು ಯಾರು ಗೆದ್ರೆ ಅವರೇ ಪೂಜೆ ಮಾಡ್ಬೇಕು ಅಂತ ಹೇಳಿದೀನಿ. ಹೆಂಗೆ? ಪರ್ಫೆಕ್ಟ್, ಸೂಪರ್. ಸೊ ಈಗ ಮತ್ತೊಂದು ಸ್ಪರ್ಧೆ ನಿಮ್ಮ ಮುಂದೆ, ನೀವು ಕೂಡ ಭಾಗಿಯಾಗಬೇಕು ಅದರಲ್ಲಿ. ನಮ್ಮ ಮುಂದಿನ ಚಾಲೆಂಜ್ ಹಗ್ಗದ ಜಗ್ಗಾಟ. ಓಕೆ ಶಾಲಿನಿ, ನಿಮ್ ಕಡೆಯಿಂದ 3 ಜನ ಬೇಕು. ಊರೋ ಓರೋ ಮರ್ಯಾದೆ ಉಳಿಸ್ರು. ಈ ಕಡೆ 4 ಜನ ಬರ್ರಿ. ಹಗ್ಗದ ಜಗ್ಗಾಟದ ಸಮಯ ಶುರುವಾಗ್ತಿದೆ. ಇನ್ 3, 2, 1 ಗೋ. ಇದು ಒಂದು ರೌಂಡ್ ಮಾತ್ರ, ಇನ್ನು 2 ರೌಂಡ್ ಇದೆ. ಇದು ಬೆಸ್ಟ್ ಆಫ್ 3. ಈಗ ರಚ್ಚು ನಿಮ್ಗೊಂದು ಅಡ್ವಾಂಟೇಜ್ ಇದೆ, ಇಲ್ಲಿ ಯಾರಿಗೆ ಬೇಕಾದ್ರೂ ಹೋಗಿ ಸಪೋರ್ಟ್ ಕೊಡ್ಬೋದು. ಗೈಸ್, ಇದು ಪೂಜೆ ಯಾರು ಮಾಡೋದು ಅಂತ ಡಿಸೈಡ್ ಮಾಡೋ ಚಾಲೆಂಜ್. ಅಪ್ಪಿ ತಪ್ಪಿ ನಮ್ಮ ಶುಂಠಿ ಶಾಲಿನಿ ಅವ್ರು ಗೆದ್ಬಿಟ್ರೆ ಪೂಜೆ ಅವರೇ ಮಾಡ್ತಾರೆ. ನೀವು ಟ್ರೈ ಮಾಡಿದ್ರೆ ಮತ್ತೆ ಟ್ರೈ ಬ್ರೇಕರ್ ಇರುತ್ತೆ. ಓಕೆನಾ? ನಿಮ್ಮ ಸಮಯ ಶುರುವಾಗ್ತಿದೆ ಈಗ. ಹಾ
Very good, super. Hello, second round geddiddu Nati Niranjan. Exactly. Thaira idra kanal kanittal Nati Niranjan geddiddu anta. Allalu dinige doubt idre art star alli nodko. Hey, chup agala neenalla appa. Hello, on kelsa madana. ನಿಮ್ಮ ಇಡಿ ತಂಡ ಬರ್ರಿ, ನೀವ್ ಇಡಿ ತಂಡ ಬನ್ನಿ. ನಚಿತ ಕವಾನ್, ಯಾರು ಪೂಜೆ ಮಾಡ್ತಾರೆ ಡಿಸೈಡ್ ಮಾಡ್ತೀವಿ. ನಿಮ್ಮ ಸಮಯ ಶುರುವಾಯ್ತು. ಈ ಹಗ್ಗದ ಜಗ್ಗಾಟದಲ್ಲಿ ಗೆದ್ದಿದ್ದು ರಚಿತಾ ಡಿಸೈಡ್ ಮಾಡ್ತಾರೆ. ರಚಿತಾ, ಎಲ್ಲರೂ ಸೇರಿ ಸೆಲೆಬ್ರೇಟ್ ಮಾಡೋಣ, ಎಲ್ಲರೂ ಸೇರಿ ಒಟ್ಟಿಗೆ ಪೂಜೆ ಮಾಡೋಣ. ಈಗ ಆ ಗಣೇಶ ವೇದಿಕೆ ಮೇಲೆ ಬರ್ತಿದ್ದಾರೆ, ಮತ್ತೆ ವಾಪಸ್ ಕರ್ಕೊಂಡ್ ಬರ್ತಾ ಇದ್ದೀವಿ, ತಗೊಂಬನ್ನಿ. ರಚು ಹೇಳದಂಗೆ ಎಲ್ರೂ ಸೇರ್ಕೊಂಡು ಒಟ್ಟಿಗೆ ಪೂಜೆ ಮಾಡೋಣ. ಓವರ್ ಟು ಯು ಗಣೇಶ. ಜಯ ಗಣೇಶ, ನಿಮಗೆ ವಂದನೆ. ಸುಪ್ರಭಾತ ನಿನಗೆ, ಹೃದಯ ದರ್ಶನೆ. ದಿವ್ಯ ದಿವ್ಯ ಮೂರ್ತಿ, ಏತೋಂದ್ರಂ ಸ್ತವಾಮೇಶಾನಂ ವಸ್ವಃ ಸ್ವರಾಜಂ ನರಾಧಸಾಮರ್ಧಿಷನ್ನಃ ಪ್ರಸ್ತೋಷದುಪಕಾಸಿ ಶಚ್ರವತ್ಸಾಮಧೀಯಮಾನಂ ಅಭಿರಾಧಸಾಜುಗುರ ಮಹಾಕರ್ಣ ನಿನಗೆ ವಂದನೆ. ಓಕೆ, ಈ ನಮ್ಮ ಸುವರ್ಣ ಕಾಲೋನಿಯಲ್ಲಿ ನಡೆದಿರ್ತಕ್ಕಂತಹ ನಮ್ಮ ಗಣೇಶೋತ್ಸವ ಅದ್ಭುತವಾಗಿ ಮೂಡ್ ಬಂದಿದೆ. ಸ್ಪೆಷಲಿ ರಚು ನಮ್ಮೊಟ್ಟಿಗೆ ಇದ್ದು ಐ ಥಿಂಕ್ ಈ ಒಂದು ಹಬ್ಬದಲ್ಲಿ ನೀವು ಭಾಗವಹಿಸಿದ್ರಿ, ಹೇಗೆ ಅನಿಸ್ತು ಇಡೀ ಜರ್ನಿ? ಥ್ಯಾಂಕ್ ಯು ಸೋ ಮಚ್ ನಿಮ್ಗೆಲ್ರಿಗೂ ಅದನ್ನ ಇನ್ವೈಟ್ ಮಾಡಿದ್ಕೆ. ಥ್ಯಾಂಕ್ ಯು ಸೋ ಮಚ್ ಸುವರ್ಣ ಫಾರ್ ಹ್ಯಾವಿಂಗ್ ಮೀ ಹಿಯರ್. ಥ್ಯಾಂಕ್ ಯು. ಹೌ ಸ್ವೀಟ್, ಹೌ ಸ್ವೀಟ್. ಅಂಡ್ ಶಾಲು, ಹಬ್ಬ ಅಂದ್ರೆ ಎಲ್ಲರೂ ಸೇರ್ಬೇಕು, ಸಂತೋಷವಾಗಿರ್ಬೇಕು, ಅಂದ ಚಂದವಾಗಿ ಉಡುಗೆಗಳು ಹಾಕೋಬೇಕು, ಹೊಟ್ಟೆ ತುಂಬಾ ಚೆನ್ನಾಗಿ ಊಟ ಮಾಡ್ಬೇಕು. ಇವತ್ತು ಅದಷ್ಟು ಇಲ್ಲಿ ಈ ವೇದಿಕೆನಲ್ಲಿ ಆಗಿದೆ, ಜಗಳನೂ ಆಗೋಗಿದೆ ಸೆಂಟರ್ ಸೆಂಟರ್ ಅಲ್ಲಿ. ನನಗೆ ತುಂಬಾ ಖುಷಿ ಇದೆ. ಥ್ಯಾಂಕ್ ಯು ಎಲ್ಲರೂ ಬಂದು ಇಷ್ಟೆಲ್ಲ ಎಂಜಾಯ್ ಮಾಡಿದಕ್ಕೆ ನಮ್ ಜೊತೆಗೆ. ಹೌದು ನಿರಂಜನ, ಎಲ್ಲ ಈ ಬೇರೆ ಕಾಲೋನಿ, ಆ ಕಾಲೋನಿ, ಆ ಕಾಲೋನಿ ಎಲ್ಲ ಸೇರಿ ಒಂದು ಬಿಗ್ ಕಾಲೋನಿಯಾಗಿ ನಾವು ಆಚರಿಸಿದೀವಿ. ಐ ಥಿಂಕ್ ಎಂಟೈರ್ ಕ್ರೆಡಿಟ್ ಗೋಸ್ ಟು ಎಂಟೈರ್ ಸುವರ್ಣ ಪರಿವಾರ ಅಂತ ಹೇಳ್ತೀನಿ. ವೆರಿ ಗುಡ್ ಗಾಡ್, ನಾನು ಅದನ್ನೇ ಹೇಳಕ್ ಬಂದೆ. ಸುವರ್ಣ ಪರಿವಾರದ ಎಲ್ಲ ಸದಸ್ಯರಿಗೆ ನಮ್ಮ ಕಡೆಯಿಂದ ಪ್ರೀತಿಯ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ರಚು, ನಮ್ಮೊಟ್ಟಿಗೆ ಇದ್ದಕ್ಕೆ ಬಹಳ ಸಂತೋಷ. ಥ್ಯಾಂಕ್ ಯು ಸೋ ಮಚ್. ಈಗ ಎಲ್ಲ ಒಟ್ಟಿಗೆ ಸಮಸ್ತ ನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮತ್ತೆ ಸಿಗುವ, ಅಲ್ಲಿವರೆಗೂ ನೋಡ್ತಾ ಇರಿ ರಾಮ್ ರಾಜ್ ಶುದ್ಧ ರೇಷ್ಮೆ ಪಂಚೆ ರೇಷ್ಮೆ ಶರ್ಟ್ ಗಳು ಪ್ರೆಸೆಂಟ್ ಸುವರ್ಣ ಗಣೇಶೋತ್ಸವ. ಮತ್ತೆ ಸಿಗುವ, ಟೇಕ್ ಕೇರ್ ಫ್ರಮ್ ಆಲ್ ಲವ್ಲಿ ಪೀಪಲ್. ಶುಭರಾತ್ರಿ. ಜೈ ಗಣೇಶಾ.